ಏನವಾ ಒಂಟಿಯಾ? ಇನ್ನೇನು ಹೊರಟು ಬಿಡ್ತೀವಪ್ಪ. ಸರಿ ಕಣವ, ಬಟ್ಟೆ ಎಲ್ಲ ಕೊಲೆ ಮಾಡ್ಕೊತೀರ? ಬಟ್ಟೆ ತಗೋ, ಹತ್ರ ಹಾಕಾರು. ದೊಡ್ಡನೇ ತಗಲ್ಲ, ನಿನ್ ತಂಗಿತ ಮಾತಾಡು. ಏನವಾ ಅಣ್ಣ, ಮಧ್ಯಾಹ್ನದಷ್ಟೊತ್ತಿಗೆ ಮೈಸೂರಿಗೆ ಬಂದ್ಬಿಡ್ತಿರಲ್ವಾ? ಬಂದ್ಬಿಡ್ತೀವಣ್ಣ, ಅದ್ಗೆ ಫೋನ್ ಕೊಡು. ತಗಳೆ, ಮಗ ಮಾತಾಡುತ್ತಂತೆ. ಮೀನಾ, ಅತ್ಗೆ ಏನ್ ಹೇಳವ? ನೀನ್ ಯಾವ ಕಲರ್ ಸೀರೆ ಉಟ್ಕೋತಿದ್ಯಾ ಅತ್ಗೆ? ನಾನ್ ನೇರ್ಲೆ ಕಲರ್ ಸೀರೆ ಉಟ್ಟಿದ್ದೀನಿ. ಹ್ಮ್, ನಾನು ಅದೇ ಕಲರ್ ಉಟ್ಟಿರೋದು. ನೀನ್ ಬದ್ಲಾಯಿಸು, ನಿನ್ ಬಣ್ಣಕ್ಕೆ ಮರೂನ್ ಕಲರ್ ಉಟ್ಕೋ. ಸರಿ ಕಣವ. ಸೀನ್ ಅಣ್ಣನ್ ಕೊಡು. ಅದ್ಕೆ ನಿನ್ ತಂಗಿ. ಏನವ, ಮಧ್ಯಾಹ್ನ ಊಟ ಎಲ್ಲಿ ಮಾಡ್ತೀವಿ? ಅದೇನವ, ನಿಂಗೆ ಹನುಮಂತ ಹೋಟ್ಲು ಬಿರಿಯಾನಿ ಅಂದ್ರೆ ಇಷ್ಟ ಅಲ್ವಾ? ಹೋದ ವರ್ಷ ಅದೆಲ್ಲ ತಲೆ ಮಾಂಸ ಮುದ್ದೆ ಉಂಡ್ವಲ್ಲ, ಅದೆಲ್ಲಣ್ಣ ಹೋಗಿ ಇರವ ಲೋಪುಟ. ಚಿನ್ನಣ್ಣ, ಹೋದ ವರ್ಷ ತಲೆ ಮಾಂಸ ಮುದ್ದೆ ಕೊಡ್ಸಿದ್ವಲ್ಲ, ಯಾವ್ದ್ಲ ಹೋಟ್ಲ ಅದು? ಬಾಬರಂಗ ಕಪ್ಪಣ. ಬಾಬರಂಗ ಕಪ್ಪಳ ಅಂತ ಕಡವ, ಅಲ್ಲೇ ಉಣ್ಣನ್ ಬಿಡು. ಫೋನ್ ನ ನಾಗು ಅದ್ಗೆ ಕೊಡು. ನಾಗು, ಲೇ ನಾಗು. ಏನ್ರಿ ಮೀನಾ ನಿಂತ ಮಾತಾಡ್ತಾಳಂತೆ? ಕೊಡಿ. ದಿನಕ್ಕ ಅದೆಷ್ಟಲ್ಲ ನೋಡಿದ್ರು ಬಸ್ ಶಿಕ್ಷೆ ಕಾಣಿಸ್ತೇ ಕಣೆ. ಹೋಗ್ರಿ. ಏಯ್, ಮನೆಗ್ ಶಾಕಳನ ಮನುಷ್ಯನ ನೀನು, ಕೊಡಿ ಫೋನು. ಏಯ್ ಅತ್ಗೆ, ಹೇಳವ ಮೀನಾ, ನೀನ್ ಯಾವ ಕಲರ್ ಸೀರೆ ಉಟ್ಕೋತಿದ್ಯಾ? ನಾನ್ ಪಿಂಕ್ ಕಲರ್ ಸೀರೆ ಉಟ್ಕೊಂಡಿದ್ದೀನಿ ಕಣವ. ಅಯ್ಯೋ, ಅಲ್ಲಿಗೆ ಬಂದ್ಮೇಲೆ ನಾನು ಅದೇ ಕಲರ್ ಸೀರೆ ಉಟ್ಕೋತಿದ್ದೀನಿ. ನಿನಗೆ ಗೋಧಿ ಬಣ್ಣದ ಸೀರೆ ತುಂಬಾ ಚೆನ್ನಾಗಿರುತ್ತೆ, ನೀನ್ ಅದನ್ನೇ ಉಟ್ಕೋ. ಸರಿ ಕಣವ. ಮಂಗಳಾತ್ಗೆ ಫೋನ್ ಕೊಡು. ಮಂಗಳಾ, ಮೀನಾ. ಹೇಳವ ಮೀನಾ, ನೀನ್ ಯಾವ ಕಲರ್ ಸೀರೆ ಉಟ್ಕೋತಿದ್ಯಾ? ಅತ್ಗೆ ನಾನು ಗ್ರೀನ್ ಕಲರ್ ಸಾರಿ ಉಟ್ಕೋತೀನಿ. ನಾಳೆ ಬೆಳಿಗ್ಗೆ ನಾನು ಅದೇ ಕಲರ್ ಸೀರೆ ಉಟ್ಕೋಬೇಕು. ನೀನು ನಿಂಬೆ ಕಲರ್ ಉಟ್ಕೋ. ಆಯ್ತು ಕಣವ. ಪುಟ್ಟಣ್ಣನ್ ಫೋನ್ ಕೊಡು. ರೀ ರೀ, ನಿನ್ ತಂಗಿ ಮಾತಾಡ್ಬೇಕಂತೆ. ಏನ್ ಚಿನ್ನ? ಪುಟ್ಟಣ್ಣ, ಹೊಸ ಡಿಸೈನ್ ಎರಡೆಳೆ ಮುತ್ತಿನ ಸರ ಬಂದಿದ್ಯಂತೆ, ಕೊಡ್ಸೋ? ರಾಮಾಚಾರಿಲಿ ಮಾಲಾಶ್ರಿ ರೇಂಜ್ ಅಲ್ಲಿ ಅವಳು, ಲೋಕೇಶ್ ಪ್ರಕಾಶ್ ಆತರ ಇವ್ರು. ಪಾಪ ಭಾಸ್ಕರ್ ಇವ್ರಿಬ್ರ ಮಧ್ಯ ಬಂದ್ ಸಿಕ್ಕಾಕೊಬಿಟ್ಟವನು. ಈ ಅಣ್ಣ ತಂಗಿ ಪ್ರೀತಿ ಮಧ್ಯೆ ಅವನು ಸ್ಯಾಂಡ್ವಿಚ್ ಆಗ್ಬಿಟ್ಟಿದ್ದಾನೆ. ಬೆಳಿಗ್ಗಿಂದ ನಿಮ್ ಬಟ್ಟೆನೆಲ್ಲ ಐರನ್ ಮಾಡಿಟ್ಟಿದ್ದೀನಿ. ನೀವು ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿ ಹೊರಟ್ಬಿಟ್ರಾ? ಮದ್ವೆ ಅದು ಮೊದ್ಲೇ ದೀಪಾವಳಿ, ನನ್ ತವ್ರ ಮನೇಲಿ ಎಷ್ಟೊಂದ್ ಸಂತೋಷ ಇರುತ್ತೆ. ಒಂದ್ ವಾರದಿಂದ ನಿಮ್ಗೆ ಹೇಳ್ತಾ ಇಲ್ವಾ ನಾನು? ಜೈಲಲ್ಲಿ ಫಂಕ್ಷನ್ ಇದೆ. ಅಂದ್ರೆ ನನ್ನನ್ನ ನನ್ನ ವಂಶದವ್ರನ್ನ ಅವಮಾನ ಮಾಡಿ ಜೈಲಲ್ಲಿ ತಂಗ ಮುದ್ದೆ ನುಂಗಕ್ಕೆ ಹೊರಟಿದ್ದೀರಾ? ಮಧ್ಯಾಹ್ನ ಒಂದ್ ಗಂಟೆಗೆ ಬಾಬುರಾಯನ್ ಕೊಪ್ಪಲಲ್ಲಿ ನಿಮ್ಮ ಅಣ್ಣಂದ್ರ ಜೊತೆಗೆ ನಾನು ನೀನು ತಲೆ ಮಾಂಸ ಮುದ್ದೆ ಊಟ ಮಾಡ್ತಾ ಇದೀವಿ. ಇನ್ನೇನೇನ್ ತಿನ್ಬೇಕು ಲಿಸ್ಟ್ ಹಾಕಿಡು. ಸರಿನಾ? ಏನ್ರಪ್ಪ, ಏನೇ ಗಲಾಟೆ ಇದು? ಸರ್, ಬಾಲ್ ಒಳಗಡೆ ಹೋಗಿದೆ ಸರ್, ತಗೊಡಿ ಸರ್. ಅಲ್ರಪ್ಪ, ಜೈಲ್ ಪ್ರಿಮೈಸಸ್ ಅಲ್ಲಿ ಆಡ್ಬೇಡಿ ಅಂತ ಎಷ್ಟು ಸಲ ಹೇಳಿದ್ದೀನಿ ನಾನು? ಪಟಾಕಿ ಹೊಡೆದು ಬಿಟ್ಟು ಇದು ಏನ್ರ ಹಬ್ಬದ ದಿವಸ ಕ್ರಿಕೆಟ್ ಆಡ್ಕೊಂಡು ಹೋಗಪ್ಪ, ಎಲ್ಲ ಮನೆಗಳು ಹೋಗಿ ಹೋಗಿ ಮನೆಗೆ ಹೋಗ್ರಿ. ನೋಡ್ರಪ್ಪ, ಇವತ್ತು ಒಳಗೆ ಫಂಕ್ಷನ್ ಬೇರೆ ಇದೆ ಕಣ್ರಯ್ಯ, ಬೇರೆ ಯಾವ್ದಾದ್ರು ಬಾಲ್ ತಗೊಂಡು ಆಡೋಗ್ರಯ್ಯ, ಹೋಗ್ರಪ್ಪ. ಸರ್ ಕಾಸಿಲ್ಲ ಸರ್. ಅಯ್ಯೋ, ಒಳ್ಳೆ ಹುಡುಗರು ಕಣ್ರಪ್ಪ ನೀವು. ನಾಯಕ್ ಸರ್ ತಗೊಂಡು ಹುಡುಗರು ಬಾಲ್ ಕೊಡಿಸ್ತೀವಿ. ಹ್ಯಾಪಿ ದೀಪಾವಳಿ ಹುಡುಗರ. ಬನ್ನಿ ಬನ್ನಿ ಮಕ್ಕಳ ಬನ್ನಿ. ನಾನು ಇವ್ರ ಥರಾನೆ ಯಾವಾಗಲೂ ಆಟ ಆಡ್ತಿದ್ದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ದೊಡ್ಡಗಾಜ್ನೂರಿಂದ 16 ಕಿಲೋಮೀಟ್ರ್ ದೂರ ಇರೋ ಬೇವಿನಹಳ್ಳಿಯಲ್ಲಿ. ಅದೊಂದು ಚಿಕ್ಕ ಹಳ್ಳಿ. ಆ
ಸುತ್ತಲೂ ಬೆಟ್ಟ ಗುಟ್ಟ ಕಾಡು ಕೋಗಿಲೆಗಳ ಸದ್ದು ತಂಪಾಗಿ ಬೀಸುವ ಗಾಳಿಲಿ ಸತ್ತೋಗಿರೋ ನಮ್ಮ ತಾಯಿ ನೆನಪು ಮಾತ್ರ ನನ್ನನ್ನು ಯಾವಾಗಲೂ ಕಾಡ್ತಾ ಇತ್ತು. ಎಲ್ಲ ಮಕ್ಕಳಂಗೆ ನಾನು ಕೂಡ ಶಾಲೆಗೆ ಹೋಗ್ತಿದ್ದೆ. ಆ ವಯಸ್ಸಲ್ಲಿ ನನಗೆಲ್ಲನೂ ಹುಡುಗಾಟನೇ. ಅತಿಥಿ ದೇವೋ ಭವ ಆಚಾರ್ಯ ದೇವ. ಏನಾಯ್ತು? ಬಿ ಫಾರ್ ಬಾಲ್ ಅಂತ ಗೊತ್ತಿಲ್ಲ ಮೇಸ್ಟ್ ಆಗಿದ್ದೀನೇನೋ. ನಾನು ಬಂದು ಒಂದ್ ತಿಂಗಳಾಯ್ತು, ನೀನ್ ನೋಡೇ ಇಲ್ವಲ್ಲ ಸರ್. ಅವ್ನು ಸ್ಕೂಲ್ಗೆ ಬರೋದಿಲ್ಲ ಸರ್, ಯಾವಾಗ್ಲೂ ಆಟ ಆಡ್ತಾ ಇರ್ತಾನೆ ಸರ್. ಒಳಗೆ ಮೀನ್ ಹಿಡ್ಕೊಂಡು ಸುಟ್ಕೊಂಡು ತಿಂತಿರ್ತಾನೆ. ಅವ್ರ ಮನೆಗೂ ಗೊತ್ತಿಲ್ಲ ಸರ್. ಹಂಗೇನ ಬಡವ ರಾಸ್ಕಲ್, ನಡೆ ನಿಮ್ಮ ಅಪ್ಪನಿಗೆ ಹೇಳ್ತೀನಿ. ಬೇಡ ಸರ್, ನಮ್ಮ ಅಪ್ಪನ ಗೊತ್ತಾರೆ ಓದಿತಾನ ಸರ್. ಓದಿಲ್ಲ ನಡೆ. ತಿಂಗಳಾಯ್ತು ತಿಂಗಳಾಯ್ತು, ಒಂದ್ ತಿಂಗಳಾಯ್ತು ನೀ ಸ್ಕೂಲ್ಗೆ ಬೇಸ್ಟ್ ಆಗಿ ಬಂದ್ಬಿಟ್ಟು. ಏನಲ್ಲಿ ಒಂದ್ ಹುಡುಗ ಈ ಸ್ಕೂಲ್ಗೆ ಬಂದಿಲ್ಲ ಸರಿಯಾಗಿ, ಅದೇ ಗೊತ್ತಿಲ್ಲ ನಿನಗೆ? ಸೋಮಾರಿ ಸೋಮಾರಿ ನನ್ ಮಗ ನೀನು. ಏಯ್, ನಾನು ಅಲ್ಲಿ ಬಡಿದ್ರೆ ಇಲ್ಲೇ ನಿಡ್ಕೊತೀಯ, ತಗ್ಯಾ ಕೈನ. ಏಯ್, ದುಡ್ಡು ಇಟ್ಕೊಂಡಿದ್ಯಾಚು ಎಲ್ಲ ಕೊಟ್ಬಿಟ್ಟು ಅವ್ರೆ ಅಯ್ಯ ಪಾಪಿ, ನಿಮ್ಮಪ್ಪ ಓದಿತಾರೆ ಅಂತ ಹೇಳಿದೆ, ಆದ್ರೆ ನಂಗೆ ಓದಿತಾರೆ ಅಂತ ಹೇಳಿಲ್ವಲ್ಲೋ. ಅಲ್ವಾ ಅಷ್ಟೆಲ್ಲ ಯಾಕೆ ಕೇಳ್ಬೇಕು? ನಿಮ್ಗೆ ಬುದ್ಧಿ ಇರ್ತದ ಅಂತ ಅನ್ಕಂಡೆ. ಅಯ್ಯಪ್ಪೋಲೇ, ಹೇಳ ನಮ್ಮ ಅಪ್ಪಂಗೆ. ಅಯ್ಯ ಬೇಡಪ್ಪ, ನಮ್ಮ ಅಪ್ಪನ್ಗೆ ಬಡ್ಕಂಡೆ. ನಮ್ಮವ್ವ ಸತ್ತು ತಿಂಗಳಾಗೋದ್ರೊಳಗೆ ನಮ್ಮಪ್ಪ ಏಳನೇ ಮದ್ವೆ ಆಗ್ಬಿಟ್ಟ. ಅವಳು ಬಜಾರಿ, ಅವಳ ಬಾಯ ನಮ್ಮೂರಿಗೆ ಲೌಡ್ ಸ್ಪೀಕರ್. ಇನ್ನೇನಾಗ್ಬೇಕು? ಮೂರ್ ಹತ್ತು ಕುತ್ಕೊಂಡು ಮೂರ್ ಮೂರ್ ಮಂಕ್ರಿ ಮುಕ್ತಿಯಲ್ಲ, ಮೂರ್ ಕಾಸು ದುಡಿಯೋ ಯೋಗ್ಯತೆ ಆಯ್ತಾ ನಿನ್ಗೆ? ನಾನ್ ದುಡ್ದು ನಿಮ್ಮಿಬ್ರು ಸಾಕ್ಬೇಕು, ಜೊತೆಗೆ ನಿನ್ಗೆ ಇಸ್ಬಿಟ್ಟು ಬೇರೆ ಕಾಸು ಕೊಡ್ಬೇಕು. ನಂಗೆ ನಮ್ಮಪ್ಪನ ತರ ನಾನು ದಂಡಪಿಂಡ ಹಾಕ್ಬಾರ್ದು ಅಂತ ಅವತ್ತಿಂದನೇ ದುಡಿಯಕ್ಕೆ ಹೊಂಟ್ಬಿಟ್ಟೆ. ಮನೆ ಬಾಡಿಗೆ ಏಕತ ಇಲ್ಲ ಅಂದ್ಮೇಲೆ ನಿಮ್ಗೆ ಯಾಕೆ ಸೂರ್ಬೇಕು? ಮಕ್ಳೇ ಹಾಕ್ಬೇಕು, ಸಂಸಾರ ಹಾಕ್ಬೇಕು, ಖಾಲಿ ಮಾಡು ಮನೆ, ಖಾಲಿ ಮಾಡು, ಖಾಲಿ ಮಾಡು. ಅಂತ ಸ್ಥಿತಿಲಿ ನಾನು ನನ್ನ ಶೈಲೂನ ಮೊದಲನೇ ಸಲ ನೋಡಿದ್ದು. ಬಾಡಿಗೆ ಇಲ್ಲ, ಬಂಕ ಇಲ್ಲ, ಗಂಡನು ಇಲ್ಲ, ಎಷ್ಟು ಅದೇನೋ ಗೊತ್ತಿಲ್ಲ, ನಾನು ನೋಡಿದ ಮೊದಲನೇ ಸಲನೇ ಅವಳು ನನ್ನ ಮನಸ್ಸಿನಾಗ ಸೇರ್ಕೊಂಬಿಟ್ಲು. ನನಗೆ ಯಾವಾಗಾದ್ರೂ ಮನೇಲಿ ಬೇಸರ ಆದರೆ ನಾನು ಇಲ್ಲೇ ಬಂದು ಮಲಗ್ತಾ ಇದ್ದೆ. ನಾನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ಲು, ನನ್ನ ಶೈಲೂ ಪ್ರೀತಿಯಿಂದ ನೋಡ್ಕೊಂಡ್ರು.
ನಮ್ಗೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಅಳ್ತಾವಳೆ ನೋಡಳಿ ಮಯ್ಯ ತಗ್ದೊಂದ್ ಮಡಗ್ದ ಅಂದ್ರೆ ಮಕ ಮುತ್ತಿ ಎಲ್ಲ ಕಲ್ಸ್ಕೊಂಡ್ಬಿಡ್ಬೇಕು ಅಷ್ಟೇ ತಾನೇ ಶೈಲೋ ಬಾ ನಾ ಕರ್ಕೊ ಹೋಯ್ತೀನಿ ಇಷ್ಟ ಬಂದಂಗ್ ಬಂದ್ ಕೂತ್ಕೊಳಕಿದ್ಯನ್ ಸಿನಿಮಾ ಟೆಂಟೇನು ನಮ್ಮ ಅಪ್ಪ ಭೂತ ಹಿಂಗ್ ಹೇಳ ಕೂತ್ಕೊಳಮ್ಮ ಅಯ್ಯೋ ಬೇಡಪ್ಪ ಆ ಭೂತಯ್ಯ ನಿದ್ದೆಲ್ಲ ಕಾಡ್ತಾನೆ ಮನಸ್ಸಿನಲ್ಲಿ ಕನಸುಗಳ ಮೆರವಣಿಗೆ ಮನಸ್ಸಿನಲ್ಲಿ ಕನಸುಗಳ ಮೆರವಣಿಗೆ ಅವಳ ಮನಸ್ಸಿನಲ್ಲು ರಸ ಕವಿತೆ ಬರವಣಿಗೆ ಕಿತ್ಲೆ ಹಣ್ಣು ಕೇಳ್ತೀಯಾ ಕಿತ್ಲೆ ಹಣ್ಣು ಮಾಡ್ತೀನಿ ಇರು ಶೂ ಒಳಕ್ಕೆ ಇರುವೆ ಆಗ್ಬಿಡ್ತೀನಿ ಬೇಡ ಕಣ ಬಿಟ್ಬಿಡೋಣ ತಪ್ಪಾಯ್ತು ತಪ್ಪಾಯ್ತು ಕಣ ಹೋಗ ಚಿನ್ನದ್ದು ನಿನ್ ಮಗ ಕಚ್ಚಿರೋದಕ್ಕೆ ನನ್ಗೆ ಕೈ ಹೊಡಿತೀಯಾ ಕಚ್ಚೋ ಬಾಯಿಗೆ ನೀರ್ ಹಾಕಲ ಕೈ ಕೊಟ್ಟೆ ಮೊಗ್ಗಲ್ಲಿ ತಂಪಂತೆ ಈ ಸ್ನೇಹವು ನೋಡೋಣ ಬಾಣವು ಹೋಗ್ಬರ್ತೀನಿ ಮಂಜ ಹೇ ಸೈಲು ಏನು ಮಂಜ ಯಾಕೆ ಫ್ರೆಂಡ್ಸ್ ಜೊತೆ ಏನ ತಿಂಡಿ ಗಿಂಡಿ ತಿನ್ ತಗೋ ಇಟ್ಕೋ ನೋಡೋ ಎಲ್ಲ ತಿನ್ಬೇಕ ನೀನ್ ಸುಮ್ಮನಿರ್ಬಾರ್ದು ನೀನು ತಿನ್ಬೇಕು ಸರಿನಾ ನಾನ್ ಸಾಯಂಕಾಲ ಬರ್ತೀನಿ ಮನಸ್ಸಿನಲ್ಲೂ ರಸ ಕವಿತೆ ಬರವಣಿಗೆ
ಕನಸಲ್ಲ ನವಿಲಾಗಿ ನೂರು ಕಣ್ಣಾಗಿದೆ. ಮಿಡಿವಂತ ಜಾಡಿ ಜೀವ ಪ್ರೀತಿ ಮಾಡುತ್ತಿವೆ, ಮಡಿವಂತ ಲೋಕ ನೋಡಿ ಬೆರಗುವಾಗಿದೆಯೋ. ಕವಿದೆ ಬರವಣಿಗೆ ಮಂಜಾ ಏನ್ ಕೊಟ್ಟಿಟ್ಟಿದ್ಯಾ? 50 ಪೈಸನೆಲ್ಲ ಹೋಗಕ್ ಯಾಕೆ? ಎಲ್ಲ ನಾ ಮನೆಯವ್ರು ಕಿತ್ಕೊಂಡು ಕಳ್ಸಿದ್ರ? ಅಯ್ಯ ಉಂಡಕ್ಕೆ ಒದಳಕ್ಕೆಲ್ಲ ಆ ಮನೆ ಬೇಕು, ಉಂಟ್ಕೊಳಕ್ ಮಾತ್ರ ಈ ಮನೆಗ್ ಬಂದಿಯಾ? ಏಯ್ ನನಗೆ ಇಲ್ಲ ಅಂದಿಯಾ? ಮನಸ್ಸು ಮಾಡಿದ್ರೆ ನಿನ್ನ ಮನೆಯಿಂದ ಮನೆಯಿಂದ ಆಚೆಗೆ ಹಾಕ್ಬಿಡ್ತೀನಿ. ಹುಷಾರ್. ಏನಂದ? ನಾನೇನಂದೆ? ಮನಿಗೆ ಹೋಗಂದ, ಮನಿಗೆ ಹೋಗಂದ. ಹಂಗಿರೋ ಹೂ ಕಂಡ್ಲ ಅವ್ವ ಮಗಳಿಬ್ರು ಸೇರ್ಕೊಂಡು ನಿನ್ ತಲೆಗೇನೋ ಸಾವ್ರ ಬಿಟ್ಟವ್ರೆ, ಅದಕ್ಕೆ ದುಡ್ಡುದ್ದೆಲ್ಲ ತಕೊಂಡೋಗಿ ಆ ಸುಪ್ನ ತಿರ್ಗಿ ಸುರಿತೀಯೇ. ಒಂದಲ್ಲ ಒಂದಿನ ಆ ಇಬ್ರು ಸೇರಿ ನಿನ್ ಕೈ ಚಿಕ್ಕ ಕೊಡ್ತಾರೆ, ಆಗ ನೀನು ಮೈ ಮೇಲಿರೋ ಬಟ್ಟೆ ಎಲ್ಲ ಹರ್ಕೊಂಡು ಯಾ 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 ಅಂತ ಬೀದ್ ಬೀದಿ ಅಲಿತಿಯಲ್ಲ, ಅವಾಗ ಗೊತ್ತಾಗ. ನಮ್ಕೊಂಡು ಈ ಹುಡ್ಗಿನ್ ಕಳ್ಸ್ಕೊಟ್ಟವ್ಳೆ, ಏನಾರ ಎಡವಟ್ಟಾದ್ರೆ ಪಂಚಾಯತಿ ಮಡಗ್ತಾರೆ. ನಾನೀಗ ಬರೋಕ್ ಟೈಮ್ ಇಲ್ಲಮ್ಮ. ಅಯ್ಯೋ ನಿನ್ ಮಕ್ಕಳೇ, ಕೆರದಲ್ಲಿ ಹಾಕ್ಬಿಡ್ತೀನಿ. ನನ್ ಕೆರದಷ್ಟು ದಯ ಇಲ್ಲ ನೀನು. ಏನ ಶೈಲು ಬಿಡ್ಲ? ನಿನ್ ಎತ್ಕೊಂಡೋಗಿ ಏನ್ ಮಾಡ್ತಾರೆ ರಜೆ? ಏ ಮಂಜ ಯಾಕ್ಲ ಅಜ್ಜಿನ ಎತ್ಕೊಂಡ್ ಬಂದೆ? ಏ ನಾನೇ ನಿಮ್ಮ ಅಜ್ಜಿನ ಹೊತ್ಕೊಂಡ್ ಬಂದ. ಹೋಗಲ್ಲ ಹಿಂದೆ ಶೈಲು ಹೊಟ್ಟೆ ನೋವು ಅಂದ್ಲು ಅದಕ್ಕೆ ಹೊತ್ಕೊಂಡ್ ಬಂದೆ, ಹೋಗಲ್ಲ ಹಿಂದಕ್ಕೆ. ಅಯ್ಯೋ ಶೈಲು ಮಗ ಏನವಾಯ್ತು? ಗಂಡಸೆಲ್ಲ ಆ ಕಡೆ ಹೋಗಿ, ಹೆಂಗಸೆಲ್ಲ ಬರ್ರವ ಈ ಕಡೆ. ಬನ್ನಿ 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 ಬನ್ನಿ. ಮಂಜ ಲುಂಗಿ ಕೊಡ್ಲ? ಮಗ ಮೈದೇರ್ದೈತೆ, 15 ದಿವಸ ಗಂಟ ಯಾ ಗಂಡಸ್ರು ಮಕ ನೋಡೋದು ಬೇಡ. ಚಿಂತೆ ಈ ಸಾಲಿಗ್ರಾಮದ ಪಿಳ್ಳೆ ಈರುಳ್ಳಿ ಈರ್ಭದ್ರ ಅವನೆ, ಅದೇನ್ ಮಾಡ್ಬೇಕೋ ಹೇಳು, ನಾನೇ ಮುಂದೆ ನಿಂತ್ ಮಾಡಿಸ್ತೀನಿ. ಯಾಕ್ಲ ಮಂಜ ಬೇಜಾರ್ ಮಾಡ್ಕೊಂತೀಯ? ಬೇಕಾದ್ರೆ ನಾವಿಬ್ರು ಸೇರ್ಕೊಂಡು ಮಕ್ಕ ಹಾಕ್ಬಿಡ್ತೀನಿ, ಹೋಗು. ಯೋಚನೆ ಮಾಡ್ಲಾ? ಬೇಡ ಕಣ್ ಹೋಗ. ನಿನ್ ಹತ್ರ ದುಡ್ಡು ಇಲ್ಲ ಕಲ್ಲ. ಲೇ ಕೆರ ತಾನ್ ಮಕ್ಕ ಹಾಕ್ಬಿಡ್ತೀನಿ, ನಿನ್ ಕುಲ ಕೊಟ್ಟವ್ನು ಹೋಗಲ್ಲ. ದೊಡ್ಡ ಮನ್ಸ ಹೇಳ್ತಾವ್ನಿ ಇನ್ನೊಂದ್ಕಿತ. ಅಕ್ಕ ಚಿಂತೆ ಯಾಕೆ ಮಾಡ್ತೀಯ ಅಕ್ಕ ನೀನು? ಶೈಲೂಗೆ ಅದೇನ್ ಶಾಸ್ತ್ರನ ಮಾಡಿಸು, ಅದೆಷ್ಟು ಖರ್ಚಾತದೋ ಆಗ್ಲಿ, ನಾನು ಇದ್ದೀನಲ್ಲ ಅಕ್ಕ. Thank you.
ಯಾರ ಜೊತೆನು ಮಾತಾಡಬಾರ್ದು, ಯಾರ ಮುಖನು ನೋಡಬಾರ್ದು ಹಂಗಂತ ಅವ್ವ ಹೇಳ್ಬಿಟ್ಟು ಹೋಗೋಳೆ. ಹೋಗೋ ಮಂಜಾ. ಹೋಗ್ಲಾ ಆ ಕಡೆ ಮುಚ್ಕೊಂಡು ದೊಡ್ಡ ಮನುಷ್ಯ ನಾನು ಇಲ್ಲಿ ಕೈ ಮುಗಿತೀನಿ ಹೋಗ್ಲಾ. ಅದ್ ಹೆಂಗಲ್ಲ ನಿನ್ನ ನೋಡಕ್ ಬಿಟ್ಬಿಡ್ತೀನಿ. ಅಯ್ಯೋ ನಿನ್ನ ಮಗ ಇದೆ ಎಷ್ಟವ? 4995. ಹಂಗಾರ್ ಬೇಡ್ಕಣವ. ಅಕ್ಕ ನನಗೆ ಇಷ್ಟ ಆಯ್ತಾನೆ ತಗೋ, ಮತ್ತೆ ಬೆಲೆ ನೋಡು ಅಂತ ಹೇಳಿದವ್ರ ನಿನ್ಗೆ. ಅದ್ಯಾವ ಮಹಾರಾಜ ಬಂದು ಹೊತ್ಕೊಂಡು ಹೋಯ್ತಾನೋ ನಿನ್ನ? ಏಯ್ ಬಾರ ಬಾರ ಇಲ್ಲಿ. ಚಿಕ್ಕ ವಯಸ್ಸಿಂದನು ನಾನು ಶೈಲು, ನನಗೋಸ್ಕರ ಅವಳು, ಅವಳಿಗೋಸ್ಕರ ನಾನು ಅಂತ ಈ ಊರು, ಊರ್ ಜನ, ಗಿಡ ಮರ ಬಳ್ಳಿ ಹೂ ಬೆಟ್ಟ ಗುಟ್ಟ ನದಿ ನೀರು ಜರಿ ಆಕಾಶ ಭೂಮಿ ಗಾಳಿ ಬೆಳಕು ಹಂದಿ ದನ ನಾಯಿ ಕುರಿ ಎಮ್ಮೆ ಹಾವು ಚೇಳು ನೀನ್ ಹಿಡ್ಕೊಂಡಿರೋ ಎಲೆ ಅಡಿಕೆ ಬಾಳೆಹಣ್ಣು ಇವಕ್ಕೆಲ್ಲದಕ್ಕೂ ಗೊತ್ತು. ಹ್ಮ್, ನಿನಗೆ ಗೊತ್ತಿಲ್ವ ಏನಂದೆ ಏನಂದೆ ಏನಂದ ಏನಂದೆ ಏನಂದ ಏನಂದ ಯಾವನ್ ಹೊತ್ಕೊಂಡು ಹೋಗ್ತಾನೆ, ಯಾವ ಮಹಾರಾಜ ಹೊತ್ಕೊಂಡು ಹೋಗ್ತಾನೆ? ನೀನೇ. ಯಾರು ನೀನೇ? ಅಂದೆ. ಏನ್ ನನ್ನ ಹೆಸರು? ಮಂಜಾ. ಏಯ್
ಈಗ ಹೇಳು, ಮಂಜಾ ಮಹಾರಾಜ್ ಹೊತ್ಕೊಂಡು ಹೋಗ್ತಾರೆ ಅಂತ? ಮಂಜಾ ಮಹಾರಾಜ್ ಹೊತ್ಕೊಂಡು ಹೋಯ್ತಾರೆ ನಿಮ್ಗೆ ಮನೆ ಗಂಟೆ ಹೇಳ್ಕೊಂಡು ಹೋಗು. ಯಾವ ಮಹಾರಾಜ? ಜೋರಾಗೆ ಶೈಲು, ನೀನು ಮೈ ನೀಡಿದ್ಯಾ ಅಲ್ವಾ?
ಏನೋ ನೀನೇ ಮೈ ನೆರೆದೋ ನಂಗೆ ಆಡ್ತಾ ಇದೆಯಲ್ಲ, ನೀನೇನ್ ಲೂಸಾ? ನಾನು ಲೂಸ ನೀನು ಏನೋ ಬೇರೆ ಥರ ಕಾಣ್ತಾ ಇದೀಯ. ನಾನು ಕೊಡಿಸಿದ್ನಲ್ಲ ಸೀರೆ ಒಡವೆ ಎಲ್ಲ, ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ಹಾಂ, ಅಷ್ಟೊಂದು ಕಾಸು ಎಲ್ಲಿಂದ ಸಿಕ್ತು ನಿಂಗೆ? ಅದು ಚೀಟಿ ಹಾಕಿದ್ನ, ಆಮೇಲೆ ಸ್ವಲ್ಪ ಸಾಲ ಮಾಡಿದೆ. ಏ ಅದ್ ಯಾಕೆ ಹಂಗೆ ಯೋಚನೆ ಮಾಡ್ಕೊಂಡು ನಿಂತಿದೀಯ? ರೆಟ್ಟೆ ಗಟ್ಟಿ ಐತೆ, ತೀರ್ಸ್ತಾ ಇತ್ತು ಬಿಡು. ಏ ಬಾ ಕೂತ್ಕೋಣ, ಬಾ ಬಾ. ಸಪ್ಪ, ನಡೆದು ನಡೆದು ಕಾಲೆಲ್ಲ ನೋವು ಬಂದ್ಬಿಡ್ತು. ನನ್ನ ಮಗಳು ಓದ್ ಮುಗಿಸಿ ಕ್ಯಾಮೆಗೆ ಹೋದ್ಮೇಲೆ ನನಗೂ ಹಸಿ ನೆಮ್ಮದಿ ಆಗೋದು. ಏ ಇದೇನಿದು, ಓದ್ಕೊ ಅಂತ ಹೇಳಿದ್ರೆ ಗೆರೆ ಹೇಳ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಂಡಿದ್ದೀಯ ನೀನು? ಅದಕ್ಕೆ ನಾನು ನಿನ್ನೂ ಓದು ಒಂದಿದ್ದು. ಅದೇ ನೀನು ಓದ್ತಿದ್ಯಲ್ಲ, ಅಷ್ಟು ಸಾಕ್ಬಿಡು. ಕರೆಂಟ್ ಹೊಂಟೋಯ್ತು ಅಕ್ಕ. ಓಸಿ ಸೀಮಣೆ ಬಿಟ್ಟಿತ್ತಂಬ? ಸೀಮಣೆ ತೀರೋಗಿ ಮೂರು ದಿವಸ ಆಗೋಯ್ತು ಅಳಿಮಯ್ಯ, ನಾಳೆ ಸೊಸೈಟಿಗೆ ಹೋಗಿ ತಗೋಬರ್ಬೇಕು. ಓದ್ಕೋಬೇಕು. ನಾಳೆ ಓದ್ಕೊಂಡ್ರಾಯ್ತು ಬಿಡು, ಈಗೇನು ಊರ್ ಮುಳುಗೈತೆ. ನಂಗೆ ನಾಳೆ ಪರೀಕ್ಷೆ ಐತೆ, ಇನ್ನು ಮೂರು ಸಬ್ಜೆಕ್ಟ್ ಓದ್ಕೋಬೇಕು. ಓದ್ಕೊಳ್ಳೇಬೇಕಾ? ಹ್ಞೂ. ಓಸಿರು ಬಂದೆ. ಚೈನ್ ಕಟ್ ಆಗೋಯ್ತೆ. ಓದಿದಾಯ್ತಾ? ಇನ್ನೂ ಒಂದು ಸಬ್ಜೆಕ್ಟ್ ಬಾಕಿ ಇದೆ, ಓದ್ಕೋಬೇಕಣೋ. ಬಂದೆ ರೋಸಿ. ಕೊಡ್ಬೇಕು ತಂದ್ಕೊಟ್ಟೋಗ ಕೇಳ. ಹೋಗ ಅಕ್ಕೋ.
ಬೆಳಿಗ್ಗೆ ಹೊಸಿ ಬೇಗ ಎದ್ರೆ ಬೇಗ ಕರ್ಕೊಂಡು ಹೋಗೋದು. 3 ಮೈಲಿ ಸೈಕಲ್ನ ಒಂದೇ ಉಸಿರಲ್ಲಿ ತುಳಿಯೋಷ್ಟರಲ್ಲಿ ಅದು ಕಲ್ದಾರಿಲಿ ಸಾಕ್ ಸಾಕಾಗೋಯ್ತದೆ. ಶೈಲು ನೀನೇ ಹೋಗಿ ಬೇಗ ಎಪ್ಸಕ್ಕ ಪರೀಕ್ಷೆ ಬರೆಯೋಳು, ಔಷ ವಸ್ತ್ರದಲ್ಲಿ ಹೋದ್ರೆ ಆತದ, ಓದಿರೋದೆಲ್ಲ ಮರ್ತು ಬಿಡಲ್ವಾ ನೀನು? ಒಳ್ಳೆ ಅಯ್ಯಾ, ಅವಳು ಓದಿ ಏನ್ ಕಿಸಿಬೇಕಾಗಿತ್ತೀಗ? ಲಗ್ನ ಮಾಡಿಸ್ಬಿಡವ ಅಂತ ಇದ್ದೀನಿ. ಇಷ್ಟು ಬೇಗ ಯಾಕಕ್ಕ ಮದ್ವೆ? ಮಳವಳ್ಳಿಲಿ ಆಲೆ ಮನೆ ಸಾಕಾರು ಚೆನ್ನಪ್ಪ ಗೌಡ್ರು ಅಂತ ಅವ್ರಂತೆ, ಅವ್ರ ಎರಡನೇ ಮಗ ಚಂದಾಗಿದಾನಂತೆ. ಶೈಲುನ ಹುಡುಗನು ನೋಡವನಂತೆ, ಜೊತೆಗೆ ಆ ಹುಡುಗ ಚಂದಾಗಿ ಓದ್ಕೊಂಡವನಂತೆ. ಆ ಹುಡುಗನ್ಗೆ ನಮ್ಮ ಶೈಲುನ ಕೊಟ್ಟು ಮದುವೆ ಮಾಡೋಣ ಅಂತ ನನ್ನ ಆಸೆ. ಯಾಕ್ಲ ಅಳಿಮಯ್ಯ ಹಂಗ್ ನೋಡಿಯೇ, ನೀನೇ ಮುಂದ್ ನಿಂತು ಲಗ್ನ ನಡೆಸ್ಕೊಡ್ಬೇಕು. ಚಿಕ್ಕ ವಯಸ್ಸಿಂದ ಇಷ್ಟೆಲ್ಲ ಮಾಡಿದ್ಯೆ, ಈಗ ಇದನ್ನು ಹಂಗೆ ಮಾಡ್ಬಿಡು. ಅದ್ಯಾವ ನನ್ನ ಶೈಲು ಮದುವೆ ಆಗಕ್ ಬರ್ತಾರ ನಾನು ನೋಡ್ತೇನೆ. ಇವತ್ತು ನೀನ್ ಇರ್ಬೇಕು ಇಲ್ಲ ನಾನ್ ಇರ್ಬೇಕು ನೋಡ್ಕತ್ತೀನಿ ಕಣಲೇ. ಒಂದ್ ಕೈ ಹೋಗಲೆ ನನ್ನ ಶೈಲು ಮತ್ತೆ ಯಾವನಾದ್ರೂ ಬಂದ್ರೆ ಬಂದು ರಕ್ತ ಕುರ್ತು ಬರ್ತೇನೆ. ರಾಜಾ ನನ್ನ ರಾಜಾ, ಅಯ್ಯೋ ಎಂತ ಮಾತಾಡದಲ್ಲ ಹುಡುಗಿನ ಅದು ಯಾರ್ಯಾರು ಕೊಟ್ಟು ಬಂದ್ರು? ಅಯ್ಯೋ ಅಪ್ಪ ನೇನು ಅಯೋಗ್ಯ, ಅಯೋಗ್ಯ ನೀನು, ಕಾಣಿಸ್ಕೊಬಿಡ ಹೋಗ್ಬಿಡು. ಏಯ್ ಬಿಡ ಕಯ್ಯ, ನಿನ್ನ ಅಪ್ಪನಿಗಷ್ಟೇ ಹೆಂಡತಿ ನನಗ್ ಅವಲ್ಲ ತಿಳ್ಕೋ. ನಿಮ್ಮ ಅಪ್ಪನ ಮೇಲೆ ಕೈ ಮಾಡಕ್ ಬಂದೇನೋ? ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಡಿಸ್ತೀನಿ. ಏ ಬುರಿಯಪ್ಪ, ಪೊಲೀಸ್ ಕಂಪ್ಲೇಂಟ್ ಕೊಡು, ನಾನು ಸಾಕ್ಷಿ ಹೇಳ್ತೀನಿ. ನಿಮ್ ಕುಟುಂಬದವ್ರನ್ನೆಲ್ಲ ಒದ್ದು ಒಳಗ ಹಾಕಿಸ್ತಿಲ್ಲ ಅಂದ್ರೆ ನನ್ನ ಹೆಸರು ಮುನಿಯ ಮನೆ ಅಲ್ಲ, ನಿನಗ್ ನಮ್ಮನೆ ಸಂಬಂಧ ಬೇಕೇನ್ರಲ್ಲ? ಕಂಡವ್ರ ಮನೆ ಜಗಳ ಅಂದ್ರೆ ಸಾಕು, ನೋಡ್ತಾ ನಿಂತ್ಕೊಂಡ್ಬಿಡ್ತಾವೆ, ಬಿಡ್ರಲ್ಲ ದಾರಿನ. ತರಿಸ್ತಿದ್ದ ಬೇಸಾಕಿ ನನ್ ಮೇಲೆ ಕೈ ಮಾಡ್ತಾನೆ ಆ ಭೂತ. ಏನ್ ಮಗ ಮಾಡ್ತೀನ ಅವನಿಗೆ? ಅಯ್ಯೋ ನೀನೇನಂತ ಉಡ್ಸ್ಬಿಟ್ಟ, ಆ ಮಹಾತಾಯಿ ಏನಂತ ಎತ್ತು ಬಿಟ್ಲ, ಅದು ಹೇಳೋದ್ ಮಾತೆ ಕೇಳಲ್ದು. ಯಾವ ಮಹಾರಾಜ ಬಂದು ಹೊತ್ಕೊಂಡು ಹೋಯ್ತಾನೋ ನಿನ್ನ? ಅವತ್ತು ಇವಳೇ ಅಲ್ವಾ ಶಕ್ಕು ನಾನು ನೋಡಿದ ಕೊಳಕ್ ಬಾಯಲ್ಲಿ ನಿಂತ್ಕೊಳ್ಳಲ್ಲ ಶಕ್ಕು ನಾನು ಉಡ್ತೇನೆ ಶಕ್ಕುನ. ಏ ಶೈಲು, ನಿಮ್ ಮಂಜನ್ನ ತಲೆ ಮೇಲೆ ನಾನು ಕಲ್ಲೆ ತಕ್ಕ ಸಾಯಿಸಕ್ಕೆ ಹೋಗಿದ್ದೆ ಅಂತ ಒಂದು ತಿಂಗಳು ನಾನು ಒಳಗಾಕ್ಬಿಟ್ರು. ಹೆಂಗಾನ ಮಾಡಿ ಇನ್ನು 3 ದಿವಸ ಕಳೆದು ಬಿಟ್ರೆ ಸಾಕು, ನಾನು ಬಿಟ್ಬಿಡ್ತಾರೆ. ಆಮೇಲೆ ನಾನು ನನ್ನ ಶೈಲು ನಮ್ದೇ ಪ್ರಪಂಚ, ನಮ್ಮನ್ನು ಯಾರು ಕೇಳೋರು ಇರಲ್ಲ. ಸೇರಲ್ಲ ಕಣದ ಚೇರು ಪಕ್ಕ ಕಳಿಯೋಗ. ಮನವೇ
ಮನುಷ್ಯನ ಬಂಧ ಚಂದಗಳಿಗೆ ಕಾರಣ. ಬೆಳಕಿನ ಹಬ್ಬದ ಶುಭ ಆಶಯ. ನಮಸ್ಕಾರ ಸರ್. ರಾಧಾಕೃಷ್ಣ. ಹೌದು ಸರ್. ಹ್ಯಾಪಿ ದೀಪಾವಳಿ ಮಕ್ಕಳ. ದೀಪಾವಳಿಗೆ ಊರ್ ಹೊಂಟ್ವಿ, ಇಲ್ಲಿ ಫಂಕ್ಷನ್ ಇತ್ತಲ್ಲ, ನೋಡ್ತೀವಿ ಅಂದ್ರು, ನಾಡೋ ಬೇರೆ ಸಿಗುತ್ತಲ್ಲ, ಅದಕ್ಕೆ ಕರ್ಕೊಂಡ್ ಬಂದೆ ಸರ್. ಏನಾಯ್ತು ಬಾಲು ಸಾ? ಅದು ಗೊತ್ತಿಲ್ಲ ನಂಗೆ, ಅದನ್ನ ಯಾಕೆ ನನ್ ಬಿಡ ಕೊಡದೆ? ಇನ್ನೆಲ್ಗೆ ಹೊಡಿಬೇಕು ಅಂತೇಳಿ ಅಲ್ಲಿಗೆ ಹೊಡಿತೀನಿ. ಏ ಬೇವನಳ್ಳಿ, ತಗದಂಗೆ ಬಿಟ್ಟಂದ್ರೆ ಮಕ್ಕ ಮುತ್ತೆಲ್ಲ ಹೋಗ್ಬಿಡಬೇಕು ಅಂತಂದ್ ಬಾಲ್ ಅಂತ ಬಾಲು. ಯಾಕೆ ಸರ್ ಹಂಗ ಗಂಟ್ಲು ಹರ್ಕೋತೀರಿ? ನನ್ನ ಪಾಡಿಗೆ ನಾನು ನನ್ನ ಶೈಲು ಜೊತೆ ಆಟ ಆಡ್ತೀವನೆ. ಶೈಲು? ಯಾರ ಅದು? ಅಯ್ಯೋ ನಿಮ್ಮ ಶೈಲು ಗೊತ್ತಿಲ್ವ ಸರ್ ನಿಮ್ಗೆ? ಯಾರಪ್ಪ ಅವರು? ಏನ ಯಾರ್ಲ ಶೈಲು ಅಂದ್ರೆ? ಹಾಡಣ್ಣ ಸೂಪರ್ಡೆಂಟ. ಅದಕ್ಕೂ ಮೇಲೆ ಸ? ಅದಕ್ಕೂ ಮೇಲೆ ಎ ಸಿ ಪಿ. ಅದಕ್ಕೂ ಮೇಲೆ ಸ? ಅದಕ್ಕೂ ಮೇಲೆ ಸೆಕ್ರೆಟ್ರಿ ಮಲ್ಲಿಕ ಅಥವಾ ಅವರಲ್ಲ ಮತ್ತೆ ಯಾರಲ್ಲ? ಅದಕ್ಕೂ ಮೇಲೆ ಸ? ಅದಕ್ಕೂ ಮೇಲ ಗವರ್ನರ. ಇನ್ನೂ ಮೇಲೆ ಸ? ಇನ್ನೂ ಮೇಲ ಪ್ರೆಸಿಡೆಂಟ್ ಅಲ್ಲ ಸ? ಮತ್ತೆ ನನ್ನ ಜೀವ ಸ. ಚಿಕ್ಕ ವಯಸ್ಸಿಂದನೂ ನನ್ನ ಎರಡೂ ಕಣ್ಣೊಳಗ ಆಸ ಹಿಂಗೆ ನನ್ನ ಮನಸ್ಸೊಳಗೆ ಒಕ್ಕಂಬಿಟ್ಟು ಮೈಯೆಲ್ಲ ಅಳ್ಕೊಂಬಿಟ್ಟವಳೆ ಸ. ಶೈಲೋ 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 ಏನ್ರಿ ಕೈಲಿ ಬರೋದು ಇಲ್ಲ ಮಾತಾಡ್ರಿ. ಅವ್ನ ಕೆಲಸ ಮಾಡೋದು ಯಾಕ್ರಿ ಕರಿತೀರಾ ಸರ್? ಅವ್ನು ಬೆಳ್ಳನ್ ಡೌ ಮಾಡ್ತಾನೆ ಸರ್. ಅವನು ಏನು ನಾಟಕ ಮಾಡ್ತಾನೆ ಸರ್, ಒಳಗಡೆ ಬಾಲಾಡ್ತಿದ್ದ ಸರ್, ನನ್ ಬುಳ್ಳಕ್ ಬಿಟ್ಟ ಸರ್. ಏಯ್ ಬೇಕಪ್ಪ ನಾನು ಬರ 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 ಮಂಜಾ, ಒಂದು ಸೀರಿಯಲ್ ಮಾಡ್ಬಿಡ್ತಾನೆ ಸರ್ ಅವನು. ಬಾರಪ್ಪ ಏನಪ್ಪ ಅದು ಸರ್? ಇವತ್ತು ಫಂಕ್ಷನ್ ಅಲ್ವಾ ಸರ್, ಅದಕ್ಕೆ ನಾ ಬೆಳಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಸರ್. ನೋಡಿದ್ರೆ ಬಾ ಬಾಲಾಟಾಡೋಣ ಬಾ ಬಾಲಾಟಾಡೋಣ ಅಂತ ಕಾಟ ಕೊಡ್ತಾವ್ರಿ ಸರ್. ಸಾ ನೀವ್ ಹೇಳಿ ಸರ್, ನಾನು ಇವ್ರ ಜೊತೆ ಬಾಲಾಟ ಆಡೋದು ಕೆಲಸ ಮಾಡೋದು? ನೀವು ಹೋಗಪ್ಪ ಕೆಲಸ ಮಾಡು. ಸರ್ ಅವ್ನು ಬೇಜಾನ್ ಡೌ ಮಾಡ್ತಾನೆ ನೋಡಿ. ಡೌ ಅಂದ್ರೆ ಪಾರವಾಳ ಅಂತಾರಿ, ಆಟ ಆಡ್ಬೇಕು ಅಂತ ಅಷ್ಟು ಇಷ್ಟ ಇದ್ರೆ ರಜಾ ಹಾಕಿ ಮನೆಗೆ ಆಟಾಡ್ರಿ, ಇಲ್ಲಾಕೆ ಸುಮ್ಮನೆ ನ್ಯೂಸ್ ಕ್ರಿಯೇಟ್ ಮಾಡ್ತೀರಿ ಸರ್? ಇಲ್ಲ ಸರ್, ನಮ್ ತಾಯಿ ಸುತ್ತಲೇ ಮಂಜಾ. ಇನ್ನ ಅರ್ಧ ಗಂಟೆ ಗೆಸ್ಟ್ ಬರ್ತಾರೆ, ಆಗ್ಬೇಕಾದ ಕೆಲಸ ನೂರಿವೆ. ಹೋಗಿ ರಮಯ್ಯ, ಮೈಕೆಲ್ಲ ಚೆಕ್ ಮಾಡಿಸಿ ಇಟ್ಕೊಂಡ್ಬಿಡಿ. ಚೆಕ್ ಮಾಡಿದ್ದೀನಿ ಸರ್. ಆಮೇಲೆ ನೋಡಿ ಯಾವ ಸಮಸ್ಯೆನೂ ಆಗ್ಬಾರ್ದು. ಇಲ್ಲ ಸರ್, ಹಾರೆಲ್ಲ ತಂದು ಇಟ್ಕೊಂಡ್ಬಿಟ್ಟಿದ್ರಿ ತಾನೆ? ಓಕೆ 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 ಸರ್, ಓಕೆ ಸರ್. ರೆಡಿ ಇದೆಯಾ? ಅದೆಲ್ಲ ಬೇಗ ರೆಡಿ. ರಮಯ್ಯ, ನನ್ನ ಹೆಂಡತಿ ಫೋನು ಸ್ವಲ್ಪ ಸಂಭಾಳಿಸ್ರಿ. ಸರ್ ಸರ್, ನಿಮ್ಮ ಹೆಂಡತಿ ನಾನು ಹೆಂಗೆ ಸಂಭಾಳಿಸ ಸರ್? ಮೇಡಮ್ ನಮಸ್ತೆ ಮೇಡಮ್, ನಾನು ರಾಮಯ್ಯ ಮೇಡಮ್ ಮಾತಾಡ್ತಿರೋದು. ನಿಮ್ಮ ಸಾಹೇಬ್ರಲ್ಲಿ ಏನು ಕಿತ್ತಾಕ್ತಿದ್ದಾರೆ? ಕಿತ್ತ ಏಯ್ ಫೋನ್ ಅವ್ರ ಕೈ ಕೊಡಯ್ಯ, ಕಂಡೋರ್ ಹೆಂಡತಿ ಜೊತೆ ನಿನ್ಗೇನು ಮಾತು? ಓಕೆ ಮೇಡಮ್ ಕೊಡ್ತೀನಿ ಸಾರ್. ನಿಮ್ಮ ಹತ್ರನೇ ಮಾತಾಡ್ಬೇಕಂತೆ? ಅಯ್ಯೋ ನನ್ನ ಥರ ಬಾಲ ಆಗ್ಬಿಡ್ತೀನಿ. ಆ ಬೌಲರ್ ಓಡ್ ಬಂದು ಬಾಲ ಇಸ್ತಾನೆ, ಬ್ಯಾಟ್ಮನ್ ತಗ್ಗದು ಬಾರಿಸ್ತಾನೆ, ಫೀಲ್ಡರ್ ಇಟ್ಕೊಂಡು ತುಯ್ದು ನದಲ್ ಅಂತ ಅವನು ಎಸ್ ಬಿಡ್ತಾನೆ. ನಾವೆಲ್ಲ ಏನು ಬಾಲಗಳು ಏನು ಸರ್? ರಕ್ಷಣೆ ವಿಚಾರದಲ್ಲಿ ಸಾರ್ ಕೊಡ್ದು. ನೀವೇ ಮಾತಾಡ್ಬೇಕಂತ ಸಂಭಾಳಿಸಿ ಅಂತ ಕೊಟ್ಟರೆ ನನಗೆ ಕೊಡ್ತೀರಲ್ರಿ? ನಿಮ್ಮ ಹೆಂಡತಿನ ಸಂಭಾಳ್ಸಕ್ಕೆ ನನ್ನ ಕೈಲಿ ಆಗಲ್ಲ ಸರ್. ನಮ್ಮ ದೇಶದಲ್ಲಿ ಯಾವ ದೊಡ್ಡ ಮನುಷ್ಯನಿಗೂ ಮನೇಲಿ ಮರ್ಯಾದೆ ಇಲ್ಲ. ಕನ್ಫರ್ಮ್ ಈ ಕೋಪದಲ್ಲಿ ನಮ್ಮನ್ನ ಹಾಕ ಜಡ್ದು ಬಿಡ್ತಾರಂಗೆ. ಹಲೋ, ಗಂಟೆ 12 ಆಯ್ತು. ಇನ್ನು ಅರ್ಧ ಗಂಟೆಲಿ ಫಂಕ್ಷನ್ ಮುಗಿದೋಗುತ್ತೆ, ಬಂದ್ಬಿಡ್ತೀನಿ. ಈಗ ಹೊರಟ್ರೆ ಅಲ್ಲಿಗೆ 2 ಗಂಟೆಗೆ ಹೋಗಿ ಸೇರ್ಬೋದು. ಅದು ಮೀನಾ ಹೊರಡಿ. ಮೀನಾ ಮೀನಾ ಹೇಳ್ತಾ ಇದ್ದೀನಲ್ಲ ಹೊರಡ್ರಿ. ಅವಳು ಮಾತ್ರ ಅಬ್ರ ಬಾಡ ನೋಡ್ರಿ, ಬಡ್ಕೊಂಡ್ರು. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನ್ರಿ? ಕೇಳಲ್ವಾ ಹೇಳೋದು, ಹೋಗ್ರಿ. 3 ದಿನದಿಂದ ತಯಾರಿ ನಡೆದಿದೆ. ಪ್ರಿಪರೇಷನ್ಸ್ ಹ್ಯಾವ್ ಆಲ್ ಬೀನ್ ಡನ್ ಸರ್. ವೆರಿ ನೈಸ್. ಆಕ್ಚುಲಿ ದ ಬಾಯ್ಸ್ ಹ್ಯಾವ್ ಡನ್ ಇಟ್. ಆಲ್ ರೈಟ್, ದಿಸ್ ವೇ ಸರ್ ಪ್ಲೀಸ್. ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಯಾವುದೋ ಒಂದು ರೀತಿಯಲ್ಲಿ ಖೈದಿಯಾಗಿರ್ತಾನೆ, ಅದು ಜೈಲು ಒಳಗೆ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು. ಕೆಲವು ಸಂದರ್ಭಗಳು ಮನುಷ್ಯನನ್ನ ಬಂಧನದಲ್ಲಿಡ್ತವೆ. ಆದ್ದರಿಂದ ಜೈಲೊಳಗಿರೋ ನೀವು
ಯಾವುದೇ ರೀತಿಯಾಗಿ ಅವಮಾನ ಪಡ್ಕೋಬೇಕಾಗಿಲ್ಲ. ಹಾಗಾಗಿ ಜೈಲಿಗೆ ಬರೋದು ಶಿಕ್ಷೆಗೆ ಅಂತ ಅನ್ಕೊಳ್ಳದೆ ಪರಿವರ್ತನೆಗೆ ಅಂತ ಅನ್ಕೊಂಡ್ರೆ ನಿಮ್ಗೆಲ್ಲ ಒಳ್ಳೇದು. ಹೇಳಣ್ಣ. ಎಲ್ಲಿದ್ದೀಯವ? ಮನೇಲೆ. ಇನ್ನ ಹೊರಟಿಲ್ವಾ? ಸಾಹೇಬ್ರು ಬರ್ಬೇಕಲ್ಲ. ಏನಣ್ಣ ಅವನು ಇನ್ನು ಹೊರಟಿಲ್ವಾ? ಸೀಮೆಗಿಲ್ದರೋ ಕೆಲಸ ಇವೊಂದು. ಏನಿ ಭಾಸ್ಕರ್ ಹಿಂಗೆಲ್ಲ ಮಾಡ್ತಾನಲ್ಲ, ಅಲ್ಲಿ ಮನೇಲಿ ಮಗ ಕಾಯ್ತಾ ಕೂತದೆ, ಇವನ್ ಡ್ಯೂಟಿ ಮಾಡ್ತಾನಂತೆ ಡ್ಯೂಟಿ. ದೀಪಾವಳಿ ಹಬ್ಬ ಅನ್ನೋದು ಬೆಳಕಿನ ಹಬ್ಬ. ಈ ಹಬ್ಬ ಕತ್ತಲೆ ತುಂಬಿರುವ ನಿಮ್ಮೆಲ್ಲರ ಬದುಕಿನಲ್ಲಿ ಬೆಳಕು ತರುವಂತಾಗ್ಲಿ ಅಂತ ನನ್ನ ಶುಭಾಶಯ. ಏನ್ ಬಾವ ನೀನು ಇನ್ನು ಹೊರಟಿಲ್ವಾ? ಅಲ್ಲ ಇದೀಯಾ? ಎಲ್ರು ಸೇರಿ ಸಂತೋಷವಾಗಿ ಹಬ್ಬ ಮಾಡೋಣ ಅನ್ಕೊಂಡ್ರೆ ನನ್ನ ತಂಗಿ ಕಣ್ಣಲ್ಲಿ ನೀರ್ ಹಾಕಿಸ್ತೀಯಾ? ಈ ವರ್ಷ ದೀಪಾವಳಿ ಮಕ್ಕಳಿಗೆಲ್ಲ ಬಟ್ಟೆ ಬೇರೆ ತೆಗಿಬೇಕು, ನನ್ನ ತಂಗಿ ಬೇರೆ ಒಡವೆ ಕೇಳವಳೆ, ಎಷ್ಟೊಂದ್ ಕೆಲ್ಸ ಐತೆ. ನಿಮ್ಗೆ ಸ್ವಲ್ಪ ಜವಾಬ್ದಾರಿ ಇದೆಯಾ? ಸರ್ಕಾರ ನಿಮ್ಗೆಲ್ಲ ದೀಪಾವಳಿಯನ್ನ ಸಂಭ್ರಮದಿಂದ ಆಚರಿಸಲು ಅವಕಾಶ ಮಾಡಿದೆ. ಲಾಡು ತಿನ್ನದ್ ಕಣ ನಿಕ್ಕದಲ್ಲ, ಹೋಗ ಅಜ್ಜ ಒಲಿಕ ಬೇಡ. ಇರ್ಬೇಕಪ್ಪ ಬನ್ರಪ್ಪ, ಬಾ ತಗೊಳಪ್ಪ. ಏ ಬಾರಯ್ಯ. ಏನ್ ರಮಯ್ಯ ಅದು? ಸರ್, ನನ್ನ ಹೆಂಡತಿಗೆ ಹೂಕುಂಡ ಸುರಸುರ್ಬತಿ ಅಂದ್ರೆ ತುಂಬಾ ಇಷ್ಟ ಸರ್, ಅದಕ್ಕೆ ತಗೊಂಡೋಗ್ತಾ ಇದ್ದೀನಿ ಸರ್. ಮತ್ತದು ಲಾಡು ಸರ್, ಅವಳಿಗೆ ಲಾಡು ಅಂದ್ರೆ ತುಂಬಾ ಇಷ್ಟ. ತಗೊಂಡೋಗಿ ತಗೊಂಡೋಗಿ ಸರ್. ಸರ್ ಮಂಜ ತಪ್ಪಿಸ್ಕೊಡೋಣ ಸರ್. ಒಳ್ಳೆ ಮಂಜಲ್ಲಿ ಭಯ ಬಿಡಲಾತಿರಲ್ಲ ನೀವೆಲ್ಲ. ಹಲ್ಲು ಜೋವಾಗ ಇವ್ನ್ ಫ್ರೆಂಡು, ಸ್ನಾನ ಮಾಡುವಾಗ ಇವ್ನ್ ಫ್ರೆಂಡು, ಊಟ ಮಾಡುವಾಗ ಇವ್ನ್ ಫ್ರೆಂಡು, ಆದ್ರೂ ಮಂಜಲ್ಲ ಗೊತ್ತಿಲ್ಲ ನಿಮಗೆ? ಫಂಕ್ಷನ್ ಸ್ಟಾರ್ಟ್ ಆಗಕ್ ಮುಂಚೆ ಈರುಳ್ಳಿ ಅಂತ ಒಂದ್ ಹುಡುಗ ಬಂದು ಮಂಜುನ ಹತ್ರ ಮಾತಾಡ್ಕೊಂಡೋದ ಸರ್. ಈರುಳ್ಳಿನ ಯಾವ್ರಿ ಅವ್ನ ಈರುಳ್ಳಿ? ಕೆಟ್ಟೋಗಿದೆ ಕಣ್ರೆ, ತಗೊಂಡು ಸೀಮಣ್ಣ ನೆನಕ್ರೆ ವಾಪಸ್ ಕೊಡ್ತೀನಿ ಸರ್. ಏ ಮಂಜಾ, ಏನ್ ಅಷ್ಟ ಮೇಲೆ ಹತ್ತಿದ್ಯಾ? ಹುಷಾರು ಬಿದ್ದ ಕುಂಡಿ ನಲಕ್ಕಾಗ್ಬಿಡುತ್ತೆ, ಕೆಳಗಡೆ ಯಾರನ್ನ ಹಿಡ್ಕೊಳಕ್ ಹೇಳ. ಏನ್ ಸಾ ಕೆಳಗೆ ಇಟ್ಕೋಬೇಕಾ? ಏ ಥೂ ಹೋಗಪ್ಪ, ನೀ ಏನೇನ ಮಾತಾಡ್ತೀಯಲ್ಲ. ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆಗೆ ಹೋಗ್ಬೇಕಂತ ಮುಡುಗ್ ಬರ್ಸ್ಬಿಟ್ಟೆ ನೀನು. ಸಂಬಳ ಮಾತಾಡ್ಕೊಂಡ್ಬಿಡ್ತೀನಿ ಹೊತ್ತು ಸರಿಯಾಗಿ. ಹಾ, ನೀವು ಈಗ ಕೆಲಸ ಮಾಡೋದು, ಈಗೇನ್ರೆ ಕೆಲಸ ಮಾಡೋದು ಎಲ್ಲರೂ? ಅವರನ್ನ ಕಾಯೋದು ಬಿಟ್ಟು ಬೇರೆ ಕೆಲಸ ಇದೆ ನಿಮಗೆ? ಏನು ಕೆಲಸ ಇದೆ ರೀ? ಲಾಡು ಖಾಲಿ ಆಗ್ಬಿಡುತ್ತೆ ಅಂತ ಕಾಯ್ತಿದ್ರ ನೀವು? ಲಾಡು ಕಾವ್ಯಾಡ್ರಿ ನೀವು, ಲಾಡು ಬೇಕಾದ್ರೆ ನಿಮಗೆ ಲಾಡು ಮಾತ್ರ ನೋಡ್ತೀರಿ ನೀವು? ಬನ್ರಿ ನೀವು, ನೀವು ಬಾಲ್ ಆಡ್ರಿ, ನೀವು ಬಲಿ ಬಾಲ್ ಹೊಡ್ಕೊಂಡು ಇದ್ಬಿಡಿ ನೀವು. ಯಾಕೆ ನಿಮ್ಗೆಲ್ಲ ಸರ್ಕಾರಿ ಕೆಲಸ ಮೊನ್ನೋಗ್ರಿ ಸರ್? ಮೊದ್ಲು ಈ ತರ ತಪ್ಪಾದ್ರೆ ಸಸ್ಪೆಂಡ್ ಮಾಡ್ತಾ ಇದ್ರು, ಈಗ ರಿಮೈಂಡ್ಗೆ ಹಾಕ್ಬಿಡ್ತಾರಂತೆ ಸರ್. ಸರ್ ಏನ್ರಿ, ನನ್ನ ರಿಟೈರ್ಮೆಂಟ್ 30 days ಇದೆ ಸರ್. ಅದಕ್ಕೆ ನನ್ನ ಪೆನ್ಷನ್ ಕೈ ಹಾಕ್ಬಿಡ್ತಾರೆ ಸರ್. ರೇ ರೇ ಪೆನ್ಷನ್ ಅಂತ ನಿಮ್ಮ ಸರ್, ನನಗಿಬ್ರು ಹೆಣ್ಮಕ್ಳು, ನಾನೇ ಸಾಕಿ ಮದುವೆನೂ ಮಾಡ್ಬೇಕು ಸರ್. ಸರ್, ಇನ್ ಮೂರು ವರ್ಷ ಯಾರಿಗೂ ಪ್ರಮೋಷನ್ ಸಿಗಲ್ಲ ಸರ್. ರೇ, ನನಗೆ ಇಲ್ಲಿ ಮೋಷನ್ ನಿಂತೋಗ್ತಿದೆ ಅಂತ ಹೇಳಿದ್ರೆ ಪ್ರಮೋಷನ್ ಬಗ್ಗೆ ಮಾತಾಡ್ತಿರಲ್ರಿ? ಅಷ್ಟೊಂದು ಭಯ ಇರೋದಕ್ಕೆ ಜವಾಬ್ದಾರಿ ಇರಬೇಕಾಗಿತ್ತು, ಈಗೆಲ್ಲ ಕನ್ನಡ ಮಾತಾಡಿದ್ರೆ. ಸರ್ ನಮಸ್ಕಾರ ಸರ್. ಸರ್, ನಾನು ಸಾಮ್ರಾಜ್ಯನಗರ ಸಬ್ ಜೈಲಿಂದ ಭಾಸ್ಕರ್ ಮಾತಾಡ್ತೀನಿ ಸರ್. ಏನ್ ಭಾಸ್ಕರ್, ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಾ? ಅದಾಯ್ತು ಸರ್. ಅದು ಸರ್, ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಆಗಿದೆ ಸರ್. ಹೇಳಿ ಭಾಸ್ಕರ್. ಸರ್, ಫಂಕ್ಷನ್ ಕಲಾಟೆಯಲ್ಲಿ ಇಲ್ಲೊಬ್ಬ ಖೈದಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಸರ್. ಏನ್ ಭಾಸ್ಕರ್ ಅಷ್ಟೊಂದು ಅಸಾಟ ಮಾತಾಡ್ತಾ ಇದ್ದೀರಾ? ಇರೋದು ಮೂರು ಮತ್ತೊಂದು ಜನ ಅಪರಾಧಿಗಳು, ನೀವು ಅಷ್ಟೊಂದು ಜನ ಇದ್ದೀರಾ, ಏನ್ ಕತ್ತ ಕಾಯ್ತಾ ಇದ್ದೀರಾ? ಅಲ್ಲ ಸರ್, ಅದು ತಪ್ಪಿಸ್ಕೊಂಡಿರೋ ಖೈದಿ ಪಿಕ್ ಪಾಕೆಟ್ ಟೆರರಿಸ್ಟ್ ಅಂತ ಯಾರು ಕೇಳೋದಿಲ್ಲ. ಅವ್ನ್ ತಪ್ಪಿಸ್ಕೊಳ್ಳೋದಕ್ಕೆ ಯಾರ್ಯಾರು ಎಷ್ಟೆಷ್ಟು ತಗೊಂಡಿದ್ದೀರಾ, ಏನೇನ್ ಮಾಡಿದಿರಾ ಅಂತ ನನ್ನನ್ನು ಸೇರಿಸಿ ರಿಪೀಟ್ ಹೊಡಿತಾರೆ. ಅವನೇನಾದ್ರೂ ಹೊರಗಡೆ ಬಂದು ಸತ್ಕಿತ್ತೋದ್ರೆ ಏನ್ರಿ ಮಾಡ್ತೀರಾ? ಇವತ್ತು ಮೀಡಿಯಾಗಳೆಲ್ಲ ಎಷ್ಟೊಂದು ಶಾರ್ಪ್ ಆಗಿದ್ದಾವೆ ಅಂತ ಗೊತ್ತಾ? ಅರ್ದು ಊರ್ ಬಾಗ್ಲು ಮಾಡ್ಬಿಡ್ತಾರೆ. ಅದೇ ಸರ್, ಈಗ ಐ ಜಿ ಸಾಹೇಬರಿಗೆ ಗೊತ್ತಿಲ್ಲದಂಗೆ ಒಂದಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಸರ್. ಯಾವ ಸ್ಟೇಷನ್ ಅಂದ್ರಿ ಸರ್? ತಾಳ್ಬಡಿ ಸಬ್ಸ್ಟೇಷನ್ ಸರ್, ಬೇವನಹಳ್ಳಿ ಅಂತ ಒಂದು ಊರು ಸರ್.
ಸರ್, ಕರ್ನಾಟಕ ಕೇರಳ ಬಾರ್ಡರ್ ಸರ್. ನೋಡಿ ಭಾಸ್ಕರ್, ನಾನು ಯಾರ ಮೇಲೂ ಆಕ್ಷನ್ ತಗೊಳ್ಳಲ್ಲ ಸರ್. ನಿಮ್ಗೋಸ್ಕರ ನಾನು ರಿಸ್ಕ್ ತಗೊಳ್ತೀನಿ. ಸರಿ ಸರ್, ನಾಡಿದ್ದು ಬೆಳಿಗ್ಗೆ ನಾನು ಐಜಿಗೆ ಇನ್ಫಾರ್ಮ್ ಮಾಡಲೇಬೇಕು ಭಾಸ್ಕರ್, ತಪ್ಪು ತಿಳ್ಕೊಬೇಡಿ. ಸರಿ ಸರ್. ನಾಳೆ ದೀಪಾವಳಿ, ಗೌರ್ಮೆಂಟ್ ಹಾಲಿಡೇ, ನಿಮ್ಗೆ ಎರಡು ದಿನ ಟೈಮ್ ಸಿಗುತ್ತೆ, ಅಷ್ಟರಲ್ಲಿ ಹೇಗಾದರೂ ಮಾಡಿ ಇಟ್ಕೊಂಡ್ ಬನ್ನಿ ಅವನ್ನ. ಸರಿ ಸರ್. ಸರಿ ಸರ್ 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 ಥ್ಯಾಂಕ್ ಯು ಸರ್. ಏನಮ್ಮ, ಒಂದು ಅರ್ಧ ಗಂಟೆ ಹೊರಟ್ಬಿಡ್ತೀನಮ್ಮ. ಹಾ, ಆಯ್ತಮ್ಮ. ಸರ್, ನನ್ನ ಹೆಂಡತಿ ಪಮ್ಮಿ, ಅಲ್ಲ ಪರಿಮಳ ಸರ್, ಅವರಪ್ಪನಿಗೆ ಒಬ್ಬಳೇ ಮಗಳು, ಹಬ್ಬಕ್ಕೆ ತವ್ರ ಮನೆಗೆ ಹೋಗಿ ಕಾಯ್ತೀರ ಹೇಳಿ ಸರ್. ಎಷ್ಟು ಗಂಟೆಗೆ ಬರ್ತೀಯ ನೋಡ್ರಿ. ಥ್ಯಾಂಕ್ ಯು ಸರ್. ಪಮ್ಮಿ ಪಮ್ಮಿ, ಪರಿಮಳ ಸಾಹೇಬ್ರು ಹೊರಡು ಅಂತಂದಾಗ ನನ್ನ ಮನೆಗೆ ಹೊರಡು ಅಂತ ಹೇಳ್ತಾರೆ ಅಂದ್ಕೊಂಡಿದ್ದೆ. ನಂಗೆ ಹೆಂಗೆ ಗೊತ್ತಮ್ಮ ಅವ್ರ ಜೊತೆ ಹೋಗೋದು ಅಂತ ಬೇಜಾರು ಮಾಡ್ಕೊಡಮ್ಮ, ಬಂದ್ಬಿಡ್ತೀನಮ್ಮ. ಅಯ್ಯೋ, ದೀಪಾವಳಿನ ಬಿಡಮ್ಮ, ಡೈಲಿ ದೀಪಾವಳಿನೇ ನಮಗೆ. ಆ ಬರ್ತೀನಮ್ಮ, ಬರ್ತೀನಮ್ಮ. ಹ್ಞೂ, ಆಯ್ತಮ್ಮ. ಮತ್ತೆ ಆರೋಡಿ ಬಸ್ ನೋಡ್ರಿ ಇಲ್ಲಿದೆ. ಸರಿ ಸರ್, ಸರಿ ಸರ್, ನೋಡಿ ಅಲ್ಲೇ ಇರಬೇಕು. ನನಗೆ ನಿಮ್ ಸ್ಟೋರಿ ಬೇಕಾಗಿಲ್ಲ, ಬರ್ತಿರೋ ಇಲ್ವೋ? ನನ್ ಮಾತು ಕೇಳಿ ಮೀನಾ, ಸಾಯಂಕಾಲದೊಳಗೆ ನಾನು ಅವ್ನು ಹಿಡಿದೆ ಹೋದ್ರೆ ಎಷ್ಟೊತ್ತಿಗೆ ಬರ್ತೀರಾ? ತುಂಬಾ ಕುಟುಂಬಗಳು ಬೀದಿಗೆ ಬಂದ್ಬಿಡ್ತಾವ ಮೀನಾ. ನನ್ ಎಷ್ಟೊತ್ತಿಗೆ ಬರ್ತಿದ್ದೀರಾ ಅಂತ ಕೇಳ್ತಿದ್ದೀನಿ. ನಾನು ಹೇಳದಿನಿ, ನಾನು ಎಷ್ಟೊತ್ತಿಗೆ ಬರ್ತೀರಾ? ನನ್ನ ಮಾತನ್ನು ಕೇಳು. ಜೈಲಿಂದ ಕೈದಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ, ಸಾಯಂಕಾಲದೊಳಗೆ ಅವ್ನು ಹಿಡಿಲ್ಲ ಅಂದ್ರೆ ನಾನು ಗಮನ ಹಿಡಿಸ್ಬೇಕಾಗತ್ತೆ. ಹೇಳಿ ಮೇಡಮ್, ಏನ್ ಬೇಕು? 18 ಮುದ್ದೆ, 14 ತಲೆ ಮಾಂಸ, 10 ಬೋಟಿ, 12 ಮಟನ್ ಚಾಪ್. ಹಂಗೆ 10 ಮಿದ್ಲ್ ತಗೊಂಬ. ಸರಿ ಮೇಡಮ್. ಓ ಮಕ್ಕಳ ಬರ್ಲ ಉಣ್ಣುಮ. ಗಂಟೆ 4 ಆಯ್ತು, ಇನ್ನೇನು ಉಣ್ಣದು? ನಿಮ್ಮ ಮಳಿಯ ಉಣ್ಣಿಸ್ಬಿಟ್ಟಲ್ಲ. ಹಲೋ, ನಾನು ಭಾಸ್ಕರ್ ಮಾತಾಡ್ತೀನಿ. ಎಲ್ಲಿದ್ರ ಬಾವ? ಹಲೋ, ಕೇಳ್ತಾ ಮಾತಾಡ? ಕೇಳ್ತಾ ಕೇಳಿಸ್ತಾ ಇದೆ, ಹೇಳಿ. ಅದೇ, ನಾನೀಗ ಬಸ್ ಸ್ಟ್ಯಾಂಡ್ ಇಂದ ಮಾತಾಡ್ತಿದ್ದೀನಿ. ಒಬ್ಬ ಕೈದಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಯಾರು ಒಬ್ರು ಮಾತಾಡ್ರಿ, ಎಲ್ಲ ಬಿಟ್ಬಿಟ್ಟು ಮಾತಾಡ್ರೆ. ನಾನು ಮಾತಾಡೋದು ಹೇಗೆ? ಬಾ, ನೀವು ಬರ್ತೀರಾ ಇಲ್ಲ ನಾವು ಅಲ್ಲಿ ಬರೋದ? ತಂಗಿ ಕಣ್ಣೀರ್ ಆಗ್ತಾ ಇದೆ, ಗೊತ್ತಾಗಲ್ಲ. ತಾಳ್ಬೇಡಿ, ತಾಳ್ಬೇಡಿ. ಸರಿ, ನಡೀರಿ ಮತ್ತೆ ಬೇಬು, ನಡೀರಿ. ಈ ವಯ್ಯ ಇನ್ನು ಅಲ್ಲೇ ಅವನೇ, ಇನ್ನು ಹೊರಟೆ ಇಲ್ಲ. ಏನ್ ಅನ್ಕೊಂಡ್ಬಿಟ್ಟ ಅವನೇ ಇವನು? ಇವನ ಅಯ್ಯನ್ ಬಾಲಮನೆಗೆ ಲೈಟ್ ಸೆಟ್ ಅವರೆಲ್ಲ ಎಲ್ಲ ಹೋಗ್ಬಿಟ್ರು? ಒಬ್ರು ಪತ್ತೆನೇ ಇಲ್ವಲ್ಲ. ಅದೆಂಗ್ ಮಾಡ್ತೀಯೋ ನಾನು ನೋಡ್ಬಿಡ್ತೀನಿ. ನನ್ನ ಯಾವ ಮಾಡ್ತೀನಿ ನಾನಾದ್ರೂ ಅವನ ಜೊತೆ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ
ಬೇವನಹಳ್ಳಿಗೆ ಹಂಗ ಹೋಗ್ಬೇಕಪ್ಪ. ಬೇವನಹಳ್ಳಿಗ ಎರಡ್ ಬೆಟ್ಟ ತಿಳಿಬೇಕು. ಈಗ ಯಾವ ಗಾಡಿನೂ ಆ ಕಡೆ ಹೋಗಿಲ್ಲ. ಬೆಳಗ್ಗೆ 6 ಗಂಟೆಗೆ ಒಂದ್ ಜೀಪ್ ಬರ್ತದೆ, ಅದ್ರಾಗ ಹೋಗ್ಬೋದು. ಸರ್ ಕೇಳಿಸ್ಕೊಂಡ್ರ ಬೆಳಿಗ್ಗೆ ಅವ್ರಿಗೆ ಏನ್ ಮಾಡ ಸರ್? ಅವನ ಹತ್ರ ಬೆಂಕಿ ಪಟ್ಟಣ ಇಸ್ಕೊಳ್ಳಿ. ಏನ್ ಸರ್? ಬೆಂಕಿ ಪಟ್ಟಣ ಇಸ್ಕೊಳ್ರಿ, ಇಸ್ಕೊಳ್ಳಿ. ಇವ್ರು ಅಗ್ನತಲ್ರಿ ಹೇಗ್ತಾರ, ರಾತ್ರಿ ತಲ್ರಿ ಹೇಗ್ತಾರ, ಒಂದು ಗೊತ್ತಲ್ಲ. ಕೊಡಪ್ಪ ಬೆಂಕಿ ಪಟ್ಟಣ. ಸರ್ ಸರ್ ಸರ್, ಈ ಕಾಡಲ್ಲಿ ಸಿಕ್ಕಾಪಟ್ಟೆ ಪ್ರಾಣಿಗಳಿದೆ ಅಂತ ಟೇಂಗ್ರು ಹೇಳಿದ ಸರ್. ಯಾಕೆ ಸರ್ ರಿಸ್ಕು? ಇಲ್ಲೆಲ್ಲ ನಾ ಮಲಗಿದ್ದು ಬೆಳಿಗ್ಗೆ ಹೋಗೋಣ ಸರ್, ಇವತ್ತು ಅಮಾವಾಸ್ಯೆ ಬೇರೆ. ವರ್ಷಡ್ಕಿನ ಬಾಡ ಊಟ ತಿನ್ಬೇಕು ಬಿಡ್ವೋ? ತಿನ್ಬೇಕು ಅಂದ್ರೆ ಬನ್ನಿ, ಬಾಯಲ್ಲಿ ನೀರು ಇರ್ತವೆ. ಮತ್ತೆ ಹಾಕಿ ಬೇಕು ಬೇಗ ಸರ್. ಏನ್ರಿ ಇಲ್ಲಿ ಕಾಡು ಪ್ರಾಣಿಗಳು ನಾವೇ ಬಾಡ ಊಟ ಆಗ್ಬಿಟ್ರೆ? ಸರಿ ಸರ್, ಇಫ್ ಯು ಡೋಂಟ್ ಮೈಂಡ್ ಒಂದು ಆಟ ಹೇಳ ಸರ್. ಕಾಡು ಪ್ರಾಣಿಗಳಿಗೆ ನೀವೇ ಆಹ್ವಾನ ಕೊಡ್ತೀರಲ್ರಿ, ಅವು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಹೋಗ್ಲಿ ಅಂತ ಸರ್. ಬನ್ನಿ ಗಗನ ಹೋಯಿಲ್ಲೇ ಭೂಮಿಯು ಇಲ್ಲೇ ಒಂದು ಕೈ ಕೊಡಿ. ಅಯ್ಯೋ ಹೋಗಿ ಅರಿಯೇನ ಭೂಮಿಯು ಎಲ್ಲೋ ಗಗನವು ಎಲ್ಲೋ. ಪಬ್ಬಿ ಪರಿಮಳ ಚಿನ್ನ ನೀನ್ ಯಾಕೆ ಮಾಡ್ತೀಯ? ಹೇಳ್ಬೇಕಾಗಿರೋದು ನಾನು ಈ ಕತ್ತಲಲ್ಲಿ ಕಾಡಲ್ಲಿ ನಡ್ಕೊಂಡು ಹೋಗ್ತಿದ್ದೀನಿ. ಪಮ್ಮಿ ಪಮ್ಮಿ ನಾನು ಮತ್ತೆ ವಾಪಸ್ ಬಂದು ನೀನು ನೋಡ್ತಿದ್ದೆ ಇಲ್ಲೋ ನಂಗೆ ನಂಬಿಕೆನೇ ಇಲ್ಲ ಪಮ್ಮಿ. ಓ ಪಮ್ಮಿ ಅಲ ಹಲೋ ಕಟ್ಟಾಗ್ಬಿಡ್ತಲ್ಲ. ಹಲೋ 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 ಪಮ್ಮಿ, ಅಯ್ಯೋ ನಿಮ್ಮ ಮಮ್ಮಿ ಸಿಗ್ದಲ್ಲ ಹೋಯ್ತು ನನ್ನ ಕಡೆ ನಿಂಗು ಹೊಟ್ಟೆವ್ರಿ. ನಾ ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಏನು, ಅಯ್ಯೋ ಇವತ್ತು ಹುಳಿಗಳೆಲ್ಲ ಬಾಡಿಡೋದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾವೆ. ಫಸ್ಟ್ ನನ್ನೇ ತಿಂತ ದಪ್ಪ ಬೇರೆ ಇದ್ದೀನಿ. ಸಾವು ನೋಡ್ರಿ, ಸರಿಯಾಗಿ ನೋಡ್ರಿ, ಹುಲಿ ಏನ್ರಿ ಅದು? ಹುಲಿ ಚಿತ್ರ ಕಣ್ರಿ. ಚಿತ್ರ ಸರ್? ಹುಲಿ ಚಿತ್ರ ಅದೇನ್ ರಿಯಲ್ ಅದ್ರೇನ್ ಸರ್? ಹುಲಿ ಹುಲಿನೇ ಅಲ್ವಾ ಸರ್? ನನ್ನ 13 ವರ್ಷದ ದಾಂಪತ್ಯ ಜೀವನ ದೀಪಾವಳಿ ಹಬ್ಬದಲ್ಲಿ ಕತ್ಲಾಬಿಡುತ್ತೆ ಸರ್. ನಡ್ರಿ ಸರ್, ಇಲ್ಲ ಹೀಗೆ ನಡೀರಿ. ಸರಿ ಸರ್, ಸರ್ ದಾಟ್ಕೊಂಡ್ ಬನ್ನಿ ಸರ್, ದಾಟ್ಕೊಂಡು ಸರ್. ಯಾಕ್ರಿ ದಾಟ್ಕೊಂಡ್ ಬರ್ಬೇಕು? ಯಾರನ್ನ ಒಂದಾಗಿಂದ ಮಾಡ್ಕೊಂಡಿರ್ತಾರೆ ಸರ್? ಇಲ್ಲಿ ಬಂದು ಯಾರ್ರಿ ಮಾಡ್ತಾರೆ? ನಾನೇ ಮಾಡ್ಕೊಂಡಿರ್ಬೋದು ಸರ್. ಚೀ ಚಿ ಚಿ ಚಿ, ಏನ್ರಿ ರಮಯ್ಯ ಇದು? ಏನ್ ಸರ್ ಚೀ ಚಿ ಚಿ, 3 ಸಾರಿ ಹುಲಿ ನೋಡ್ಕೊಂಡು ಒಂದನ್ನ ಮಾಡ್ಕೊಂಡು ಹುಲಿಗೆ ಸರ್ ಮರ್ಯಾದೆ? ಬನ್ನಿ ಸರ್. ಏನ್ ಕರ್ಮ ರೀ ನಿಮ್ದು? ಕರ್ಮ ಅಂತ ನನ್ಗೆ 2 ಆಗ್ಲಿಲ್ಲ ಅಷ್ಟೇ, ಬನ್ನಿ ಸರ್. ಚಿಕ್ಕ ಮಕ್ಕಳಿಗಿಂತ ಕಡೆ ಹುಲಿಗೆ ಚಿಕ್ಕವರು ದೊಡ್ಡವರು ಏನ್ ಸರ್ ಎಲ್ಲ ಮಟನ್ನೇ. ಒದ್ದೆ ಚಟ್ನಿ ಹಾಕೊಂಡಿದ್ರೆ ಚರ್ಮ ರೋಗ ಖಾತ್ರಿ ಅಂತ್ರಿ. ಹೆಂಗೋ ನಡ್ರಿ ಸರ್, ನನಗೆ ಬೆಚ್ಚಿಗಿದೆ. ಹಾ ಹುಷಾರು ಸರ್, ಹುಷಾರು, ಕೆಳಗೆ ಹೋಗ್ಬಿಟ್ರೆ ಅಷ್ಟೇ. ಅಲ್ಲಿ ನೋಡಿ ಸರ್, ಪಾತಾಳ ಕಾಣ್ತಿದೆ ಸರ್. ನೀವು ಕೆಟ್ಟ ಮಾತಲ್ಲಿ ಬೈದ್ರು ಸರಿ ಸರ್, ನನ್ನ ಸಸ್ಪೆಂಡ್ ಮಾಡ್ರಿ ಸರಿ, ನಾನು ಇಲ್ಲೆಲ್ಲ ಮಲ್ಕೋತೀನಿ ಸರ್. ರಾಮಯ್ಯ ನೀವೇನು ರಣ ಹೇಳಿನೇನ್ರಿ? ಕೆಟ್ಟದ ಬೈರಿ ಸರ್. ಬೆಳಕೈತಿ ಸರ್? ನಾವೆಲ್ಲಿದ್ದೀವಿ ಸರ್?
ಆ ನನ್ನ ಮಗ ಕಂಡವ್ರು ಮನೆ ಮುಂದೆ ಹೋಗಿ ಹೆಂಗ್ ಕೂತ ಅವ್ರು ನೋಡೋ ನಾಯಿ ಕುಂತಾಗೆ ಎಷ್ಟೊತ್ತ ಬಾಗಿಲು ತೆಗಿಯಲ್ವೇ ನೀನು ತೆಗಿತೀನಿ ಕನ್ಲ ತೆಗಿಯೇ ಬರೋರೆಲ್ಲ ಬಂದ್ಮೇಲೆ ತೆಗಿತೀನಿ ಯಾವಲ್ಲಿ ಬರ್ಬೇಕು ಅವ್ನು ಕೇಳ್ರಿ ಅವ್ನು ಕೇಳಿ ಸಮಯ ಮಂಜುನಾಥ ಸಣ್ಣ ಭೂತಯ್ಯ ಅವ್ರ ಮನೆಯಲ್ಲಪ್ಪ ಮಂಜುನಾಥ ಸಣ್ಣಪ್ಪ ಭೂತಯ್ಯ ಮೂರ್ತಿ ಮದ್ಯ ತುಂಡಾಕಳಿ ಏನೋ ಮದ್ಯಕ್ಕೆ ತುಂಡಾಕ್ಬಿಟ್ರಿ ಹೆಂಗಣ್ಣ ರಮಯ್ಯ ಹಂಗ ಕೇಳಿದ್ರೆ ಗೊತ್ತಾಗತ್ತೇನ್ರಿ ನೋಡಪ್ಪ ಇದು ಭೂತಯ್ಯನ ಮಗ ಮಂಜನ ಮನೆಯಲ್ಲಪ್ಪ ಭೂತಯ್ಯನ ಮಗ ಮಂಜನಾ ಅಲ್ಲ ಬೆಟ್ಟ ಕಾಣಿಸ್ತಾಯ್ತಲ್ಲ ಅದನ್ನ ಹತ್ತಿ ಕೆಳಕ್ಕೆ ಇಳಿದು ಹಿಂಗ್ ಹೋಗಿ ಹಂಗ್ ಬಂದು ತಿರ್ಗ ಹೇಳ್ತು ಕತ್ಬಿಟ್ರೆ ಮಂಜಿನ ಮನೆ ಬಂದ್ಬಿಡುತ್ತೆ ಜಸ್ಟ್ ಮಿಸ್ ಅಲ್ಲಪ್ಪ ಒಂದ್ ಎರಡಿನ ಛತ್ರಕ್ಕೆ ಬಂದಿದ್ರೆ ಒಳಗಡೆ ಹಾಕಿ ರುಬ್ಬಿಟ್ಟು ಆಪರೇಷನ್ ಮಾಡ್ಬಿಡ್ತಾಯ್ತಲ್ಲ ಕುಯ್ಕ ಅಡ್ರೆಸ್ ಕೇಳಿ ಆಪರೇಷನ್ ಮಾಡ್ತೀಯಾ ರೇ ಬನ್ರಿ ಸಿಮಿ ಅವ್ರಿ ಅವರು ಒಂದು ಡೆಲಿವರಿ ಮಾಡ್ಬಿಡೋಣ ಅವ್ನು ಎಲ್ಲಿ ನೋಡ್ಕೊಂಡು ಎಲ್ಲಿ ತೋರಿಸ್ತಾರೆ ಹೌದಲ್ವ ಸರ್ ಈಗ ಯಾವ ಬೆಟ್ಟ ಸರ್ ಆ ಬೆಟ್ಟನೋ ಈ ಬೆಟ್ಟನೋ ಬರೀ ಬೆಟ್ಟಗಳೇ ಕಾಣ್ತಾವಲ್ಲ ಸರ್ ಊರೇ ಕಾಣ್ತಿಲ್ಲ ಅಯ್ಯಾ ಬುದ್ಧಿ ತೋರಿಸ್ತಾವನೆ ನನ್ನ ಮಗಂದು ಓತಿ ಕೇತ ತರ ಇದು ಬತ್ತದೆ ಹೋಯ್ತದೆ ಬತ್ತದೆ ಮೀನು ಕಾಯ್ತದೆ ಇದೆ ಏನ್ರಿ ರಮಯ್ಯ ಏನ್ ಮಾಡ್ತಿದ್ದೀರಿ ಏನ್ ಫೋಟೋ ತೆಗಿತಾ ಇದ್ದೀರೇನ್ರಿ ಸರ್ ನಿಮ್ ಮೊಬೈಲ್ ಸಿಗ್ನಲ್ ಆಯ್ತಾ ನೋಡಿ ಸರ್ ರಾತ್ರಿ ನನ್ನ ಪಮ್ಮಿ ಹತ್ರ ಮಾತಾಡಲಿಲ್ಲ ಸರ್ ಹ್ಞೂ ಸರ್ ಓಲಿ ಬಿಡಿ ಸರ್ ಅದೇ ಸರ್ ಹಂಗೆ ಗುರಾಯಿಸ್ತೀರ ನೀವು ನಡೀರಿ ಸರ್ 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 ಜೀಪ್ ಬರ್ತದೆ ಸರ್ ಬನ್ನಿ ಸರ್ ಬನ್ನಿ ಸರ್ ಸರ್ ಮಂಡಿಯೆಲ್ಲ ನೋವು ಸರ್ ಬ್ಯಾಕ್ ಕುಂಡಿನೂ ನೋವು ಸರ್ ಹ್ಞೂ ಸರ್ ನನಗೇನು ಹಿತವಾಗಿದೆಯೇನ್ರಿ ಸುಮ್ಮನೆ ಕೂತ್ಕೊಳ್ಳಿ ಸ್ಟೇಷನ್ ಅಲ್ಲಿ ಅಷ್ಟೊಂದು ಜನ ಪೀಸಿಗಳಿದ್ರು ನನ್ನೇ ಯಾಕೆ ಸರ್ ಕರ್ಕೊಂಬಂದ್ರಿ ನೀವು ಯಾಕೆ ಸರ್ ಅಷ್ಟು ಜನರಲ್ಲಿ ನೀವೊಬ್ಬರೇ ರೀ ನನಗೆ ಪೆಂಗಂತರ ಕಂಡಿದ್ದು ಹ್ಞೂ ಮುಂದೆ ನೋಡಪ್ಪ ಮುಂದೆ ನೋಡು ಇನ್ನು ಇಲ್ಲೇ ಕುಂತವನಲ್ಲ ಇವನು ಏನೋ ಕಾದದ ಇವತ್ತು ಬರೋರೆಲ್ಲ ಬಂದ್ಬಿಡ್ಲಿ ಆಮೇಲೆ ಮಾಡ್ತೀನಿ ಅವನು ಶೈಲೋ ಶೈಲೋ ಬಾಯ್ಲು ತೆಗಿ ಶೈಲೋ ಶೈಲೋ ಅಮ್ಮ ನಾನು ಹೇಳ್ತಾ ಇದ್ದೀನಿ ಅವ್ಳಿಗೆ ಏನು ಮಾಡ್ಬೇಡ
ಮುನಿಯಮ್ಮ ಹೇಳ್ತಾ ಇದ್ದೀನಿ ನಾನು ಏನು ಮಾಡೋಣ ಕಣ್ ಕಂಡ್ಕೊಬರೋ ನಾವು ನೀನ್ ನಾ ಅಪ್ಪ ಅಡಿಯ ನಾವಿಬ್ರು ನಮ್ಮಿಬ್ರು ಮಿಸ್ಟೇಕ್ ಯಾವನ್ನಾದ್ರೂ ಬಂದ್ರೆ ಕತ್ರ ಸಾಕ್ಬಿಡ್ತೇನೆ ನೀನೇ ನನ್ನ ಮದ್ವೆ ಬೆಲ್ಲ ತರಕ್ ಇಷ್ಟ ಆಯ್ತಾ ಬೆಲ್ಲ ಆಗಿರ್ಲಿ ಅಲ್ಲೋಡೆ ಇಡ್ಲಿ ಹೇಳ್ತಾ ಇಡ್ಲಿ ಹೇಳ್ತಾ ಪಾಪಿ ನನ್ ಮಗನ್ ನಮ್ ಕಡನು ಅಂತ ತನ್ನ ಕಲ್ಲ ಬೇಡ ಕಡೆ ನನ್ ಬಿಟ್ಟೋಗ್ಬೇಡ ನನ್ ಬಿಟ್ಟೋಗಣ ಎಲ್ಲೇ ಮುನಿಯಮ್ಮ ನಮ್ಗೆ ಅವಮಾನ ಮಾಡಕ ಕರ್ಸ್ತೆ ಕಡ್ರಕ್ಕ ನನ್ ಮಾತ್ ಕೇಳ್ರಪ್ಪ ನನ್ ಮಗ ಅಂತಾನೆ ಕೆಡಿಸ್ಬಿಟ್ಟಾನೆ ಯಾಕೆ ತಿಳಿಯೋದಿಲ್ಲ ನಾನು ನೀನು ಗತಿಯಲ್ಲಿ ಬೀದಿಯಲ್ಲಿ ಬಿದ್ದಾಗ ನಮಗ ಅನ್ನ ಕೊಂಡಾನೆ ಇವನು ಇರಕ್ ಮರಿ ಕೊಡ್ತಾನೆ ಇವನು ನನ್ ಓದಿಸ್ತಾನೆ ಇವನು ಬೆಳೆಸ್ತಾನೆ ಇವನು ಪ್ರೀತಿಸ್ತಾನೆ ಇವನು ಇಡೀ ಊರ್ಗೆ ಗೊತ್ತು ಜೀವನವೆಲ್ಲ ನಮಗೋಸ್ಕರನೇ ಕಷ್ಟಪಟ್ಟಿರೋ ಇವನನ್ ಬಿಟ್ಟು ಗುರ್ತು ಪರಿಚಯ ಇಲ್ದಿರೋ ಯಾವನ್ನ ನಾನು ಮದ್ವೆ ಆಗ್ಬೇಕಾ ನೀನೇ ಅಲ್ವೇನೆ ಅಳಿಮೈ ಅಳಿಮೈ ಅಂತ ಆಸೆ ತೋರಿಸಿದ್ದು ಅನಿಷ್ಟದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ಬಾರ ಮಗನೇ ಬೆರಳಿ ನೋಡೋಣ ಅಳು 12 ವರ್ಷ ನನ್ನ ಮಗ ನನ್ನ ನೋಡ್ಕೊಳ್ಳಿಲ್ಲ ಅಂತ ನಾನು ಅಳ್ಳಿಲ್ವ ಇವಾಗ ನೀನಳು ಏಯ್ ದಿನ 1 ಕ್ವಾರ್ಟರ್ ಹೊಡಿತಿದ್ದೆ ಇವತ್ 4 ಕ್ವಾರ್ಟರ್ ಹೊಡಿತೀನಿ ಹೆಂಗಾಯ್ತೆ ನೋಡ್ಲೆ ಟೈಮು ಇಷ್ಟೆಲ್ಲ ಕಣ್ಣೆ ಇನ್ನೂ ಆಯ್ತ ನಿನಗೆ ಏಯ್ ಅವಮಾನ ಆಯ್ತಿರ್ಲೆ ನಿನಗೆ ಇನ್ನು ಯಾಕಲೆ ಬದುಕಿದೀಯಾ ಒಳಗೋಗಿ ನೇಡಾಕ ಸಾಯಿ ಥೂ ನಿನ್ನ ಮಗ ಬೆಂಕಿ ಹಾಕ ಹೋಗ್ಲಿ ಇಡ್ಲಿ ಹೋಗೋ ನಾಳೆ ನೀನು ಒಳಗೋಗ್ತೀಯ ಇವಳು ನೆನ್ ಮಾಡ್ತೀಯ ಹೆದ್ರಕೋಬೇಡ ಶೈಲು ಆ ಮಾದೇಶ ನಮ್ಮನ್ನು ಕಾಪಾಡ್ತಾನೆ
ಒಂದು ದಿವಸ ನೀನ್ ಜೈಲಲ್ಲಿ ಇರ್ತೀಯ, ಆ ಒಂದು ದಿವಸ ನಾನು ಹೇಗೋ ಕಳೀತೀನಿ. ಆಮೇಲೆ ನಾವು ಒಂದು ಮನೆ ಮಾಡಿಕೊಂಡು ಮದುವೆ ಮಾಡಿಕೊಂಡು ಎಲ್ಲರ ಎದುರಿಗೂ ಚೆನ್ನಾಗಿ ಬಾಳು ತೋರಿಸ್ಬೇಕು. ಶೈಲೋ, ಒಂದು ತಟ್ಟೆಯಲ್ಲಿ ಎಷ್ಟು ಇಡ್ಲಿ ಹಾಕ್ಬೋದು? ಐದು. ಒಂದ್ಸಲಿಗೆ ಎಷ್ಟು ತಟ್ಟೆ ಇಡ್ತೀವಿ? ನಾಲ್ಕು. ನಾಲ್ಕು ನಾಲ್ಕು ಅಂದರೆ ಇಪ್ಪತ್ತಾಯಿತು. ಇಪ್ಪತ್ತು ಅಂದರೆ ಹದಿನೈದು ಪಾತ್ರೆಗೆ ಇಪ್ಪತ್ತು, ಒಂದು ಹದಿನೈದು ಪಾತ್ರೆಗೆ ಮುನ್ನೂರು ಇಡ್ಲಿ ಕಣಯ್ಯ. ಮುನ್ನೂರು ಒಂದು ಇಡ್ಲಿಗೆ ಇಪ್ಪತ್ತು ಪೈಸೆ ಆದರೆ ಮುನ್ನೂರು ಇಡ್ಲಿಗೆ ಲೆಕ್ಕ ಸರಿನಾ? ಹಂಗಾರೆ ನಮ್ಮ ಹೋಟ್ಲ ಲೆಕ್ಕ ಪಕ್ಕ ಬರ್ಕೊಂಡು ಇದ್ಬಿಡ್ಲಿ ಬಿಡು. ಹೋ ಕಣ, ದಪ್ಪಗಿದ್ದೀನಿ, ಇಟ್ಟು ರುಬ್ಕೊಂಡು ಇದ್ಬಿಡ್ತೀನಿ ಕಣ. ಹಂಗೆ ಅಲ್ವಾ? ಹಂಗಾರೆ ಅಡುಗೆ ಕೆಲಸ ನೀನು ಮಾಡು, ಸಪ್ಲೈ ಕೆಲಸ, ದುಡ್ಡು ಇಸ್ಕೊಳ್ಳೋ ಕೆಲಸ ನಾನು ಮಾಡ್ತೀನಿ, ಎಣ್ಸೋ ಕೆಲಸ, ಲೆಕ್ಕ ಬರೋ ಕೆಲಸ ಇವ್ರು ಮಾಡ್ತಾರೆ ಅಲ್ವಾ? ದೊಡ್ಡ ಹೋಟ್ಲ್ ಇಟ್ಬಿಡೋಣ, ಆಮೇಲೆ ಜಾಲಿ ಅಂದ್ರೆ ಜಾಲಿ ಜಾಲಿ ಜಾಲಿ. ನಿಮ್ಮಿಬ್ರು ಟಿಫನ್ ಸೆಂಟರ್ಗೆ ನನ್ನ ಮಕ್ಕಳ ಮೇಲೆ ಗೊತ್ತು ಕೂಸ್ತಾ ಇದೆಯಾ? ನನ್ನ ಮಕ್ಕಳ ರುಬ್ಬಕ್ಕಲ್ಲಿ ಪಡ್ಕೊಂಡ್ಬಿಟ್ಟೆ. ನಿಮ್ಮ ಮುಖ ಅದಕ್ಕೂ ಲಾಯಕ್ಕಿಲ್ಲ. ಏಯ್, ನೀನ್ ತುಂಬಾ ಜಾಸ್ತಿ ಆಯ್ತು, ನಾವು ಜೈಲ್ ಪೊಲೀಸು ಮರಿಬೇಡ. ಕಿಸಿದ್ದೀರಾ? ಕಿಸಿರಿ.
ಪ್ರತಿಯೊಬ್ರು 3 ನಿಮಿಷದ ಹಾಡಲ್ಲೇ ಮುಂದೆ ಬಂದ್ಬಿಟ್ರೆ ಹೇಗಿರುತ್ತೆ? ಏನಾದ್ರೆ ಹಿಂಗಿರುತ್ತೆ. 13 ವರ್ಷದಿಂದ ನಾನು ಪಡಬಾರ ಕಷ್ಟಪಡ್ತಾ ಇದ್ದೀನಿ. 2 ಚಕ್ರದಿಂದ 4 ಚಕ್ರಕ್ಕೆ ಪ್ರಮೋಷನ್ ಸಿಗ್ಲಿಲ್ಲ. ಕನಸು ಕಾಣ್ಬೇಕು ಸರಿ, ಬೇಡಿ ಹಾಕೊಂಡು ಈ ರೇಂಜ್ಗೆಲ್ಲ ಕನಸು ಕಾಣಬಾರ್ದು. ಕಿಸಿತೀರೇನೋ ಪಂಚರ ಟೈರ್ ಕಿತ್ತೋಗಿದೆ ಸರ್. ಎಷ್ಟಪ್ಪನಿ ಅಯ್ಯ, ನಮ್ಮ ವಂಶಾಗಿ ಯಾರಿಗೂ ಸ್ಟೆಪ್ ನಿಟ್ಕೊಳ್ಳೋ ಅಭ್ಯಾಸ ಇಲ್ಲ ಸರ್. ಅಯ್ಯ ನೀನ್ ವಂಶ ಬೇರೆ ದಾರಿ ಎಲ್ಲ ನಡ್ಕೊಂಡ್ ಬನ್ನಿ ಸರ್. ಬಸ್ ಸ್ಟ್ಯಾಂಡ್ ಹೋಗ್ಬೇಕಣ್ಣ. ನಡ್ಕೊಂಡ್ಬನ್ನೆ ತಿರ್ಗೋ ನಡಿಬೇಕಾ? ಏ ಆಗಲ್ಲಪ್ಪ, ಆಗಲ್ಲ ಅಯ್ಯ. ನೋಡಪ್ಪ, ಇಂಜಿನ್ ಹೋದ್ಮೇಲೆ ಬೋಗಿಗಳು ನಾವೇನ್ ಮಾಡಲ್ಲ. ಸುಸ್ತಾಯ್ತಾ? ನಾ ಆಚೆ ಬಂದ ತಕ್ಷಣ ಮದುವೆ ಮಾಡ್ಕೊಳ್ಳ, ಆಮೇಲೆ ನಿಂಗೆ ಒಳ್ಳೆ ಊಟ ಕೊಡ್ತೀನಿ, ಬಟ್ಟೆ ಕೊಡಿಸ್ತೀನಿ ನಾನು. ಕಾಡಲ್ಲ ನಡೋಣ, ಇಲ್ಲಂದ್ರೆ ಸುರುಚ್ಕೊಂಡ್ಬಿಡ್ತೀರಾ. ನಿಮ್ಗೆ ಯಾಕೆ ಸಾ? ನಾನು ಒಪ್ಪನೇ ಇದನ್ನ ಅದಕ್ಕೆ. ಹಾ ಸರ್ ನಡ್ರೆ, ನಮ್ಮ ಬದಲ್ಲಿ ಅವನಿಗೆ ಹೇಳ್ಬೇಕು. ಹಾ ಕಳಿ ಬೇರೆ. ಏನ್ ಸಾ ಹೇಳ್ಕೊಂಡು ಹೋಯ್ತೀರಿ? ಶೈಲೋ ಬೊಟ್ಟೆಲ್ಲಿ ಅಯ್ಯೋ ಎಲ್ಲೋ ಬಿದ್ದೋಗೈತೆ. ಇದು ಸಿಕ್ಕಾಪಟ್ಟೆ ಓವರು ಅಂತ ಅನಿಸ್ತಿಲ್ಲ? ಈ ಕಾಡೊಳಗೆ ಒಂದು ಬುಡ್ಡದವ್ರು ಬಿದ್ದು ಹುಡ್ಕದ್ ಕಷ್ಟ. ಇನ್ ಬೊಟ್ಟು ಹುಡುಕಿಯ ನನ್ ಬೊಟ್ಟ. ಇವಳಿಗೆ ಬೊಟ್ಟು ಅಂದ್ರೆ ತುಂಬಾ ಇಷ್ಟ ಸರ್. ಟೈಮ್ ಸಿಕ್ಕ್ರೆ ಸುರಚ್ಕೊಂಡ್ಬಿಡ್ತಾರೆ. ಏನತ್ರಿ? ನಿಮ್ ಕಾಲು ಆನೆ ಸೊಂಡ್ಲ ತರ ಕಾಣ್ತು. ಏನ್ ಸರ್ ನೀವ್ ಕಾಲ್ ಹಂಗೆ ತೋರ್ಸೋದು? ಯಾರು ನೋಡ್ರು ಆನೆ ತರ ಕಾಣ್ತೀರ ಸಾ? ಏನ್ ಸರ್ ಯೋಚನೆ ಮಾಡ್ತಿದ್ದೀರಾ? ಇದೇ ಸರ್ ದಾರಿ, ಬನ್ನಿ ಸಾ ಹೋಗೋಣ. ಸರ್ ಬೇಡ ಸರ್, ಇವನ್ ಮಾತು ಕೇಳೋದು ಬೇಡ ಸರ್. ಇವನ್ ದಾರಿ ತಪ್ಪಿಸನ್ ಸರ್. ಸರ್ ಇವನ್ ಅಕ್ಯೂ ಸರ್, ನಾವ್ಯಾಕ್ ಸರ್ ಇವನ್ ಮಾತು ಕೇಳ್ಬೇಕು? ಸರ್ ಈಗಾಗಲೇ ಆನೆ ಅಟ್ಯಾಕ್ ಆಗಿದೆ, ನೆಕ್ಸ್ಟ್ ಆ ಕಡೆ ಕರಡಿ ಅಟ್ಯಾಕ್ ಆದ್ರೆ ನಾವ್ ಯಾರು ಬದುಕಲ್ಲ ಸರ್. ಸರ್ ನಾ ಪೊಲೀಸ್ ಸರ್, ನಾ ಪೊಲೀಸು. ಹಾಂ ಸರ್, ನಾವ್ಯಾಕ್ ಸರ್ ಇವನ್ ಮಾತು ಕೇಳ್ಬೇಕು? ಹಾ ಹೈ ಬಿಡ ದಾರಿ, ಬಿಡ ದೈ ಬಿಡ. ಬ್ಯಾಡ್ ವೈಬ್ರೇಷನ್. ಏನ್ ಮಾಡ್ತಿದ್ರಿ ರಮಯ್ಯ? ನಾನ್ ಸೆನ್ಸ್ ರೀ ನೀವು. ಏನ್ ಮಾಡ್ತಿದ್ರಿ? ಏನೂ ಇಲ್ಲ, ವೈಬ್ರೇಷನ್ ಇಲ್ಲ. ಎಸ್ ಇದು ಸರ್ ಪಾಸಿಟಿವ್ ವೈಬ್ರೇಷನ್. ಇದು ಏನ್ರಿ? ಅದು ಏನ್ರಿ ಮಾಡಿದ್ರಿ ಸರ್? ನೆಲ ಗುದ್ದಿ ಜಲ ತೆಗೆ ವಂಶ ಸರ್ ನಮ್ದು. ಅದಕ್ಕೆ ಸರ್, ಭೂಮಿ ಒಳಗೆ ನೀರು ಯು ಟರ್ನ್ ತಗೊಳುತ್ತೋ, ಸ್ಟ್ರೇಟ್ ಆಗಿ ಹೋಗುತ್ತೋ, ರೈಟ್ ಟರ್ನ್ ತಗೊಳುತ್ತೋ, ಮೇಲಿದ್ರೆ ನೋಡಿ ಹೇಳ್ಬಿಡ್ತೀವಿ ಸರ್ ನಾವು. ಸರ್ ವೈಬ್ರೇಷನ್ ಇರೋದು ಆ ಕಡೆ ಸರ್, ಈ ಕಡೆ ಅಲ್ಲ ಸರ್. ಸರ್ ನೀರು ಈ ಕಡೆ ಹೋಗ್ತಿದೆ ಸರ್, ಬನ್ನಿ ಸರ್. ಮಾತ್ ಕೇಳಿ ಸಾ, ದಾರಿ ಹೋಗಲ್ಲ ಸರ್. ಬೇಕಪ್ಪ ಡಿಪಾರ್ಟ್ಮೆಂಟ್ ನಮ್ ಸಂಬಳ ಕೊಡುತ್ತೆ, ಬಾರೋ ಸುಮ್ಮನೆ. ನಡ್ರಿ ಸರ್, ನಮ್ಗೆ ಮಾರಿಸ್ತಾರೆ ಇವನು. ಅಯ್ಯೋ ಸರ್ ಮನೆಗೆ ಸರ್. ಮಂಜ ಎಳಿಬಿಡಿ ಸಾ, ನಾನು ಅವಾಗ್ಲೂ ಹೇಳಿಲ್ಲ ಸಾ ಈ ದಾರಿ ಹೋಗಲ್ಲ ಅಂತ. ಬರ ಸುಮ್ಮನೆ ಅಮಿಕಣ. ಈ ಜಲ ಎಲ್ಲ ಹಂಗಾರೆ ನಿಮ್ಮ ವಂಶದ ಸರ್ ಅಲ್ಲಿ ಕುತ್ಕೊಂಡವ್ರೆಲ್ಲ ಮೇಲ್ಗಡೆ ನಿನ್ನ ಬರಲ್ಲ. ಮಾಡಿ ಮಾಡಿ ಎಷ್ಟೊಂದು ಇಳಿದೋಗ್ಬಿಟ್ಟಿದ್ಯಾ ನೋಡು. ಶೈಲೋ, ನಮ್ಗೆ ಮೊದ್ಲು ಹುಟ್ಟಿದ್ದು ಗಂಡು ಮಗುನ ಹೆಣ್ಮಗುನ? ಅದನ್ನ ಅಕೌಂಟೆಂಟ್ ಕೇಳ್ಬೇಕು, ಯಾಕೆಂದ್ರೆ ಮೊದ್ಲು ಅವರೇ ಮಕ್ಕಳನ್ನೆಲ್ಲ ಎತ್ಕೊಂಡಿದ್ದು. ಹೌದಾ ಸಾ? ಏ ಅಕೌಂಟ್ ಅಲ್ಲ ಸಾ, ನಮ್ಗೆ ಹುಟ್ಟಿದ ಮೊದ್ಲನೇ ಮಗು ಗಂಡ ಹೆಣ್ಣ ಸಾ? ಅಲ್ಲ ಸರ್, ಎರ್ತಾ ಎರ್ತಾ ಶೈಲು ನಿಮ್ ಕೈಲೇ ಕೊಟ್ಲಂತೆ. ಹೇಳಿ ಸಾ, ಜೋಕರ್ ಏನೋ. ಅದ್ ಹೆಂಗ್ ಸರ್ ಅಷ್ಟ್ ಕರೆಕ್ಟ್ ಆಗಿ ಹೇಳ್ತೀರಾ?
ಹೇಳೋಣ 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 ಸರ್. ಏನ್ ಸರ್, ನಾನು ಸೂಲ್ಗಿತ್ತಿ ಮಾಡ್ಕೊಂಡ್ಬಿಟ್ಟ ಸರ್, ಮೂಗಲೆಲ್ಲ ಬೆಳಾಗ್ತಾನಲ್ಲ ಸರ್. ಹೇಳೋಣ. ನಮ್ಗೆ ಯಾವ ಮಕ್ಕಳಾದ್ರೇನು? ನಿನ್ ಮಕ್ಕಳಾಗೋದಿಲ್ಲ ಕಣ, ನಿನ್ ಕಳ್ಳನ್ ಮಗ ನೀನು. ಹೋಗ್ಲಿ ಬಿಡಿ ಸಾ, ನನಗೆ ಇವಳು ಮಗು ಇದ್ದಂಗೆ ಇವಳಿಗೆ ನಾನು ಮಗು ಇದ್ದಂಗೆ. ಸೈಲು ನೀನು ಸ್ವಲ್ಪ ಮುಂದೆ ಹೋಗು, ನಾನು ಬರ್ತೀನಿ. ಏಯ್ ಏಯ್ ನಿಂತ್ಕೊಮ್ಮ, ಯಾಕೋ ಸೈ ಸ್ವಲ್ಪ ಬಿಚ್ಚಿ ಸಾ. ನನಗೆ ಗೊತ್ತು ಕಣ, ಅವಳು ಮುಂದೆ ಕಳಿಸ್ಬಿಟ್ಟು ನಾನು ಇಲ್ಲಿ ಬಿದ್ದ ತಕ್ಷಣ ಓಡೋಗ್ಬಿಟ್ಟು ಇಬ್ರು ಸೇರ್ಕೊಂಡು ಎಸ್ಕೇಪ್ ಆಗ್ಬಿಡೋಣ ಅಂತನಾ? ಇಲ್ಲ ಸಾ, ಒಂದಕ್ಕೋಬೇಕು ಸಾ. ಅವಸರ ನೀನ್ ಎಲ್ಡ ಮಾಡ್ಕೊಂಡ್ರು ಬಿಚ್ಚಲ್ಲ ಕಣ. ಸಾ ಗುದ್ದಂ ಬತ್ತೈತೆ ಸಾ, ಫೋರ್ಸ್ ಆಗಿ ಬಂದ್ರು ಬಿಚ್ಚಲ್ಲ ಕಣ. ಹೋಗಿ ಸಾ. ಪಾಪಿಲೇ ಅಯ್ಯೋ ನಾಚಿ ಕೆಟ್ಟವನಲ್ಲೇ, ಅಯ್ಯೋ ನಿನ್ನ ಸುಧಾರಿಸ್ಕೋತೀಯನೋ? ಅಲೇ ಅಸಹ್ಯ, ಅಲೇ ನನ್ನ ಕೈ ಮೇಲೆ ಕೂತು ಅವಾಗಲೇ ಬಿಚ್ಚು ಒಂದು ಯಾಕೆ ಸಾ ಬಿಸ್ಲಿಲ್ಲ? ಆಯ್ತು 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 ಆಯ್ತೀರಿ ಸ. ಪಾಪ ನನ್ ಮಗನೇ, ನನ್ ಜೀವಂತ ಇರೋರ್ಗು ನೀನ್ ಅಡುಗೆ ನೋಡ್ಕೊಂಡು ನೀನ್ ನೆನಪಾಗುತ್ತಲ್ಲ. ನನ್ ನೆನ್ಪು ಇರ್ಲಿ ಬಿಡಿ ಸಾ. ಹೊರತಾ ಇದೀರಿ ರಾಮಯ್ಯ, ರಾಮಯ್ಯ ಏನ್ ಮಾಡ್ತಿದ್ದೀರಿ? ಇರಿ ಸರ್, ನೀವು ಒಂದೊಂದು ಅವತಾರ ಮಾಡ್ತಾನೆ ಇಲ್ಲಿ, ನೀವೇನು ಸುಮ್ಮನೆ ಆರ್ಡರ್ಗಳು ಮಾಡ್ಬಿಡ್ತೀರ ಇಲ್ಲಿ. ಏಯ್ ಬರೇ ಕೈ ಚೇಂಜ್ ಮಾಡ್ಕೊಣ ಬರೇ. ಬರುವಾಗ ಸೀರೆಯ ಎಳೆದಿದ್ದು ನೆನಪಿದೆಯಾ? ಇವನೇ ಕಗ್ಗಲ್ಪುರಕ್ಕೆ ಹೋಗ್ಬೇಕಪ್ಪ. ಅಯ್ಯೋ ಶಿವನೆ, ಕಗ್ಗಲ್ಪುರ್ ಕಿಂಗಾಣಿ ಯಾಕೆ ಬಂದ್ರಿ? ಅಗೋ ಅಲ್ಲಿ ಕಾಣ್ತಾ ಇದ್ದಲ್ಲ, ಆ ಬೆಟ್ಟನ್ ತಟ್ಕೊಂಡು ಹೋಗ್ಬೇಕು. ಓ ದಾರಿ ತಪ್ಪಂದ್ಬಿಟ್ರಿಯ? ಅಗೋ ಅಲ್ಲಿ ಕಾಣ್ತಾ ಇತ್ತಲ್ಲ, ಅದು ಬೇವನಹಳ್ಳಿ. ಅಲ್ಲಿಂದ ಹಂಗೆ ಮೇಲೆ ಬಂದ್ರೆ ಅಲ್ಲಿ ಕಾಣ್ತಾ ಇತ್ತಲ್ಲ ಊರು, ಅದು ಅಂಬ್ಲಿಪುರ. ಅದ್ರ ಆಚೆ ಆ ಬೆಟ್ಟ ದಾಟಿ ಹೋದ್ರೆ ಸಿಗದೆ ಕಗ್ಗಲ್ಪುರ. ನಾವೀಗ ಎಲ್ಲಿದ್ದೀವಪ್ಪ? ಇದು ಕೇರಳ. ಕೇರಳನ? ಅಲ್ಲೊಂದು ಗೆರೆ ಕಾಣ್ತಾ ಇತ್ತಲ್ಲ, ಆ ಗೆರೆಯಿಂದ ಆ ಕಡೆಗೆ ಹೋದ್ರೆ ತಮಿಳ್ನಾಡು, ಈ ಕಡೆಗೆ ಬಂದ್ರೆ ಕರ್ನಾಟಕ. ಈಗ ನಾವೆಲ್ಲ ನಿಂತಿರೋದು ಕೇರಳ. ಏನ್ ಜಲ ಹುಡುಕ್ತಿದ್ದೀರ ಸಾ? ಬಿಡ್ತೀನಿ ನೋಡು ಸುಮ್ನಿರು. ಈಗ ಹೇಗ್ ಹೋಗೋಣಪ್ಪ, ಬೇರೆ ದಾರಿ ಇದ್ರೆ ಹೇಳಪ್ಪ. ಸಾ ಬೆಟ್ಟ ಹತ್ತಿ ಬೆಟ್ಟ ಇಳಿದು ಕಗ್ಗಲ್ಪುರ ಸೇರಕ್ಕೆ ಒಂದ್ ದಿವಸವೆಲ್ಲ ಆಯ್ತದೆ. ಇನ್ನೂ ಒಂದ್ ದಿವಸ? ಸಾ ಅಯ್ಯೋ ಶಿವನೇ, ಹಿಂಗ ಆಸ್ ನಡ್ಕೊಂಡ್ರೆ 2 ಕಿಲೋಮೀಟರ್ ಅಲ್ಲಿ ಚೆನ್ನಾಗಿರ ರೋಡ್ ಸಿಗುತ್ತೆ, ಅಲ್ಲಿಂದ ಮುಂದಕ್ಕೆ ಒಂದು ಊರ್ ಸಿಗ್ತದೆ. ಬಸ್ ಹತ್ ಕೂತ್ಕೊಂಡ್ರೆ 2 ಗಂಟೆ ಕಗ್ಗಲ್ಪುರ ಸೇರ್ಕತ್ತಿದಾರಿ. ಹೋಗಿ ಬೆಬೇರ್ ಸೇರ್ಕೊಳ್ಳಿ. ಹೋಗಿ. ಏನು ವಂಶಾರಿ ನಿಮ್ದು? ಸರ್ ಭೂಮಿ ತಿರುಗ್ತಾ ಇರ್ತದೆ ಸರ್, ನಮ್ಮ ವಂಶಾರನ್ನು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಸರ್. ನಾನು ಟೆಸ್ಟಿಂಗ್ ಮಾಡ್ಬೇಕಾದ್ರೆ ನೀರು ಹಿಂಗೆ ಹಿಂಗೆ ಇರ್ತೈತೆ ಸರ್, ನಾವು ಎಷ್ಟು ದೂರ ನಡ್ಕೊಂಬಂದಿದ್ದೀವ, ಇವಾಗ ನೀರು ಹಿಂಗೆ ಹರಿತಾ ಇದೆ ಸರ್, ನಾನೇ ಮಾಡೋಕ್ಕಾಗುತ್ತೆ ಸರ್? ಮುಚ್ಕೊಂಡು ಬನ್ನಿ. ಆಹಾ ನಿಮ್ಗೆ ಹೇಳಿದ್ದು ನಡ್ರಿ ಸಾ. ಇವಯ್ಯ ಕೇಳಿಕ್ಕೆ ಯಾಕೆ ಹೋಗೋಣ? ಎಕ್ಸ್ಕ್ಯೂಸ್ ಮೀ, ಕುಡ್ ಯು ಟೇಕ್ ಅ ಪಿಕ್ಚರ್ ಪ್ಲೀಸ್? ಏ ಓರಿ, ನಿಮಗೆ ಕೆಲಸ ಇಲ್ಲ. ನಿಮಗೆ ಕೆಲಸ ಇಲ್ಲ. ಫೋಟೋ ತಕ್ಕೊಡ್ಬೇಕಂತೆ. ತಕ್ಕೊಡ್ಬತ್ತಾ? ಏಯ್ ಅವ್ರು ಟೂರಿಸ್ಟ್ನ ಅಕ್ಕಿಷ್ಟು ಬರ ಸರ್. ಜೀವನದ ಸಹಾಯ ಮಾಡ್ಬೇಕು ಸರ್ ಬೇರೆಯವ್ರಿಗೆ. ಎತ್ತಿ ಸಾ. ಏಯ್ ಎತ್ತಿ ಸರ್ ಕೈಯ. ಹೋಗಿ ಸೈಲು. ಏಯ್ ನಿನ್ ಟೈಮ್ ಸಿಕ್ಕರೆ ಬದನೆ ಮಾಡ್ಬಿಡ್ತೀಯ ಕಣ ನೀನು. ಏಯ್ ಇಳ್ಸಿ ಸಾ, ನೆನಪಿಗೆ ನನ್ನ ಜೊತೆ ಒಂದು ಫೋಟೋ ಬೇಕಾ ಸರ್ ನಿಮಗೆ? ಇಲ್ಲೇನು ಸರ್ ನೋಡ್ತೀರ, ಅಲ್ಲಿ ಲವರ್ಸ್ ನೋಡಿ ಸಾ. Thank you.
that's a lovely picture, you know. Thanks. Bye. ನಮ್ದೊಂದು ಫೋಟೋ ತೆಗಿಯೋ ಕೆಲಸ ಇಲ್ಲ. ಇಫ್ ಯು ಡೋಂಟ್ ಮೈಂಡ್ ಒನ್ ಫೋಟೋ. ಆಫ್ ಕೋರ್ಸ್ ತೆಗಿತಾರಂತ. ಅಯ್ಯೋ ಕುಡಿಯೋ ನೀರಲ್ಲ ಅದೇನೋ, ಹೋಗಿ ಸರ್ ಆ ಕಡೆ ನೀವು. ಸೈ ಚೀಸ್, ಬ್ಯೂಟಿಫುಲ್ ಪಿಕ್ಚರ್. ಹೇ ರಾಜೀಪ್, ಸರ್ ಲಿಫ್ಟು, ಸರ್ ಲಿಫ್ಟು, ಸರ್ ಲಿಫ್ಟು. ಪಕ್ಕದ ಮನೆಯಲ್ಲಿ ಕೂಡ್ತಾನೆ. ನಾನೇನು ಅಕ್ಕಿ ಇಷ್ಟು ನನ್ನ ಕೈ ಕೋಳ ಹಾಕವ್ರೆ, ನಿಮ್ಗೆ ಯಾಕೆ ಹಾಕವ್ರೆ? ಸಾ ಸಾಯಿಸ್ಬಿಡ್ತೀನಿ, ಜಾಸ್ತಿ ಮಾತಾಡ ನೀನು. ಸಾ ನಿಮ್ ಗಾಡಿ ನಿಲ್ಸಕ್ ಬರಕಿಲ್ಲ, ನಾನ್ ನಿಲ್ಸ್ತೀನಿ, ಬನ್ನಿ. ಸಾ ಏನ್ ತಮಾಷೆ ಮಾಡ್ತೀನಿ? Standing in the middle of the road lifting your leg like a dog. I paid 10 lakhs for this car. Sumir, standing in the middle of the road lifting my car. Sir, please, sir. I'm a jailer in Chamral Dandy, sir. Please drop us at the nearest. Please, sir. Come. Okay. Thank you. Come. Listen, sir. I'm sorry. I mean, it isn't good. Thank you, boss. Thank you. Hey. Panni, sir. Hey, yana yadu. Sir, what is it? Yana kurchi, sir. ಏ ಶೈಲು, ನಮ್ಮ ಮದುವೆ ಆಗಿದ ತಕ್ಷಣ ಆ ಹೋಟ್ಲಲ್ಲಿ ರೂಮ್ ಹಾಕೊಂಡು ಸರ್ ನೋಡ್ತಾರೆ. ಏನೋ, ಏನ್ ಸರ್ ನೀವು ಅರ್ಥನೇ ಮಾಡ್ಕೊಳ್ಳಲ್ಲ? ಒಳ್ಳೆ ಟೂರಿಸ್ಟ್ ಬಸ್ ತರ ಜೊತೆಲೆ ಬರ್ತೀರಲ್ಲ ಸರ್. ನಾನ್ ಟೂರಿಸ್ಟ್ ಬಸ್ಸಾ? ಬನ್ನಿ ಸರ್, ಶೈಲು. ಬನ್ನಿ ಶೈಲ್ ಐತೆ. ಏನೋ ಬನ್ನಿ ಸಾ, ಅರ್ಥ ಮಾಡ್ಕೊಳ್ಳ ತುಂಬಾ ಉಪಕಾರ ಆಯ್ತು ಸಾ, ಎರಡೂ ಕೈಲಿ ಫಸ್ಟ್. ನಿಂಗೆ ಒಳ್ಳೇದಾಗಲ್ಲ ಕಣೋ, ಈ ನಡಗೈ ಸವಸನ ಬೇಡ. ಅಯ್ಯೋ ನೀನು ಮಕ್ಕೆ, ನಮ್ಮ ಅಜ್ಜಿ ಎಡಗೈ ತಿಕ್ಕ, ಕುಡಿಯೋ ನೀರ್ ಬೆಳ್ಳ ಹಾಕೊಂಡ್ ಬತ್ತಿಯಲ್ಲ, ಬಾಟ್ಲು ನೀರ್ ತಂಬ ಹೋಗ್ ಅಲ್ವಾ? ನಮಗ್ ಬರೋ ಟಿ ಅಡಿ 110 ರೂಪಾಯಿ 11 ಪೈಸಾ, ಇದ್ರಲ್ಲಿ ನಿಂಗೆ ಬಿಸಿಲಲ್ಲಿ ನೀರ್ ಬಿಡಬೇಕಾ ನಿಂಗೆ? ಸಾ ಈ ನೀರ್ ಕುಡಿದ್ರೆ ಆರೋಗ್ಯ ಕೆಟ್ಟೋದಿದೆ ಸಾ. ಏ ನೀನ್ ಯಾಕೆ ಕೊಟ್ಟೆ? ಭಾಷೆ ಬೇರೆ ಬರಲ್ಲ, ನಾವಳೆ ಸಾಯ್ಬೇಕು ಇವ್ರ ಹತ್ರ. ಕುಡಿಯಪ್ಪ ಕುಡಿ. ಗಿನಿ ಗುರುವಂಕ, ಕೆರೆ ನೀರ್ ಕುಡ್ಕೊಂಡಿದ್ರಿ, ನಿಮ್ಗೆ ಬಾಟ್ಲ್ ನೀರ್ ಬೇಕಾ? ಬಾಟ್ಲ್ ನೀರು ಕುಡಿಯಮ್ಮ. ಯಾರು ನೋಡ್ರೆ ನಿಮ್ಗೇನಮ್ಮ, ನೀವಿಬ್ರು ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಎಂಜಾಯ್ ಎಂಜಾಯ್. ಏ ರಾಮಯ್ಯ, ಸರಿ ಸರ್, ಅದು ಹೇಗೆ ನಿಮ್ಮಿಂದ ಇಷ್ಟೊಂದು ಎಂಜಾಯ್ ಮಾಡೋಕ್ಕಾಗತ್ತೆ? ಏನು ಸರ್, ಸಂತೋಷಕ್ಕೆ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ನಾನು. ಎಸ್ ಸರ್. ಗೆಟ್ ಅಸ್ ಫೋರ್ ಮೀಲ್. ಎಲ್ ಚಿಕನ್. ಏಯ್ ಸಾ, ತುಂಬಾ ಸುಸ್ತಾಗ್ಬಿಟ್ಟದೆ ಸಾ. ನಿಮ್ಮ ಅಪ್ಪ ಮನೆ ದುಡ್ಡಾಯ್ತು, ನಿಮ್ಮ ಅತ್ತ ಮನೆ ಅನ್ಕೊಂಡೇನಾ? ನೀವೇನ್ರಿ, ದೀಪಾವಳಿ ರೀ ಇವತ್ತು? ನಿಮ್ ಕುಟುಂಬ ಜೊತೆ ನೀವಿಲ್ಲ, ನನ್ನ ಕುಟುಂಬ ಜೊತೆ ನಾ ಇಲ್ಲ. 6 ಜನ ಪೊಲೀಸು ಡ್ಯೂಟಿ ಮೇಲೆ ಇದ್ರು, ಕಣ್ಣನ ಕಂಗ್ಳ ಇಟ್ಕೊಂಡು ಕಾಯ್ತಿದ್ರಲ್ಲಿ, ನೀವ್ ಹೆಂಗ್ ಎಂಜಾಯ್ ಮಾಡ್ತೀರಿ? ಯಾರು ಸರ್ ಎಂಜಾಯ್ ಮಾಡ್ತಿರೋದು? ನೀವು ನನ್ನ ಕೈನ ನಿಮ್ಮ ಕೈನೂ ಸೇರಿಸಿ ಪೋಣಿಸಿ ಕಟ್ಬಿಟ್ಟಿದ್ದೀರಾ? ನೀವು ಮಿಲಿಟ್ರಿ ಆಫೀಸರ್ ತರ ಟಕ್ಕು ಟಕ್ಕು ಅಂತ ನಡ್ಕೊಂಡು ಗುಂಡಿ ತಿರ್ಸ್ಕೊಂಡು ಹೋಗ್ಬಿಡ್ತೀರಾ? ಸರ್, ಇವನ ಹಿಂದೆ ಏನೇನು ಮಾಡ್ತಾನೆ ಗೊತ್ತಾ ಸರ್ ನಿಮಗೆ? ಏನೇನು ಸಿಗ್ನಲ್ ಕೊಡ್ತಾನೆ, ಏನೇನು ಮಾತಾಡ್ತಾನೆ, ಒಂದ್ಸಲ ತಿರ್ಗಿ ನೋಡಿದೆ ಸರ್ ನೀವು? ಸರ್, ಎಡಗೈ ಕಟ್ಟರೆ ಬಲಗೈ ಕೆಲಸ ಕೊಡ್ತಾನೆ, ಬಲಗೈ ಕಟ್ಟರೆ ಎಡಗೈ ಕೆಲಸ ಕೊಡ್ತಾನೆ ಸರ್. ನಡಕ ಯಾತಾನೆ ಸರ್, ನಡಕ ಯಾತಾನೆ. ಈ ಕೈಗಳಿಗೆ ಸಪ್ರೇಟ್ ಜೀವ ಇದ್ರೆ ಸುತ್ತೋಗ್ಬಿಡೋದು ಸರ್, ಸುತ್ತೋಗ್ಬಿಡೋದು.
ಈ ಮೂರ್ಖಾಸ್ಗೂ ಬೆಲೆ ತಿರುಗೋಕಿ ನನ್ನ ಮಗನ ಪಕ್ಕದಲ್ಲಿ ಕುಳಿಸ್ಕೊಂಡು ನನ್ನ ಪೊಲೀಸ್ ಜಾತಿಗೆ ನೀವು ಇನ್ಸಲ್ಟ್ ಮಾಡ್ತೀರಾ ಸರ್? ನೀವು ಏನು ಸರ್? ಇವತ್ತು ದೀಪಾವಳಿ ಹಬ್ಬ ಸರ್, ನನ್ನ ಹೆಂಡತಿಗೆ ಫೋನ್ ಇಲ್ಲ, ಏನಿಲ್ಲ ಸರ್. ಯಾವಾಗೆ ಸರ್ ನೀವು ಹೊಟ್ಟೆಗೆ ಬೆಂಕಿ ಹಾಕಿದಂಗೆ ಆಗುತ್ತೆ? ಬಿಡಿ ರಾಮಯ್ಯ, ಬಿಡಿ ರಾಮಯ್ಯ, ಯಾಕ್ರಿ ಬೇಜಾರು ಮಾಡ್ಕೊಳ್ತೀರಿ? ಸ್ವಲ್ಪ ಇರಿ, ಇನ್ನು ಸ್ವಲ್ಪದಲ್ಲಿ ಇವನು ಜೈಲಿಗೆ ಹೋಗ್ತಾನೆ. ಇವಳಿಗೇನು ಭವಿಷ್ಯ ಇಲ್ಲ. ಇವಳು ಬೀದಿ ಬೀದಿ ಭಿಕ್ಷೆ ಎತ್ತಾಳೆ. ಯಾರು ಸರ್ ಭಿಕ್ಷೆ ಎತ್ತದು? ನಾಳೆ ಒಂದಿನ ಜೈಲು, ಆಮೇಲೆ ರಿಲೀಜು, ಮಾರನೇ ದಿನಾನೇ ನಮ್ಮಿಬ್ರಿಗೂ ಮದ್ವೆ. ಜಾಗ ಎಲ್ಲಿ ಅಂತ ಹೇಳ್ತೀವಿ, ಬಂದು ಊಟ ಮಾಡ್ಕೊಂಡು ಹೋಗಿ. ಏನು ನಾಳೆ ತಾವು ಬಿಡುಗಡೆಯಾಗಿ ಹೊರಗೆ ಬರ್ತೀರಿ? ನಾವು ಗೇಟಲ್ಲಿ ನಿಂತ್ಕೊಂಡು ಟಾಟ ಮಾಡಿಬಿಟ್ಟು ಬಾಯಲ್ಲಿ ಬೆಲ್ಲ ಇಟ್ಕೊಂಡು ನಿಂತಿರ್ತೀವಿ. ಆಮೇಲೆ ತಾವು ಮದುವೆಗೋಸ್ಕರ ಊಟ ಕರಿತೀರಿ, ನಾವು ಅಲ್ಲ ಆರ್ಕೊಂಡು ಬಂದು ಉಪ್ಪಂಗಳಿಸ್ಬಿಟ್ಟು ಹೋಗ್ತೀವಿ ಅಲ್ಲ. ಏನಲ್ಲೇ, ನಿನ್ನೆ ಬೆಳಗ್ಗೆಯಿಂದ ನಾನು, ನನ್ನ ಕುಟುಂಬ, ನನ್ನ ಇಡೀ ಡಿಪಾರ್ಟ್ಮೆಂಟ್ಗೆ ನೀನು ಕೊಟ್ಟರೋ ಯಾತನೆ ಇದೆಯಲ್ಲ, ನಿನ್ನನ್ನು ಸುಮ್ಮನೆ ಬಿಡ್ತೀವಿ ಅಂದ್ಕೊಂಡಿದ್ದೀನ? ಗಾಂಜಾ ಕೇಸ್ ಹಾಕೊಂಡು ಮೂರು ವರ್ಷ ನರಕ ಅನುಭವಿಸಂಗೆ ಮಾಡ್ತಿದ್ದೀರಿ. ನಿನಗೆ ನೀನು ಯಾವ ಜೈಲಲ್ಲಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ನಾವು ಕೊಟ್ಟು ಟಾರ್ಚರ್ ನೋಡಿ ಇನ್ ಯಾವತ್ತೂ ಯಾವ ಜೈಲಿಂದ ಯಾವ ಕೈದೂ ತಪ್ಪಿಸ್ಕೊಳ್ಬಾರ್ದು. ದೀಪಾವಳಿ ಹಬ್ಬದ ದಿವಸ ಅನ್ನ ನೀರು ಸಿಗದಂಗೆ ಮಾಡಿ ಬೀದಿ ಬೀದಿ ಬೇವಾರಿಸಿದ್ರೆ ಆಸ್ಬಿಟಲ್ಲ ನನ್ನ. ನೀನು ಜೈಲಲ್ಲಿ ಕೊಳ್ತು ಸಾಯ್ಬೇಕು. ಇವಳು ನಡು ರಸ್ತೆಯಲ್ಲಿ ನರಳಿ ನರಳಿ ಸಾಯ್ಬೇಕು. ನಾನು ಅದನ್ನ ನೋಡ್ಬೇಕು. ತಿನ್ನು ಅನ್ನದ ಮೇಲೆ ಹಾಗೆ ಮಾಡ್ತಾ ಇದ್ರೆ ಅಳ್ಬೇಡ. ನೀನು ಅವ್ರೇನು ಹೇಳ್ತಾರೆ ಉಡನೆ ಅದು ಸರ್. ನಮಸ್ಕಾರ, ಚಾಯ್ ಬರ ಸಾರ್. ಕುರ್ ಚಾಯ ಉಂಡ? ಅದೆ ಅದು ತಾನೆ ನಮ್ಮ ಸಂಸಾರಿಸೋರಾಣ. ಹಾ, ಒಂದು ಮಿನಿಟ್ ಪೆನ್ನ ಬಿಡಿ. ಹಲೋ, ಎಂತ ಇದೆ? ಎಂತ ಅಂದ್ರೆ ಇದು ಎಂತ ಅನ್ನೋದು? ಓ, ಇದು ಪ್ಲೇಟ್ ಮಿಲ್ಸು, ಫುಲ್ ಮಿಲ್ಸು, ಒಳಕಿರಕ. ತಮಾಷೆ ಕಳಿಕೆಯೋ? ತಾನೊರು ಮನುಷ್ಯನಲ್ಲಡೋ, ತಾನ್ ಮಾತ್ರ ಇಂಗೆ ಕಳಿಸ ಮದಿಯೋ? ಅದು ಒಂದು ಮನುಷ್ಯನಲ್ಲೇ. ಯೋ ಮನುಷ್ಯನ ಕಣ, ನೀನು ನೋಯ್ಬೇಕಾ? ಇನ್ನೊಂದ್ ಕೈ ಉಣ್ತಾನೆ ಬಿಡು. ಏ ಉಣ್ಣ, ಪಟ್ಟಿಯ ಪೂನು ಅಳಿಸಿ ಬಿಟ್ಟಾನೋ ಭಕ್ಷಣ ಕೊಡ್ಕೊಂಡದ. ಇದೊರು ಮನುಷ್ಯನಲ್ಲೇ, ಮನುಷ್ಯನ್ ಇಂಗೆನೇನೋ ಭಕ್ಷಣ ಕೊಡ್ಕೊಂಡದ. ಯೋ ಏನು ಅಕ್ಯೂಸ್ ಕಣ, ಕುಷ್ಟ ಮನುಷ್ಯನ್ ತನಯ್ಯ. ರಿಮೋ ದ ಹ್ಯಾಂಡ್ ಕಫ್. ಹೇ, ನಿಂಗೆ ಗಡಿಜೆ ತಾನೆ ನಿಂಗೆ? ಹಾ, ನಿಂಗೆ ಬ್ಯಾಡ್ದರೆ ವಿಷ ಹೊಗಾಯ ಸುಮ್ಕೆ. ಓ ಯೋ ಮ್ಯಾನ್, ನಾನು ಆರನು, ನಾನು ಕ್ಯೂಮಾನೆಟ್ಸಿನ ಮೆಂಬರ್ ಅಣ್ಣ. ಸೋ ವಾಟ್, ನಾನು ಸುಬ್ರಹ್ಮಣ್ಯನ ಅಣ್ಣ ಸರ. ಹಾ, ಇವಡೆ ಇವರು ಅಕ್ಕೂಸ್ನ ವಿಲಂಗ ವಚ್ಚಿಟ್ಟು ಭಕ್ಷಣ ಕಳಿಕಾನ ಬಿಡೋದಿಲ್ಲ ಸರ. ಅದೇ ಸರ್, ಮಾತಾಡ್ಲಿ ಬಿಡ್ರಿ. ಹಾ, ಲೋಕಲ್ ಚಾನೆಲ್ಲೂ ಪ್ರೆಸ್ ಪೀಪಲ್ ಇವರೇನ್ ವಿಳಿಚೊಂಡು ನೇರ ಸೂರ್ಯಸ್ವಾಮ ಹೋಟೆಲ್ಗೆ ವಂದ ಮತಿ. ಏನ್ರಿ ಅದು ಸರ್? ಅವನು ಪ್ರೆಸ್ ಚಾನಲ್ ಅಂತವನೆ, ಸುಮ್ಮನೆ ಯಾಕೆ ಸರ್ ತಲ್ಲ ಒಂದು ಹತ್ತು ನಿಮಿಷ ಬಿಚ್ಚಿಬಿಡ್ರಿ ಬಿಡಿ ಸರ್. ನಿಮ್ಗೆ ತಲೆ ಕೆಟ್ಟಿದ್ಯಾನ್ರಿ ನಿಮಗೆ? ಸಮ್ಮೆತ್ತಿಗೆ ಸರ್. ಸರ್, ನಾವಿಲ್ಲಿ ಬರೋಕ್ಕೆ ಮುಂಚೆ ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೇಕು ಸರ್. ಯಾವ ರೆಕಾರ್ಡ್ಸು ಇಲ್ಲ ಸರ್ ನಮ್ಮ ಹತ್ರ. ಅದು ಸರಿ, ರೆಕಾರ್ಡ್ಸು ಇಲ್ಲ ಅಲ್ಲೇ ಸರ್. ವರುಂಬಳೆ ಲೋಕಲ್ ಪೊಲೀಸ್ಲೇ ಬಿಳಿಚೊಂಡು ವರ್ಣ ಕಟ್ಟೋ ಸರ್. ನಮ್ಮ ಬುಡಕ್ಕೆ ಕೈ ಹಾಕ್ತೇವೆ ಸರ್. ಹೂವನಿ ಸರ್, ಹೂವನಿ ಸರ್. ಸಾರ್ ಓಪನ್ ಸರ್, ಓಪನ್. ಹ್ಯೂಮನ್ ಬೀಯಿಂಗ್ ಓಪನ್ ಸರ್. ವಿ ಆರ್ ಆಲ್ ಹ್ಯೂಮನ್. ಮೈ ಸೈಡ್ ಆಕ್ಷನ್, ಯುವರ್ ಸೈಡ್ ನೋ ರಿಯಾಕ್ಷನ್. ಮೊನ್ನೆ ನೀ ಕಳಿಕೆ ಉಣ್ಣು ಕಳಿಕೆ. ಸುಬ್ರಹ್ಮಣ್ಯ ನಮಸ್ಕಾರ. ನಮಸ್ಕಾರ. ನನಗೆ ಗೊತ್ತಿಲ್ಲ, ನನಗೆ ಕೈ ತೊಳ್ಕೊಳ್ಳೋ ಗ್ಯಾಪಲ್ಲಿ ಸೆಂಟಿಮೆಂಟ್ನ ಶೇರ್ ಮಾಡ್ಕೊಳ್ಳಿ. ಹಾಂ, ಒಂದಿನ ಮುಚ್ಕೊಂಡಿದ್ದಿದ್ರೆ ಜೈಲಿಂದ ಈಚೆಗೆ ಬಂದು ಮದುವೆ ಆಗಿ ನೆಮ್ಮದಿಯಾಗಿ ಆರಾಮಾಗಿರ್ಬೋದಿತ್ತು. ಅವಸರ ಬಟ್ ಜೈಲಿಂದ ತಪ್ಪಿಸ್ಕೊಂಬಿಟ್ಟೆ.
ಹಾಸ್ಪಿಟಲ್ ಹಾಸ್ಪಿಟಲ್. ಡಾಕ್ಟರ್ ಶೈಲೂ ಕಾಲಲ್ಲಿ ತುಂಬಾ ರಕ್ತ ಹೋಗ್ತಿದ್ ನೋಡಿ ಸರ್, ಸರ್ ತುಂಬಾ ರಕ್ತ ಹೋಗ್ತಿದ್ದೆ ನೋಡಿ ಸರ್. ಪಲ್ಲ ಆಸ್ಪತ್ರೆ ಅಡ ಪುಲ್ಲೆ ಸರ್, ಪಲ್ಲ ಪುಲ್ಲ ಇನ್ನು ಡಾಕ್ಟರ್ ಇದು ಆಸ್ಪತ್ರೆ ತಾನೆ ಸರ್, ತುಂಬಾ ರಕ್ತ ಹೋಗ್ತಿದ್ ನೋಡಿ ಸರ್. ಸರ್ ನೋಡಿ ಸರ್. ನೀ ಎಂದ ಲೂಸಾ? ಹೌದು ಸರ್, ನಾನು ಲೂಸೆ ಸರ್. ನೋಡಿ ಸರ್, ತುಂಬಾ ರಕ್ತ ಸೋರ್ತಾ ಇದ್ದೆ ಸರ್. ನೋಡಿ ಸರ್, ನಿಮ್ ಕೈ ಮುಗಿತೀನಿ ಸರ್. ಸರಿ, ನಾನು ಅದಿ ಪಲ್ಲ ಅಂತ ನಾನು ತೆಗೆದುಕೊಳ್ಳಿ ಸರ್. ಸರ್ ಸರ್ ನೋಡಿ ಸರ್. ತುಂಬಾ ನೋವಾಗ್ತಿದ್ಯಾ? ಕಾಲಿಲ್ಲ ರಾಣಿಯಲ್ಲೇ ತರ್ಚುಳ್ಳು, ಜೀವನೊಂದು ಬೋಯಿಲ್ಲಲ್ಲೋ ಸಾ. ಹೆಚ್ಚು ಕಮ್ಮಿ ನನ್ನ ಜೀವನೇ ಹೊಂಟೋಗಿತ್ತು ಸಾ. ಹೋಯ್ ಮರಿನೂ ಆಯ್ತು, ಕಾಸು ಕೊಡಿ ಸಾ. ಕೊಟ್ಬಿಡ್ತೀನಿ ಸಾ, ನಂಬಿ ಸಾ. ಮದುವೆ ಆದ್ಮೇಲೆ ಶೈಲೂ ಮೊದಲನೇ ಅರ್ಗೆ ಇಲ್ಲೇ ಬರ್ತೀವಿ, ಕೊಡಿ ಸಾ. ದಯವು ಚೇದ್ ವೆಳಿ ಪೋಯಿ ಅಡ್ರೆಸ್ ಆರಡೂ ಪರಯಂಡ, ಇದು ಧರ್ಮಾಶುಪತ್ರಿ ಅಲ್ಲ. ಸರ್ ಯಾರು ನೋಡಿ ಸರ್. ಹಲೋ, ಏನ್ ಭಾಸ್ಕರ್ ಎಲ್ಲಿದ್ದೀರಾ? ಬರ್ತಾ ಇದ್ದೀನಿ ಸರ್, ಬರ್ತಾ ಇದ್ದೀನಿ. ಸಿಕ್ಕದ್ ನಾವು? ಹಾ ಸರ್, ಸಿಕ್ತಾ ಸರ್. ಬೇಗ ಕರ್ಕೊಂಡ್ ಬಂದ್ಬಿಡಿ ಭಾಸ್ಕರ್. ಸರಿ ಸರ್. ಸರ್ ಅದು ಅಲ್ಲ ಆಸ್ಪತ್ರೆ ಸರ್, ಅದು ನೋಡ್ರಿ. ಓಕೆ ಸರ್. ಅದಕ್ಕೆ ನಿಮ್ ಜೈಲಲ್ಲಿ ಇನ್ಸ್ಪೆಕ್ಷನ್ ಇದೆ, ಆಮೇಲೆ ತೊಂದರೆ ಆಗ್ಬಿಡುತ್ತೆ. ಸರ್ ಸರ್, ಕರ್ಕೊಂಡ್ ಬರ್ತಾ ಇದ್ದೀನಿ ಸರ್. ಓಕೆ ಸರ್. ಸರ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ 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 ಸರ್, ಒಳಗಡೆ ಅವರು ಸರ್. ಆರಾ ನಿಂಗಳಕ್ಕೆ ಎಂದ ಕಾಣಿಕೆ? ಎಲ್ಲವರು ಕಳ್ಮಂಜ ಹುಟ್ಟಿ ನಿಂಗಳಿವ್ರೆ ಅರಿಯೋ? ನಂಗೆ ಗೊತ್ತಿಲ್ಲ. ಏನೋ, ನಾ ಯಾರು ಗೊತ್ತಿಲ್ಲ ನಿನಗೆ? ನನ್ನ ಕಣ್ಣು ಹೇಳು, ನಾ ಯಾರು ಅಂತ ಗೊತ್ತಿಲ್ಲ ನಿನಗೆ? ಏಯ್, ಇವ್ರ ಜೊತೆ ದುಡ್ಗಲ್ರಿ. ಏನಿಗಾರಿಲ್ಲ ಯಾರು ಗೆಟ್ಟಣ? ಇವರು ಜೈಲ್ ಆಫೀಸರ್. ಹಾ, ಅವನು ಅಕ್ಯೂಸ್ಡ್. ಎಲ್ಲ ಸೇರ್ಕೊಂಡು ಪೆಟ್ಟು ಬಿಡ್ತೀವಿ ಅಷ್ಟೇ. ಪೆಟ್ಟಿಂಗ್ ಸಾ? ಅಯ್ಯಪ್ಪ, ತಿರ್ಗ ഞാൻ പറഞ്ഞു കേട്ടില്ല? പോലീസ് വന്ന് ആ പെണ്ണ് പിടിച്ചു വലിച്ചോണ്ട് പോയി. ಮಗ ಅವನ ನೀವು ಸಾಯಿಸ್ಬಿಟ್ರೆ ನಿಮ್ ಕುಟುಂಬ, ನನ್ನ ಕುಟುಂಬ, ಸ್ಟೇಷನ್ ಎಂಟು ಕುಟುಂಬ ಎಲ್ಲಾರು ನೋಡ್ಕೊಂಡು ಡಿಪಾರ್ಟ್ಮೆಂಟ್ ಗುಂಬಿಡುತ್ತೆ ಸರ್. ನಿಮ್ ಕುಟುಂಬಗಳು ಮಾತ್ರ ಚೆನ್ನಾಗಿರ್ಬೇಕು, ನಾವೆಲ್ಲ ತಿರ್ಪೇಕ ಸರ್. ಎಲ್ಲ ಲೆಕ್ಕಾಚಾರ ಸರ್ ನಿಮ್ದು? ಸರ್ ಯಾವ ನ್ಯಾಯ ಸರ್? ಮನುಷ್ಯತ್ವ ಇದೆಯಾ ನಿಮ್ಗೆ? ನೀವು ಸರಿಯೇನೋ, ನೀವು ತಪ್ಪಿಸ್ಕೊಂಡು ಸರಿಯೇನೋ? ಯಾಕೆ ಸರ್, ಯಾಕೆ ಸರ್ ತಪ್ಪಿಸ್ಕೊಂಡೋದೆ ನಾನು? ಯಾಕೆ ಸರ್ ತಪ್ಪಿಸ್ಕೊಂಡೋದೆ? ಒಂದ್ ದಿನದಲ್ಲೇ ಆಚೆ ಬಿಡ್ತೀರಾ ಅಂತ ತಾನೆ ನಿಮ್ ಜೊತೆ ಬಂದಿದ್ದು. ಈಗ ನೋಡಿದ್ರೆ ಗಂಜೆ ಕೇಸ್ ಹಾಕಿ ಒಳಗೆ ಹಾಕ್ತೀವಿ, ಎಲ್ಲ ಪೊಲೀಸ್ ಅವ್ರ ಕೈಲಿ ಓಡಿಸ್ತೀವಿ, ಇವಳ ಬೀದ್ ಬೀದಿಲಿ ಭಿಕ್ಷೆ ಎತ್ತ ತರ ಮಾಡ್ತೀವಿ ಅಂತೀರಲ್ಲ ಸರ್. ಸರ್ ಅಂತ ತಪ್ಪು ನಾವ್ ಏನ್ ಸರ್ ಮಾಡಿದೀವಿ? ಏನ್ ಸರ್ ಮಾಡಿದೀವಿ?
ಸರ್, ಚಿಕ್ಕ ವಯಸ್ಸಿಂದಲೂ ಹೂವ ಹೂ ಥರ ನೋಡ್ಕೊಂಡಿದ್ರೆ ಸರ್, ಇವ್ ನಾಯ್ ತರ ಹೇಳ್ಕೊಂಡು ಹೋಗ್ತಾರೆ. ನಾಯ್ ತರ ಮನುಷ್ಯತ್ವ ಇದೆಯಾ ಸರ್? ಮನುಷ್ಯತ್ವ ಇದೆಯಾ ಸರ್? ಊರಲ್ಲಿರೋರಿಗೆಲ್ಲ ನಮ್ಕೊಂಡ್ರಾಗಲ್ಲ ಸರ್. ಈಗ ನೀವು ಮೋಸ, ಬರೀ ಮೋಸ ಸರ್, ಎಲ್ಲ ಮೋಸ ಮಾಡ್ತಾರೆ ಸರ್. ಸರ್, ಇವಳ ತಾಯಿ ಚಿಕ್ಕ ವಯಸ್ಸಿಂದನೂ ಇವಳ ಇವಳೇನು ಹೆಂಡತಿ ಅಂತ ಹೇಳ್ತಿದ್ಲು ಸರ್. ಆಮೇಲೆ ಯಾರು ಬೇರೆ ಜೊತೆ ಕಟ್ಟಕ್ ಹೋದ್ರೆ ಸಾ, ನಾ ತಡಿಯಕ್ ಹೋದೆ ಅಷ್ಟೇ. ಅಷ್ಟಕ್ಕೆ ಜೈಲ ಸಾ, ಏನ್ ಸರ್ ತಪ್ಪಾಡಿದ್ದೀನಿ? ಏನ್ ಸರ್ ತಪ್ಪಾಡಿದ್ದೀನಿ? ಮನ್ಸಾರ ಇವಳು ಪ್ರೀತಿಸ್ದೆ ಸರ್, ಅಷ್ಟೇ ಸರ್. ನನಗೇನು ಬೇಕಾಗಿಲ್ಲ ಸರ್, ನಂಗೆ ಸೈಲು ಸಾಕು ಸರ್. ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್ ನಮ್ಮನ್ನ. ಏಯ್, ಏನ್ ನಿನ್ ಕೂಡ ಕತೆ ಕೇಳ್ತಾ ಇದ್ರೆ ನೀವು ರೇ, ಅವ್ನು ನೋಡ್ಕೊಂಡು ಒದ್ದೆ ಹೇಳ್ಕೊಂಡ್ಬಿಟ್ಟು. ಏ ಬಂಜಲ್, ಏ ನಿನ್ ಎನ್ಕೌಂಟ್ರು ಎನ್ಕೌಂಟ್ರು ಮಾಡಿ ಸಾಯಿಸ್ತಾವ್ರೆ. ಓ, ಅದು ಬೇರೆ ಆಯ್ತು ಸಾ. ನಿಮ್ಮ ನಂಬಿ ನಾವು ನಿಮ್ ಜೊತೆ ಬರಕ್ಕಿಲ್ಲ, ನಾವಿಲ್ಲ ಕೂತ್ಕೋತೀವಿ. ಅಯ್ಯೋ ಹೋಗಯ್ಯ, ಅದೇನಾಗುತ್ತೆ ಆಗ್ಲಿ, ಲೋಕಲ್ ಪೊಲೀಸ್ ಕರ್ಸು, ಆಮೇಲೆ ಬರೋದ್ ನಾವು. ಕೂತ್ಕೋ ಸರ್. ಕರ್ಸಯ್ಯ, ಕರ್ಸಯ್ಯ, ಅವ್ರ ಜೊತೆ ಬರ್ತೀನಿ. ಸುಮ್ನಿರಿ ಸರ್, ಸುಮ್ನಿರಿ ಸರ್. ಸರ್, ಹುಡುಗ ತುಂಬ ಹುಷಾರಾಗಿದ್ದೀನಿ ಸರ್. ಹ್ಞೂ ಸರ್. ಸರ್, ಲೋಕಲ್ ಪೊಲೀಸ್ ಅಂತವನೇ ಸರ್. ನಾನು ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿಲ್ಲ ಸರ್. ಸರ್, ಪಬ್ಲಿಕ್ ಎಲ್ಲ ನೋಡ್ತಾ ಇದ್ದಾರೆ. ಇವಾಗ ನೀವು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸರ್, ಇಂಡಿಯಾದಲ್ಲಿರೋ ಎಲ್ಲ ಚಾನಲ್ಲು ನಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗ ಸುದ್ದಿ ಬರ್ತಾನೆ ಇರ್ತದೆ. ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಸರ್. ನಾನು ಡೀಲ್ ಮಾಡ್ತೀನಿ ಸರ್, ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಸರ್, ಕಂಟ್ರೋಲ್ ಮಾಡ್ಕೊಳ್ಳಿ ಸರ್. ಮಂಜು, ಲೋಕಲ್ ಪೊಲೀಸ್ ಅವ್ರು ಕರೀರಿ. ಮಂಜು ಸರ್, ಸರ್ ನಿನ್ ಜೊತೆ ಏನಯ್ಯ ಮಾತು, ಕರಿಯೇ ಲೋಕಲ್ ಪೊಲೀಸ್. ಏನ್ ಸರ್ ನೀವು ಸರಿ ಮೇಡಮ್, ನೀವ್ ಹೇಳಿ ಮೇಡಮ್. ಅಲ್ಲ ಸರ್, ಇವಾಗ ಸುಟ್ ಹೋಗ್ ತಕ್ಷಣ ಬಾಯ್ ಬೆಂಕಿ ಬಂದ್ಬಿಡುತ್ತೆ ಸರ್. ಶೂಟ್ ಮಾಡ್ತೀನಿ ಅಂತ ತಕ್ಷಣ ಶೂಟ್ ಮಾಡ್ಬಿಡ್ತಾರ ಸರ್? ಏನ ಸರ್, ಫ್ಯಾಮಿಲಿ ಟೆನ್ಷನ್, ಟೂ ಡೇಸ್ ಆಗಿದೆ ಸರ್. ಶೂಟ್ ಮಾಡ್ಬಿಟ್ಟ ನಾನು ಬಿಟ್ಬಿಡ್ತೇನೆ ಸರ್. ಸರ್ ಸರ್, ನಾನು ನಿನ್ನ ಅಣ್ಣ ಅನ್ಕೊಳ್ಳಿ ಸರ್. ನೀನ್ ಅಣ್ಣನ? ಸರಿಯಪ್ಪ, ಚಿಕ್ಕಪ್ಪ ಅನ್ಕೊಳಪ್ಪ. ಹಾ ನೋಡೋ, ನಿನಗೆ ನಿನಗೆ ಜೈಲಿಂದ ಈಚೆ ಬರೋದಕ್ಕೆ ನಾನೇ ಜಾಮೀನು ಕೊಡ್ತೀನಿ. ಜೈಲಿಂದ ಈಚೆ ಬರ್ತೀಯಾ, ನಿಮ್ಮಿಬ್ರದ್ದು ಪ್ಯೂರ್ ಲವ್, ಮದ್ವೆ, ಮಕ್ಕಳು, ಜಾಲಿಯಾಗಿರ್ಬೋದು. ರಾಮಯ್ಯ ಅವನ ಸೇರಿದ ಸಂದರ್ಭದ ಮಾತು ಒದ್ದೇಳ್ಕೊಂಬನ್ರಿ, ಅವನ್ನ ಬೇಡ್ಕೋಬೇಕಂದ್ರೆ ಅವನ್ನ ಹೇಳ್ಕೊಂಬನ್ರಿ. ಅವನ್ನ ಅವ್ರಿಗೆ ಜನದಲ್ಲಿ ಬುದ್ಧಿ ಬರಲ್ಲ, ಅವ್ರು ನಾನು ಕಂಟ್ರೋಲ್ ಮಾಡ್ತೀನಿ. ನಿನ್ ದೇವ್ರ ತರ ಸುಮ್ಮನೆ ಕುತ್ಕೊಂಡ್ಬಿಡು. ಹಾ, ನಮ್ಮ ಕರ್ಮ ಆಯ್ತಲ್ಲಪ್ಪ. ನಿಮ್ಗೆ ಬುದ್ಧಿ ಇಲ್ಲದ್ರೆ ಪೊಲೀಸರ್ ಆಗಿರಿ, ನಮ್ದು ಜನ ಕೊಡ್ತಾರ್ರಿ. ಬೇಡ್ಕೋಬೇಕು ನಾವು. ಅವ್ನ ಯಾರು ಸರ್ ಬೇಡ್ಕೋತಿರೋದು? ಯಾರು ಸರ್? ಸರ್ ಏನ್ ಸರ್ ನೀವು? ಸರ್ ನಾನು ಆಕ್ಟ್ ಮಾಡ್ತೀನಿ ಸರ್. ಹ್ಞೂ ಸರ್. ಸರ್ ದಾರಿ ಉದ್ದಕ್ಕೂ ನನ್ನ ಜೊತೆ ಜೋಕರ್ ತರ ನಡ್ಕೊಂಡಿದ್ದೀನಿ ಸರ್. ನನ್ನ 20 ವರ್ಷ ಸರ್ವಿಸ್ನಲ್ಲಿ ಮೊದಲನೇ ಸಲ ಒಬ್ಬ ಅಕ್ಯೂಸ್ಡ್ಗೆ ಸಾರ್ ಅಂತ ಕರೆದಿದ್ದೀನಿ. ಇದಕ್ಕಿಂತ ಅವನ ಬೇಕಾ ಸರ್? ಸರ್ ಅವನ ಮೇಲೆ ನಿಮ್ಗೆಷ್ಟು ಕೋಪ ಇದೆಯೋ 20ರಷ್ಟು ಕೋಪ ನನಗಿದೆ ಸರ್. ಆ ಬಡ್ಡಿ ಮಗ ಜೈಲೊಳಗೆ ಬರೋರ್ಗು ಅವ್ನು ಹೇಳಿದ್ದೀನೆಲ್ಲ ಕೇಳ್ತೀನಿ. ಹ್ಞೂ, ಜೈಲೊಳಗೆ ಬರ್ತಿದಂಗೆ ತಿನ್ನೋ ಅನ್ನಕ್ಕೆ ವಿಷ ಹಾಕಿ ಸಾಯಿಸ್ಬಿಡ್ತೀನಿ ಸರ್. ಹಾ ಮಂಜು ಸರ್, ಶೈಲು ಮೇಡಮ್, ಏನಮ್ಮ ಅಂತಾರೆ ಮಂಜು ಸಾರು? ಮಂಜ, ರಾಮಯ್ಯ ಅಂಕಲ್ ಹೇಳೋದು ನನಗೇನೋ ಸರಿ ಅನ್ಸುತ್ತೆ. ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಲ್ವಾ? ಸರ್ ಹೇಳಿ ಸರ್, ಹೇಳಿ ಸರ್. ಇಲ್ಲಿವರೆಗೂ ಎಲ್ಲಾರನ್ನು ನಂಬಿ ಮೋಸ ಹೋಗ್ಬಿಟ್ಟಿದ್ದೀನಿ ಸರ್. ಕೊನೆ ಸಲ ನಿಮ್ಮನ್ನ ನಂಬ್ತೀನಿ, ದಯವಿಟ್ಟು ಮೋಸ ಮಾಡಬೇಡಿ ಸರ್. ಏನ್ ಸರ್ ನೀವು? ಮಂಜ ಸರ್, ನಾನು ಚಿಕ್ಕಪ್ಪ ಅಂದ್ಮೇಲೆ ಮಕ್ಕಳಿಗೆ ಮೋಸ ಮಾಡ್ತಾರ ಸರ್? ಏನ್ ಸರ್ ನೀವು ನಂಬೇಕ್ ಸರ್? ಅಣ್ಣವ್ರು ಹೇಳಿಲ್ವೇ, ನಂಬಿ ಕೆಟ್ಟವರಿಲ್ಲವೋ ಅಣ್ಣಯ್ಯ, ಮಂಜಣ್ಣಯ್ಯ, ನಂಬಿ ಕೆಟ್ಟವರಿಲ್ಲವೋ. ಸರಿ ಸರ್, ಹೋಗೋಣ. ಕೇಳಿಸ್ಕೊಂಡ್ರ ಸರ್? ಈಗ ನನ್ ಚಿಕ್ಕಪ್ಪ ಸರ್. ಇದು ಕೊಡ್ಕೋಣ, ನಮ್ ಚಿಕ್ಕಪ್ಪ ಕೊಡ್ತಾರೆ. ಆಯ್ತಪ್ಪ, ನಾನ್ ಕೊಡ್ತೀನಿ. ಶೇಖರ ಲಗೇಜ್ ದುಡ್ಡನ್ನು ಕೊಡ್ತೀನಿ. ಕೈ ಕೊಳ ಬೇರೆ ಹಾಕಿಲ್ಲ, ಜೋಪನ ರೀ, ನೋಡ್ಕೊಡ್ರಿ, ನಂಬಕ್ಕಾಗಲ್ಲ ಅವನ್ನ. ಬನ್ನಿ ಸರ್, ಇಲ್ಲೋಗ. ಅಕ್ಕ ಅಕ್ಕ ಹುಷಾರು,
ಅತ್ತೆ 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 ಹತ್ರಪ್ಪ ಅಲ್ಲಿ ಮುಂದೆ ಸಿಡ್ಕಲ್ಲ ಐತೆ ಹೋಗಿ ಕುತ್ಕೊಳ್ಳೆ ಅತ್ತೆ 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 ಮೈಸೂರು ಮೈಸೂರು ಚಾಮರಾಜನಗರ ಹತ್ಕೊಳ್ಳೆ ಕಂಡಾಕ್ಟ್ರೆ ಹ್ಯಾಪಿ ದೀಪಾವಳಿ ಕಂಡಾಕ್ಟ್ರ ನನ್ನ ಮಗನ ಏನ ನೀನು ಪಟಾಕಿನೆಲ್ಲ ಮೈ ಮೇಲೆ ಹಾಕೊ ಬಂದಿದ್ಯಾ ಒಳಗಿಟ್ಕೊಳತ್ತಾನ ಯಾವುದು ಒಳಗಿಡಬೇಕು ಯಾವುದು ಹೊರಗಿಡಬೇಕು ನಮಗೆ ಹೇಳ್ಕೊಡ್ತಾನೆ ಸರ್ ಯಾವುದು ಒಳಗಿಡಬೇಕು ನಿನ್ನ ಅನುಕೂಲಪ್ಪ ಹೆಂಗಾದ್ರೂ ಇಕ್ಕೋ ಬೆಳಿಗ್ಗೆ ದೀಪಾವಳಿ ಎಲ್ಲ ಕುಡ್ಕೊಂಡ್ಬಿಟ್ಟವ್ರೆ ಎಲ್ಲ ಕುಡುಕ್ ನನ್ನ ಮಕ್ಕಳಿದಪ್ಪ ಯಾರಿಗೆ ಅಲ್ಲ ನಾನು ಯಾರು ಗೊತ್ತಾ ನಾನು ಯಾರು ಗೊತ್ತಾ ನೀನ್ಯಾರು ಅಂತ ನಿಂಗೆ ಗೊತ್ತಿಲ್ವಾ ಅಯ್ಯೋ ಲೋಪ ನನ್ನ ಮಗನೇ ಕಂಡಕ್ಟ್ರೇ ಅವ್ರನ್ನ ಯಾಕೆ ಕರಿಕೆಲ್ಲಿ ಕಂಡಕ್ಟರ್ ಅಲ್ಲ ಯೋ ಬಸ್ ಕಂಡಕ್ಟರ್ ಬಸ್ ಕಂಡಕ್ಟರ್ ಇವ್ನು ಯಾರು ಅಂತ ಇವನ್ಗೆ ಗೊತ್ತಿಲ್ಲ ಅಂತ ಇಂಥವರೆಲ್ಲ ಯಾಕ್ರಿ ಬಸ್ ಕಂಡಕ್ಟರ್ ಅವ್ರಿಗೆ ಕೋಪ ಯಾಕೆ ಬಂದಿದೆ ಹೇಳು ನೀವ್ ಹೇಳಿ ಅದು ಅಗ್ನಿಮೂಳ ಫೈರ್ ಫೈರ್ ಕಂಡಾಗ್ದು ಯಾವಾಗ ದುಡ್ಡು ಇಟ್ಕೊಂಡಿದ್ದಾರೆ ಯಾಕೆ ಹೇಳು ಯಾಕೋ ಅದು ಗುಬೇರನ್ ವಿವ್ಲೆ ಇವಡ ನೋಕ್ ನಾನು ಮಾತಾಡೋದೆಲ್ಲ ಗುಬೆ ತರ ಕೇಳದ ಕೂತಿದೀಯಲ್ಲ ಇದು ಯಾವ ಮೂಲೆ ಹೇಳು ಕೇಂದ್ರ ಮೂಲೆ ಅಯ್ಯೋ ಪಾಪ ನನ್ ಮಗನ ಅಯ್ಯೋ ಗುರೆ ತಗ್ಗು ಸರ್ ಮೂರ್ ದಿವಸದಿಂದ ಗಂಟ್ಲಲ್ಲಿ ಇದೆ ಕೋಆಪರೇಟ್ ಮಾಡಿ ಸರ್ ಇನ್ನೇನ್ ಬಾಂತಿ ಕೊಡ್ತಾನೆ ಹೋಗ ಆಕಡೆಗೆ ಹೋಗ ಈ ದೇಶದಲ್ಲಿ ವಾಂತಿ ಮಾಡಕ್ಕೂ ಶಾಂತಿ ಇಲ್ಲ ಹ್ಯಾಪಿ ದೀಪಾವಳಿ ಹೆಸರೇ ತೋಗ್ತೀಯ ನೀನಲ್ಲಿ ಚಾಮರಾಜನಗರ ಬರೋರು ಅಂಟ ಹಾಕೊಂಡು ಕುತ್ಕೊಂಡ್ಬಿಡ್ಬೇಕು ಸುಮ್ಮನೆ ನಿಮ್ ಮುಖದ ಬೆಂಕಿ ಹಾಕ ನಿಮ್ಗೇನ ಬಂತು ಬರಬಾರ್ದು ದೀಪಾವಳಿ ತೂಸಿ ಯಾರ ಏ ನಾನ್ ಎರಡು ವರ್ಷ ಯಾರು ಹೇಳಿದ್ನಲ್ರಿ ಸರಿ ಹೇಳಿ ಹೇಳು ಒಂದ್ ನಿಮಿಷ ಚುಟ್ ಪೇಪರ್ ಕೊಡ್ರಿ ನಿನ್ ಮಕ ಮುಚ್ಚ ಅವನೇ ಕಾಲಿದೆ ಬರ್ಕ ಹೇಳು ಹೇಳು 9 8 4 5 1 ಒಂದ್ ನಿಮಿಷ ಇದೆ ಇದೆ ಇಂಪಾರ್ಟೆಂಟ್ ನಂಬರ್ ಬರೀತಾ ಇದೀನಿ ನನ್ ಮಕ್ಕಳ ಸ್ಟೇಟ್ ಇದ್ಯಾ ನಂಬರ್ ಹಾಕ್ಬಿಟ್ಟಲ್ಲ ಯಾವ್ದು ಒಂದ್ ಇಂಪಾರ್ಟೆಂಟ್ ರಿಯಲ್ ಎಸ್ಟೇಟ್ ಡೀಲ್ ಮಾಡ್ತಿದ್ದೆ ನಾನೊಬ್ಬ ರಿಯಲ್ ಎಸ್ಟೇಟ್ ಬ್ರೋಕರ್ ಸರ್ ಸರಿ 2 crore ಡೀಲ್ ಮಾಡಿದ್ದೆ ಸರ್ ಆ ಪಾರ್ಟಿ ನಂಬರ್ ಇವ್ ನಡೆ ಮೇಲೆ ಬರೀತಾ ಇದ್ದಾರೆ ಇವರೆಲ್ಲರಿಗೂ ನನ್ನ ಮಕ್ಕಳೇ ಬೇಕಾ ನಿಮ್ ಎಲ್ಲರಿಗೂ ನಿಮಗೆ ನರಕ ಚಿತ್ರದರ್ಶಿ ಸರ್ ಇದು ನರಕ ಚಿತ್ರದರ್ಶಿ ಆಯ್ತು ಕೂತ್ಕೊಳ್ಳಿ ಮಂಜಾನ ನೀನು ಆರಾಮ ಕೂತ್ಕೊ ಮಂಜಾನ ಆರಾಮ ಕೂತ್ಕೊ ಹಾ ಏಯ್ ತಿರ್ಗಾ ಕಡೆಗೆ ಬಿಟ್ರೆ ನಿಮ್ ಮೂಗಳಿಗೆಲ್ಲ ಬರ್ತೀಯ ತಿರ್ಗಾ ಯೋ ಏನು ನಿಮ್ ಗಲಾಟೆ ಸುಮ್ಮನೆ ಕೂತ್ಕೊಳ್ಳಿ ರೇ ರೇ ಟೇಪ್ ರೆಕಾರ್ಡ್ ಹಾಕ್ಸ್ರಿ ಅದನ್ನು ಯಾವ ನಾನು ಇನ್ನ ತಂದು ಕಿತ್ಕೊಳ್ಳೋದ ಸುಮ್ಮನೆ ಕೂತ್ಕೊಳ್ಳಿ ರೇ ಜೋಸೆಫ್ ಅಲ್ಲಿ ಮುಂದೆ ಕೆಳಗಿನ ಮನೆ ಎಷ್ಟು ಕೆಲ್ಸಕ್ಕೆ ಹೋಗೋ ಕೂತ್ಕೊಳ್ಳಿ ಅವ್ನು ಚೆನ್ನಾಗಿ ಪದ ಕಟ್ಟಿದ ಒಂದು ಒಳ್ಳೆ ಪದ ಕೂಡ ಕೇಳ್ರಿ ಏ ಗುರು ಪದ ಕಟ್ಟಮ್ಮ ಪದ ಪದ ಕನ್ನಡ ಪದನೆ ನಾನ್ ರತ್ನನ್ ಪದ ಕೇಳ್ಕೊಂಡ್ ಬೆಳೆದವನೆ ಅರೆ ನೆನೆಸ್ಕಂಡ್ರೆ ನೊರೆ ಹಾಲ್ನ ಕುಡ್ದಂಗೈತೆ ಎದೆಯಾಗೆ ಹರಿದಾಡ್ದೈತೆ ಈ ಕೇಳದ್ ಮಣ್ಣಲ್ ಕೂಡ ನಮ್ ಕನ್ನಡ ಕಂದ ಚಲ್ಲೈತೆ ಆ ಬೆಟ್ಟ ಈ ಗುಡ್ಡ ನಮ್ ಮನ್ನಾಡ್ಗಕ್ಕ ತಂಗ್ಯಂತೆ ಹುಟ್ಟಿದ್ರೆ ಎಂದು ನಾವು ಕನ್ನಡ ನೆಲದಲ್ಲಿ ಹುಟ್ಟಬೇಕು ನುಡಿದರೆ ಬಾಯಿ ತುಂಬಾ ರತ್ನನ್ ಪದ ನುಡಿಬೇಕು ಪದ ಪದ ಕನ್ನಡ ಪದನೇ ನಾನ್ ರತ್ನನ್ ಪದ ಕೇಳ್ಕೊಂಡ್ ಬೆಳೆದವನೇ
ಹಿಡಿದವನೋ ನುಡಿವಾಗ್ಲೂ ಆ ಪದವೇನ್ ಚಂದ, ಅಲ್ ಕೆಟ್ಟೋನ್ ಬೈವಾಗ್ಲೂ ಆ ನುಡಿಯೇನ್ ಚಂದ. ಮುತ್ತಿನಂಥ ಭಾಷೆಗೆ ಮುತ್ತನಿಟ್ಟ ಚಂದಾನೆ, ಕಬಿಗರ ತವರಿಗೆ ಹೆಜ್ಜೆ ಇಟ್ಟೆ ಪುಣ್ಯಾನೆ. ಕಲಿಯಷ್ಟೇ ಭಾಷೆನ ನುಡಿ ಒಂದೇ ಪದನ, ನೀನ್ ಎಲ್ಲೇ ಇರು ಹೆಂಗೆ ಇರು ಕನ್ನಡ ಮರಿಬೇಡಣ್ಣ. ಪದ ಪದ ಕನ್ನಡ ಪದನೆ, ನಾನ್ ರತ್ನನ್ ಪದ ಕೇಳ್ಕಂಡ್ ಬೆಳೆದವನೇ. ಕನ್ನಡ ಪದನೆ, ನಾನ್ ರತ್ನನ್ ಪದ ಕೇಳ್ಕಂಡ್ ಬೆಳೆದವನೆ. ಅರೆ ನೆನೆಸ್ಕಂಡ್ರೆ ನೊರೆ ಹಾಲ್ನ ಕುಡಿದಂಗೈತೆ, ಎದೆಯಾಗೆ ಹರಿದಾಡ್ತೈತೆ. ಈ ಕೇಳದ್ ಮಣ್ಣಲ್ ಕೂಡ ನಮ್ ಕನ್ನಡ ಕಂದ ಚಲ್ಲೈತೆ. ಆ ಬೆಟ್ಟ ಈ ಗುಡ್ಡ ನಮ್ ಮನ್ನಾಡ್ಗಕ್ಕ ತಂಗ್ಯಂತೆ. ಹುಟ್ಟಿದ್ರೆ ಎಂದು ನಾವು ಕನ್ನಡದಲ್ಲಿ ಹುಟ್ಟಬೇಕು, ನುಡಿದರೆ ಬಾಯಿ ತುಂಬಾ ಕನ್ನಡ ಪದ ನುಡಿಬೇಕು. ಪದ ಪದ ಕನ್ನಡ ಪದನೆ, ನಾವು ಹಾಡ್ತಾ ಇದ್ರೆ ಎಂದ ಚಂದಾನೆ. ಪದ ಪದ ಕನ್ನಡ ಪದನೆ, ನಾವು ಹಾಡ್ತಾ ಇದ್ರೆ ಎಂದ ಚಂದಾನೆ. ಬರೋ ಬರೋ ಸಾಹೇಬ್ರನ್ನ ಕಾಪಾಡೋ ಬರೋ.
ಬರೋ ಮಂಜಾ. ಏನಂದೆ ರಾಮಯ್ಯ ಆಗ್ಲಿ ನೀನು ಬರೋ. ಏನಂದೆ ಇನ್ನು ಅನ್ನಕ್ಕೆ ವಿಷಾ ಬೆರ್ಸ್ಕೊಡ್ತೀಯ ನನಗೆ. ರೇ ಸ್ವಾಮಿ, ಯಾರನ್ನ ಮುಂಚೆ ಕರ್ಸ್ಕೋಬೇಕು ಯಾರನ್ನ ಆಮೇಲೆ ಕರ್ಸ್ಕೋಬೇಕು ಅಂತ ನಾನು ನೀನು ತೀರ್ಮಾನ ಮಾಡೋದಲ್ಲ. ಮೇಲ್ ಕೂತ್ಕೊಂಡವನಲ್ಲ ಯಜಮಾನ, ಅವನು ತೀರ್ಮಾನ ಮಾಡ್ತಾನೆ. ನಾನು ನೀನು ಏನು ಕಿಸಿಯಕ್ಕಾಗಲ್ಲ. ಭಾಸ್ಕರ್ ಸರ್ ಹಂಗೆ ಹೊಂಟೋಗಿ ಹೋಗ್ತಾ ಬಂದೂಕ ತಗೊಂಡೋಗಿ. ಮೇಲ್ ತುಂಬಾ ಜನ ಅವರಂತೆ ಸೂಟ್ ಮಾಡ್ಕೊಂಡು ಕೂತ್ಕೋಬೋದು. ಏ ಅವ್ರು ತುಂಬಾ ಒಳ್ಳೆಯವ್ರು ಕಣ, ಬಾರೋ. ಬನ್ನಿ ಕೈ ಕೊಡಿ, ನಿಮ್ ಟೈಮ್ ಚೆನ್ನಾಗದ, ನಂಬ್ ಕೊಡಿ ಸಾ. ನಿಮ್ ತರ ನನಗೆ ಎರಡು ಮನ್ಸಿಲ್ಲ. ಭಾಸ್ಕರ್ ಸಾ ಹಂಗೆ ಇರಿ ಸಾ. ಹುಷಾರ್ ಮಂಜಾ, ನಿಧಾನ. ಮಂಜಾ ಹುಷಾರು. ಹಂಗೆ ಇರಿ ಸಾ, ನಾನ್ ಬರ್ತಾ ಇದ್ದೀನಿ. ಹಂಗೆ ಇರಿ ಸಾ. ಹುಷಾರಾಗಿ ಹೋಗು ಸಾ. ಕತ್ಲು ಬೇಡಿ ಸಾರ್. ಸರ್ ಕೈ ಕೊಡಿ ಸರ್, ಕೈ ಕೊಡಿ ಸರ್. ಕುಡ್ಕಲೇ ಕಣ್ಣಿನ ಡಾಕ್ಟರ್ ಅಲ್ವೋ, ಬಸ್ ಕಂಡಕ್ಟ್ರು. ಯಾರಿಗೂ ಏನಾಗಿಲ್ಲ ತಾನೆ, ನಿಮ್ಗೆ ಏನಾಗಿಲ್ವಾ? ದುಡ್ಡು ಚೀಲ ಇತ್ತು, ಅದು ಕಾಣಿಸ್ತಾ ಇಲ್ಲ. ಉದ್ರು ಆಯ್ತು. ಹೋದ್ರಾಗ್ಲಿ ಬಿಡ, ದುಡ್ಡು ಆದ್ರೆ ಸಂಪಾದನೆ ಮಾಡ್ಬೋದು. ಹೌದು, ನನ್ ಚಿಲ್ಡ್ರನ್ನ ವಾಪಸ್ ಕೊಡ್ಲಿಲ್ಲ. ಜಯ ತಿಲ್ಗ ಹೋಗ, ಬರೀ ಪ್ಯಾಸೆಂಜರ್ ದುಡ್ಡು ತಿಂದೆ ನಿಮ್ ಜೇಬ್ ದಪ್ಪ ಆಗೈತು. ಸಾರ್, ಚಾಯ್ ಕುಡಿಯೋಕೆ ಬಸ್ ನಿಲ್ಲಿಸ್ತೀನಿ ಅಂದ್ರಲ್ಲ, ಯಾಕೆ ನ್ಯಾತ ಹಾಕ್ಬಿಟ್ಟು ಹೋಗಣ? ಏನಾ, ಒಂದು 5 ನಿಮಿಷಪ್ಪ ಇಲ್ಲೇ ನಿಲ್ಲಿಸ್ತಾರೆ. ಅರೆ ನೀ ಯಾಕೆ ಇಲ್ಲಿ ಕೂತಿದ್ದಿ? ಇದು ಈಶಾನ್ಯ ಮೂಲೆ, ಇಲ್ಲಿ ಕೂತ್ಕೋಬಾರ್ದು. ಹ್ಞೂ, ಹೋಗೋ ಹೋಗಲೇ. ಬೇಗ 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 ಹಾಕಿ, ಬೇಗ ಬೇಗ ಆಸ್ಪತ್ರೆ ಕರ್ಕೊಂಡು. ಹಲೋ ಸರ್, ನಾನು ಕೃಷ್ಣಮೂರ್ತಿ ಮಾತಾಡ್ತಾ ಇರೋದು. ಹೇಳಿ ಕೃಷ್ಣಮೂರ್ತಿ. ಸರ್ ಸಂಜೆ ಒಳಗೆ ಬಂದ್ಬಿಡ್ತೀರಲ್ವಾ ಸರ್? ಬಂದ್ಬಿಡ್ತೀವಪ್ಪ, 3 ಗಂಟೆ ಒಳಗೆ ಅಲ್ಲಿರ್ತೀವಿ. ಸಾಹೇಬ್ರು 4-5 ಸರಿ ಫೋನ್ ಮಾಡಿಬಿಟ್ರಿ ಸರ್. ಓ ಸರಿ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾವು ಬಂದ್ಬಿಡ್ತೀವಿ. ಸರಿ ಸರ್.
ನನ್ ಮಾತ್ ಕೇಳು ಚಿನ್ನ, ಓನ ಪುಟ ಓನ ಬಂಗಾರು. ಸರ್ ಸರ್, ನಾನ್ ಬೇಕು ಅಂತ ಕಟ್ ಮಾಡ್ದ, ಸಿಗ್ನಲ್ ಇರ್ಲಿಲ್ಲ ಪುಟ. ಸರ್ ಇಷ್ಟೊಂದು ರಕ್ತಬದ್ಧ ವರ್ಸ್ಕೊಳ್ಳಿ ಸರ್. ಚಿನ್ನ, ಜೀವನದಲ್ಲಿ ನಂಬಿಕೆ ಬಹಳ ಮುಖ್ಯ. ನೀವು ನನ್ ಮೂರನೇ ಹೆಂಡತಿ ಅಲ್ವಾ, ನಿನ್ನನ್ನು ನಾನು ಎಷ್ಟು ಮುದ್ದು ಮಾಡ್ತೀನಿ. ಬರೋ ದಾರಿಯಲ್ಲಿ ಬಸ್ಸು ಒಂದು ಸಣ್ಣ ಹಳ್ಳಿ ಕಿಳಿದು ಹಂಗೆ ಹತ್ಬಿಡ್ತು, ಅದಕ್ಕೆ ಅಂಡಂಬಿಕೆ ನೋಯ್ತಾ ಐತೆ. ನಾನು ಹೇಳದ್ವ ಸಿ ಕೇಳು ಚಿನ್ನ, ನೀನು 11 ಸಲ ಡ್ರೈವರ್ ಸಪ್ಲೈ ಮಾಡಿದೆ, ನಾನು 9 ಸಲ ಡ್ರೈವರ್ ಸಪ್ಲೈ ಮಾಡಿದೆ. ಇನ್ನೊಂದ್ ಸಲ ಜಡ್ಜ್ ಹತ್ರಕ್ಕೆ ಹೋದ್ರೆ ಕೆರ ತಗೊಂಡು ಜ್ವರ ಬರೋವರೆಗೂ ಪಟ ಪಟ ಅಂತ ಹೊಡಿತಾನೆ. ರಾಮಕೃಷ್ಣ ಸಂಬಂಧನ ಕಟ್ ಮಾಡು ಅಂದೆ, ಮಾಡ್ಕೊಂಡೆ. ಬಾಲಕೃಷ್ಣನ್ ಜೊತೆ ಸಂಬಂಧನ ಬಿಟ್ಬಿಡು ಅಂದೆ, ಬಿಟ್ಬಿಟ್ಟೆ. ಆದ್ರೆ ಗೋಪಾಲಕೃಷ್ಣನ್ ಜೊತೆ ಮಾತ್ರ ಹಾಗೆ ಕಂಟಿನ್ಯೂ ಮಾಡ್ತಿದ್ದೀರಿ. ಯಾವ ಚಿನ್ನ ಬಿಟ್ಬಿಡು, ಅಳ್ಬಿಡು ಚಿನ್ನ, ಅಳ್ಬೇಡ. ಈ ಪ್ರಿಸ್ಟೇಜ್ ಪರ್ಮಿಷನ್ಗೆ ಅಂತ ಈ ಸೊಸೈಟಿಲಿ ಒಂದು ಮರ್ಯಾದೆ ಇದೆ, ಅದು ನಿನಗೂ ಚೆನ್ನಾಗಿ ಗೊತ್ತು. ನಾನು ನೀನು ನಂಬಿತಾನೆ ಮನೆ ಬಿಟ್ಟು ಬರ್ತೀನಿ. ನಾನು 3 ದಿನ ಈಚೆ ಬಂದರೆ 30 ಜನ ಒಳಗಡೆ ಬರ್ತಾರಂತೆ. ಒಂದೆರಡು ಕಮ್ಮಿ ಮಾಡ್ಕೋ ಚಿನ್ನ, ಯಾವುದನ್ನು ಒಂದೇ ಸಲ ಬಿಡೋಕ್ಕಾಗಲ್ಲ, ಅದು ಆರೋಗ್ಯಕ್ಕೆ ಒಳ್ಳೇದೂ ಅಲ್ಲ. ಇಬ್ಬಿಬ್ಬರನ್ನೇ ಕಮ್ಮಿ ಮಾಡ್ಬೋದಲ್ವಾ, ಅದೇನದು ಬಾಗಿಲು ಬಡಿಯ ಶಬ್ದ? ಓ, 12:00 ಮಹೇಶ ಬಂದ್ಬಿಟ್ನಾ, ಬರೋಕ್ಕಿಂತ ಮುಂಚೆ ಒಂದು ಮಿಸ್ ಕಾಲ್ ಕೊಟ್ ಬಾ ಅಂತ ಹೇಳು ಚಿನ್ನ, ಅವನ್ನ ಚೆನ್ನಾಗಿ ನೋಡ್ಕೋ. ಏ, ಕಟ್ ಮಾಡ್ಬೇಡ. ಸಿಕ್ತಾ ಚಿನ್ನ? ಸಾಕಾ ಚಿನ್ನ? ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋ, ನಮ್ಮ ಮನೆತನದ ಗೌರವನ ನೀನೇ ಕಾಪಾಡಬೇಕು. ಇಡ್ಲಾ? ಏನ್ ಸರ್ ಆಗ ನೋಡ್ತಿದ್ದೀರಾ, ನಾನು ಮಾತಾಡಿದ್ದು ಸರಿ ತಾನೆ? ನಮ್ಗೊಬ್ರು ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ನಾವೇ ಅವ್ರಿಗೆ ಅಡ್ಜಸ್ಟ್ ಆಗಿ ಹೋಗ್ಬಿಡ್ಬೇಕು. ಒಂದ್ ಕಂಡು ಬಾಳದೆ ಜೀವನ ಸರ್. ಜೀವನದಲ್ಲಿ ಮಾನ ಮರ್ಯಾದೆ ಗೌರವ ಅಂತ ಹೋದ್ರೆ ನೆಕ್ಬೇಕು ಸರ್. ನಿಮ್ಮನ್ನ ನೋಡ್ತಾ ಇದ್ರೆ ಅದನ್ನೆಲ್ಲ ಒತ್ಕೊಂಡ್ ತಿರ್ಗೋ ಡಮ್ಮಿ ಪೀಸ್ ತರ ಕಾಣಿಸ್ತೀರಿ ಸರ್. ಅದನ್ನೆಲ್ಲ ತೆಗೆದು ಎಸರಿ ಸರ್, ಎಲ್ಲೋ ಹೋಗ್ಬಿಡ್ತೀರಾ. ನಿಮ್ಮ ಹೆಸರೇನಂತಂದ್ರಿ ಸರ್? ಪ್ರೆಸ್ಟೇಜ್ ಪರಮೇಶಿ ಅಂತ. ನೀವ್ ಇಲ್ಲಿರ್ಬಾರ್ದು ಸರ್. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ನೀವೆಲ್ಲೋ ಇರ್ಬೇಕು ಸರ್. ಎಲ್ಲಿರ್ಬೇಕು ಅದನ್ ಸರ್? ನಿಮ್ ಮಂಡಿಗೆ ಜಿಗಣೆ ಅಂಟ್ಕೊಂಡಿದೆ ನೋಡಿ ಸರ್. ಶೈಲು, ಸಾ ತುಂಬಾ ಏಟ್ ಆಯ್ತಾ? ನೋಯ್ತಾ ಇದೀಯಾ ಸಾ? ಅಯ್ಯೋ ಸಾ, ನೀವೇನ್ ಸಾ ನಂಗೆ ಕೈ ಮುಗಿದಿರಾ? ಭಾಸ್ಕರ್ ಸಾರ್ ನೋಡಿ ಸಾ, ನಂಗೆ ಕೈ ಮುಗಿತವ್ರೆ. ಅಯ್ಯೋ ಸಾ, ಸಾ ಭಾಸ್ಕರ್ ಸರ್ ನೀವೇನ್ ಸರ್ ನನ್ ಕೈ ಮುಗಿದಿರ ಸರ್? ಸಾರ್ ನೀವು ದೊಡ್ಡವರು ಹಂಗೆಲ್ಲ ಕೈ ಮುಗಿವರ್? ತಪ್ಪಾಯ್ತು ಸರ್, ಹೆಗ್ಲಿ ಮೇಲೆ ಕೈ ಹಾಕ್ತು. ಏನ್ ಸರ್ ಹೆಂಗ್ಸರ್ ತರ ಹೇಳ್ತೀರಾ? ರಾಮಯ್ಯ ಸಾ, ನಾವೆಲ್ಲ ಫ್ರೆಂಡ್ಸ್ ಅಲ್ವಾ ಸಾ? ಸರ್ ನಗಿ ಸರ್, ನಗಿ ಸರ್ ಸರ್, ನಗರಿ ಸರ್, ನಗರಿ ಸರ್, ರಾಮಯ್ಯ ಸಾ, ಚಿಕ್ಕಪ್ಪ ಚಿಕ್ಕಪ್ಪ. ನಿನ್ ಜೀವಕ್ಕೆ ಏನಾದ್ರೂ ಆಗಿದ್ರೆ ಬೇನೆ.
ಏನು ತೊಂದರೆ ಆಗ್ಲಿಲ್ಲ. ಅಯ್ಯೋ ಬಂದ್ ಇರಮ್ಮ ಒಂದ್ ನಿಮಿಷ ಸರ್. ಸರ್ ನಮ್ ಹೆಂಗ್ ಸರ್ ಸರ್ ನಾವೆಲ್ಲ ಆರಾಮಾಗಿ ಬಂದಿದ್ರೆ ಅವ್ರು ನಂಬ್ತಾ ಇಲ್ಲ ಸರ್. ನೀವೊಂದು ಮಾತಾಡಿ ಸರ್. ನಿಮ್ಮ ಯಜಮಾನ್ ಹೇಳೋ ಸರಿಯಮ್ಮ, ಎಲ್ಲ ಕ್ಷೇಮವಾಗಿ ಬಂದಿದ್ದೀವಿ. ಇನ್ನು ಸ್ವಲ್ಪ ಸಮಯದಲ್ಲಿ ನಿಮ್ಮ ಯಜಮಾನ್ ನಿಮ್ಮ ಮನೇಲಿರ್ತಾರೆ, ಕೊಡ್ತೀನಿ ನೋಡಿ ತೋಡಿ. ಕೇಳಿಸ್ಕೊಂಡ? ಏ ನಿನ್ನ ಮೊದಲು ಅಳು ನಿಲ್ಲಿಸು, ಅಳು ನಿಲ್ಲಿಸು, ಅಳು ನಿಲ್ಲಿಸಮ್ಮ. ಏನಮ್ಮ ನಮ್ಮನ್ನು ಕಾಪಾಡ್ದನಾ? ಅಯ್ಯೋ ನನ್ನ ತಮ್ಮನ ಥರ ಅವನು ಇಲ್ಲೇ ಇದ್ದಾನೆ. ಮಾತಾಡಮ್ಮ ಮಾತಾಡ. ನನ್ನ ಹೆಂಡತಿ ಅಮ್ಮ ಅಮ್ಮ ಸಾ ಏನು ಮಾತಾಡ್ತಿಲ್ಲ ಸಾ. ಅವಳಿಗೆ ಒಡಬಿಡ್ದವ್ರಿಲ್ಲ, ಮಕ್ಕಳಿಲ್ಲ, ಅಕ್ಕ ಅಂದ್ರೆ ತರ್ಕೊಳ್ಳಲ್ಲ. ನೀನು ಅಮ್ಮ 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 ಅಂತಿದ್ದೀಯ, ಅಳ್ತಾ ಇದ್ದಾಳೆ. ಏ ಪಮ್ಮಿ ಪಮ್ಮಿ ಅಳು ನಿಲ್ಸಮ್ಮ. ಏ ನೋಡಿಲಿ, ಹ್ಞೂ ನಮ್ಮ ಹೌದು, ನಾಳೆ ನನ್ನ ಕೋರ್ಟ್ ಕರ್ಕೊಂಡು ಹೋಗಿ ಜಾಮೀನು ಕೊಡಿಸಿ ಮನೆ ಕರ್ಕೊಂಬರ್ತೀನಿ. ಹಾ ಗ್ಯಾರಂಟಿ ಅಮ್ಮ. ಹ್ಞೂ ನಮ್ಮ ನೋಡೋ, ಅವ್ರಿಗೆ ಏನೇ ತೊಂದರೆ ಬಂದ್ರು ನಾವೇ ತಾನೆ ನೋಡ್ಕೋಬೇಕು. ಅವ್ರು ನಮ್ಮನ್ನು ಬಿಟ್ಟರೆ ಅವ್ರಿಗೆ ಯಾರಮ್ಮ ಇದ್ದಾರೆ, ನಾವೇ ತಾನೆ ಇಲ್ಲ. ಆಯ್ತಮ್ಮ ನಮ್ಮಲ್ಲೇ ಇಟ್ಕೊಳ್ಳೋಣ, ಅವ್ರಿಗೆ ಮದುವೆ ಮಾಡೋಣ. ಹಾಂ ಅವ್ರು ನಮ್ಮವರೇ ಕಣೆ, ನನ್ನ ಚಿಕ್ಕಪ್ಪ ನಿನ್ನ ಚಿಕ್ಕಮ್ಮ. ನೀನು ಅಳ್ಬಾರ್ದು, ಸುಮ್ಮನಿರು ಬರ್ತೀನಿ.
ಬರ್ತೀನಮ್ಮ. ರಮಯ್ಯ ಆಯ್ತು ಸರ್, ನೀವು ಮನೆಗೆ ಹೊರಡಿ ಸರ್. ಮುಂಜಾನೆ ವಾಪಸ್ ಜೈಲಿಗೆ ಬಿಟ್ಬಿಟ್ಟು ಶೈಲೂನ್ ಕರ್ಕೊಂಡು ಹೋಗ್ತೀನಿ ಸರ್. ನಾನು ನೋಡ್ಕೊಳ್ತೀನಿ, ನೀವು ಹೊರಡಿ. ಮನೆಯವ್ರಿಗೆ ಗಾಬರಿ ಆಗಿದ್ದಾರೆ. ನೀವು ನನ್ನ ಗಾಡಿ ತೊಗೊಂಡೋಗಿ. ಅಲ್ಲ ಸರ್, ನಿಮ್ಗೆ ಯಾಕೆ? ನೋಡ್ಕೊತೀನಿ, ಹೋಗಿಪ್ಪ. ಮಂಜು ಸರ್, ಸಾಹೇಬ್ರು ಕರ್ಕೊಂಡು ಹೋಗ್ತಾರೆ. ಹೊರಡಿ ಹೊರಡಿ. ಹಾಂ ಹೋಗು, ಬಾ ಮಂಜು, ಬಾ ಹೋಗಮ್ಮ. ನಂಗೆ ತುಂಬಾ ಭಯ ಆಗ್ತಿದೆ ಕಣು. ಒಂದೇ ದಿವಸ ಅಲ್ವಾ ಶೈಲೂ, ಭಯ ಬೀಳ್ಬಾರ್ದು, ನನಗೇನಾಗಲ್ಲ. ಹೋಗೋಣ ಮಂಜ. ಬಂದೆ ಸ. ಅವ್ರ ಮೈ ಮುಟ್ಟ ಸಸ್ಪಡ ಬಿಡ್ತೀರಿ. ಮೂರ್ ದಿನ ಆಯ್ತು ಸರ್, ಸ್ನಾನ ಮಾಡಿ ಸರ್, ನಿದ್ದೆ ಮಾಡಿದ್ರು ಸರ್, ಊಟ ಆಯ್ತು. ಆಯ್ತು, ಓಕೆ, ಗೋ ಬ್ಯಾಕ್, ಗೆಟ್ ಬ್ಯಾಕ್ ಇನ್ ಕೆಲಸ ನೋಡಿ, ಗೆಟ್ ಬ್ಯಾಕ್. ರಾಧಾಕೃಷ್ಣ ಬನ್ರಿ ಇಲ್ಲಿ, ಬನ್ನಿ ಇಲ್ಲಿ. ಅವನ್ ಕೂಡ ತಂದ್ಕೊಡಿ. ಅವನ್ ಒಂದೇ ಒಂದ್ ಎಡ್ ಬಿತ್ತು ಪರಿಣಾಮ ನಟ್ಟಿಗಿರೋಲ್ಲ. ಪರವಾಗಿಲ್ಲ ಬಿಡಿ ಸಾ. ಸಾ, ನನ್ನ ಶೈಲೂ. ಏನಾಯ್ತು ಮಂಜಿಂಗೆ? ಏನೂ ಆಗಿಲ್ಲ. ಅವನು ಯಾಕೆ ಕೂಕ್ಕೊಂಡ? ಏನೂ ಆಗಿಲ್ಲ ಅಂತ ಹೇಳಿದ್ನಲ್ಲಮ್ಮ. ನೀನು ನಡಿಯಪ್ಪ. ನೀವು ಹೋಗ್ಲಿಲ್ವಾ? ಸಾರಿ ಮೀನಾ, ಅದು ಅಕ್ಯೂಸ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ಬೇಕಾದ್ರೆ ಮಿಸ್ ಆಗಿ ಕೇರಳಕ್ಕೆ ಹೋಗ್ಬಿಟ್ಟೆ. ಮೀನಾ, ಈಕೆ ಶೈಲು. ನಾವೆಲ್ಲ ಹಬ್ಬ ಮಾಡ್ಬೇಕು ಅಂತ ಕಾಯ್ತಾ ಇದ್ರೆ ನೀವು ಇವಳ ಜೊತೆ ಮಜಾ ಮಾಡೋದಕ್ಕೆ ನನ್ನಿಂದ ನಿಮ್ಗೆಲ್ಲ ಯಾಕೆ ತೊಂದ್ರೆ? ನಾನ್ ಯಾವ್ದಾದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ನೀನ್ ಸುಮ್ನಿರಮ್ಮ, ನೀನ್ ಯಾಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಬೇಕು? ಅಷ್ಟೊಂದು ಅಕ್ರೆನಾ? ಅಕ್ಕ,
ಸರ್ ತುಂಬಾ ಒಳ್ಳೆಯವರು, ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೋಬೇಡಿ. ಹೌದೇನೆ ತಾಟಗಿತ್ತಿ, 9 ತಿಂಗಳು ಇವನ್ ಜೊತೆ ನಾನ್ ಸಂಸಾರ ಮಾಡಿವ್ನಿ, ಇವ್ನು ಒಳ್ಳೆಯವನು ಅಂತ ನನಗೆ ಗೊತ್ತಾಗ್ಲಿಲ್ಲ. ಒಂದ್ ರಾತ್ರಿ ಹೇಳ್ತಾ ಇರ್ಲಿ ಮೀನಾ, ಆ ವೇಷದಲ್ಲಿ ಬಾಯಿ ಬಂದು ಮಾತಾಡ. ಶೈಲೂ ತಾತ ಇಲ್ಲೇ ಇರ್ತಾಳೆ, ನಾಳೆ ಬೆಳಗ್ಗೆ ಹೊರಟೋಗ್ತಾಳೆ. ಹೋಗು ಮಶೀಲ್ ಒಳಗ್ ಮಲ್ಕೋ. ಓಹೋ, ನಿಮ್ಮಿಬ್ರನ್ನ ಒಳಗಡೆ ಮಲಗಿಸ್ಬಿಟ್ಟು ನನ್ನನ್ನೇ ದೀಪ ಹಿಡ್ಕೊಂಡಿರಂತೀಯ. ಹೆಣ್ಣೇ ನೀನು, ನಾಲ್ಗೇನಾದ್ರು ಯಾವತ್ತ ಅರ್ಥ ಮಾಡ್ಕೊಂಡಿರೋ ನೀನು? ದಯವಿಟ್ಟು ಎಲ್ಲೂ ಹೋಗ್ಬೇಡಿ, ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡ್ಬೇಕು ಅಂತಿದ್ದೇನೆ. ಬಸ್ ಸ್ಟ್ಯಾಂಡ್ ಅಲ್ಲಿ 10 ಜನಕ್ಕೆ ಸೆರಗು ಹಾಸೋ ನೀನು, ನನ್ ಬೆಡ್ರೂಮ್ ಗೆ ಬಂದ್ಮೇಲೆ ನಾನ್ ಯಾಕೆ ಈ ಮನೆಯಲ್ಲಿ ಇರ್ಬೇಕು? ಹೋಗೆ, ಇವ್ ಜೊತೆ ಹೋಗಿ ನೀನೇ ಮದುವೆ ಆಯ್ತು. ನಾಳೆ ರಜೆ ತಗೊಳ್ಳೋರಂತೆ. ಆಯ್ತು ಸರ್. ಓಕೆ. ಏನೇ ಆಗ್ಲಿ ಸರ್, ನೀವು ಕೈ ಮಾಡಬಾರ್ದಾಗಿತ್ತು ಸರ್. ಅರ್ಧ ರಾತ್ರಿಯಲ್ಲಿ ಒಂದು ಹುಡುಗಿನ ಕರ್ಕೊಂಡು ಹೋಗಿ ಅವ್ರ ಮುಂದೆ ನಿಂತರೆ ಯಾರಿಗೆ ಆಗಲಿ ಸರ್ ಅನುಮಾನ ಬರುತ್ತೆ? ಅದಕ್ಕೆ ಅಷ್ಟು ಅಸಹ್ಯವಾಗಿ ಛೇ, ಅವಳಿಗೆ ನಾಗರಿಕತೆ ಸೋಂಕೇ ಇಲ್ಲ ರಮಯ್ಯ. ಸರ್, ಇಂಥ ವಿಷಯದಲ್ಲಿ ಯಾವುದೇ ಹೆಣ್ಣಾಗಲಿ ಸರ್ ನಾಗರಿಕತೆ ಕಳ್ಕೊಂಡ್ಬಿಡ್ತಾರೆ. ಸರ್, ನಾವು ಗಂಡಸರು ಸರ್, 6 ಕಡೆ ಓಡಾಡ್ತೀವಿ. ಅವ್ರು ಹೆಂಗಸರು ಮನೇಲಿ ನಮಗೋಸ್ಕರ ಕಾಯ್ತಿರ್ತಾರೆ. ಅವ್ರಿಗೂ ಸಣ್ಣ ಪುಟ್ಟ ಆಸೆ ಇರ್ತವೆ ಸರ್, ಅದಕ್ಕೂ ನಾವು ಸ್ಪಂದಿಸಲಿಲ್ಲ ಅಂದರೆ ಅವ್ರಿಗೂ ನಿರಾಸೆ ಆಗುತ್ತೆ ಸರ್. ಅವಾಗ ಹಿಂಗೆಲ್ಲ ಮಾತಾಡ್ತಾರೆ. ಬೇಜಾರು ಮಾಡ್ಕೋಬೇಡಿ ಸರ್, ಮದುವೆ ಆಗಿ ನಿಮಗೆ ಮೊದಲನೇ ದೀಪಾವಳಿ, ಎಲ್ಲರೂ ಕಾಯ್ತಿರ್ತಾರೆ, ನೀವು ಹೋಗಿಲ್ಲ, ಆ ಕೋಪ ಬೇರೆ. ಸರ್, ಈಗ ನೀವು ಬರಲಿಲ್ಲ ಅಂತ ಅವರು ತವ್ರ ಮನೆಗೆ ಹೋದ್ರಾ? ಸರ್, ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇಲ್ಲದೆ ಹೋಗಿದ್ರೆ ನಿಮಗೋಸ್ಕರ ಅವ್ರು ಕಾಯ್ತಾ ಇದ್ರಾ? ಎಲ್ಲಿ ಅತಿಯಾದ ಪ್ರೀತಿ ಇರುತ್ತೋ ಕೋಪನೂ ಅಲ್ಲೇ ಇರುತ್ತೆ ಸರ್. ನೀವು ಹೋಗಿ ಸರ್, ಮನೆಗೆ ಹೋಗಿ ಅಮ್ಮವ್ರನ್ನ ಸಮಾಧಾನ ಮಾಡಿ ಕರ್ಕೊಂಡೋಗಿ ಸರ್. ಅಲ್ಲ, ಇವನು ಕೋರ್ಟಿಗೆ ಬಿಡಿ ಸರ್. ಮಂಜನ್ನ ಕೋರ್ಟ್ಗೆ ಕರ್ಕೊಂಡೋಗಿ ಜಾಮೀನು ಕೊಟ್ಟು ಹೊರಗಡೆ ಕರ್ಕೊಂಡ್ಬರೋ ಜವಾಬ್ದಾರಿ ನಂದು ಸರ್. ನೀವು ಹೋಗಿ ಸರ್. ಅಯ್ಯ, ಹೋಗಿ ಸರ್. ಲವ್ ಮಾಡಿ ಸರ್, ಲೈಫ್ ತುಂಬ ಚೆನ್ನಾಗಿರ್ತದೆ ನೋಡಿ ಸರ್. ಅನುಭವಿಸ್ತಾ ಹೇಳ್ತಾವನೆ ಸರ್, ಲವ್ ಮಾಡಿ ಸರ್ ಚೆನ್ನಾಗಿರುತ್ತೆ. ಸರ್, ನಿಮ್ಮ ಗಾಡಿ ನಾನು ತಗೊಂಡಿಲ್ಲ ಸರ್, ಅಲ್ಲೇ ಇದೆ. ಆ ಪಾರ್ಕಿಂಗ್ ಅನ್ನು ಗೇಟ್ಗೆ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದೆ ಸರ್. ಸರಿ. ಹಾಂ ಸರ್. ವೆಹಿಕಲ್ ರೆಡಿ ಸರ್? ಸರ್ ಬನ್ನಿ, ಅಲ್ಲಿ ಬಿಟ್ಟು ಹೋಗ್ತೀವಿ. ನಡೀರಿ, ಬನ್ನಿ ಸರ್. ನಡೀಪ್ಪ ಮಂಜು. ಯಾವ್ದೋ ಒಂದ್ ಹೆಣ್ಮಗ ಸತ್ ಬಿದ್ದಿದೆ, ಯಾರು ಅಂತ ಗೊತ್ತಿಲ್ಲ. ಪಾಪ, ತುಂಬಾ ಚಿಕ್ಕ ವಯಸ್ಸು. ಕೋರ್ಟ್ ಲೇಟ್ ಆಗತ್ತೆ ಸರ್. ಯಾಕೆ ಸರ್? ಸರ್ ಸರ್, ನೀವು ಕೂತ್ಕೊಳ್ಳಿ ಸರ್, ನಾನು ನೋಡ್ಕೊಂಬರ್ತೀನಿ. ಕೂತ್ಕೊಳ್ಳಿ ಸರ್. ಮೂರನೇ ಬ್ಯಾರಕ್ಕಿಂತ 4ನೇ ಬ್ಯಾರಕ್ ಶಿಫ್ಟ್ ಮಾಡಿದೀವಲ್ಲ. ಹಲೋ, ಭಾಸ್ಕರ್ ಸರ್ ಇದ್ದಾರಾ ಸರ್? ಅವ್ರು ಈಗ ತಾನೇ ಕೋರ್ಟ್ಗೆ ಹೋದ್ರು. ಅವ್ರ ಮೊಬೈಲ್ ನಂಬರ್ ಒಂಚೂರು ಕೊಡ್ತೀರಾ? ಯಾಕೆ ಸರ್ ಸುಮ್ಮನೆ ಗಾಬರಿ ಆಗ್ತೀರಾ?
ಏನು ಆಗಿರಲ್ಲ ಬಿಡಿ ಸಾ, ನಿಮ್ಮಂತ ಒಳ್ಳೆಯವ್ರಿಗೆ ದೇವ್ರೇನು ಕೆಟ್ಟದ್ ಮಾಡಲ್ಲ ಸಾ. ಏ ತೆಗೆಪ್ಪ. ಸರ್ ಬೆಳಗ್ಗೆನೆ ನಿಮ್ ಬಾಮೈಕ್ಳು ಬಂದು ಹೋಗ್ಲ ಪುಟ ಹೇಳ್ಕೊಂಡ್ ಬರ್ಲ ಅವಳ ಈಚೆಗೆ. ಏನೇ ನನ್ ತಂಗಿ ನೋಡ್ಸ್ಬಿಟ್ಟು ನೀ ಸಂಸಾರ ಮಾಡ್ತಾ ಇದೀನ? ನನ್ ತಂಗಿ ಬರ್ತಿಕ್ಕೇನೆ, ನನ್ ತಂಗಿ ಬರ್ತಿಕ್ಕೇನೆ. ಮಚ್ಚನ ಕುಯ್ದಾಕ್ಲ ಮುಂದಲಿಯ
ಏ ಮಂಜಾ, ನಮ್ಮಿಬ್ಬರನ್ನು ಯಾರು ಬೇರೆ ಮಾಡಲ್ಲ ಅಲ್ವಾ? ಇಲ್ಲ. ನಮಗ್ ಯಾರು ತೊಂದರೆ ಕೊಡಲ್ಲ ಅಲ್ವಾ? ಇಲ್ಲ ಸೈಲು, ಇನ್ಮೇಲೆ ನಮ್ಗೆ ಯಾರು ತೊಂದರೆ ಕೊಡಲ್ಲ, ನಮ್ಮನ್ನು ಯಾರು ಬೇರೆ ಮಾಡೋಕ್ಕೂ ಆಗಲ್ಲ. ಇದು ನಮ್ದೇ ಪ್ರಪಂಚ, ನಾವ್ ಇನ್ಮೇಲೆ ಹಿಂಗೆ ಇರೋಣ, ಒಟ್ಟಿಗೆ ಇರೋಣ, ನಾವ್ ಇನ್ಮೇಲೆ ಹಿಂಗೆ ಇರೋಣ ಸೈಲು, ಒಟ್ಟಿಗೆ ಇರೋಣ.